योचने तुम्बा काड़स्ता है गोविंदण्ण ते तबली कैली तो हमण अंत कर्स्ते वे आसामे कणे नहीं अल नावे मकल इला साकद्रा नमगेने अद्क योचने बड़ गोविंद ना संपादित हत्या मगन विद्याबुद्धि कल हत जन मुदे मर्याद बड़ो मनुष्यप ओ अदारण धारावर शांतम शांतम ते तबली मगुगे इन मुदे ती तेने कड़म इवन स्वंत मग अंत दी बैडम नहींवेनू योचने इकोबे मगुन नं प्राणकिंत कापाड़ते मद्लु निम् कायले वासि माड्कोंडु बन्नि आंबुलेन्स आंबुलेन्स बंद्बिड्तु बंद्बिड्ता हेळु गण हेळु मत्के मत्के बेले 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 बंद्बिड गण अप्पन नोडि बिड चकलागे ओहोहोहो बारो नन् राजा कत्ले मने गुम्बे चंद्र बंद हाग बंदे मक्कळेल्ल लाभ एरडु मूरु नाल्कु एनादु यशोदे कृष्ण दर्पण दुर्कितने इवने कृष्ण अंत हेसरु डाण्वा कृष्ण अंत उष्ण अंत हेसरु यार बड अंतारे अल्ल अंद्रे इवन बेरळिगे ओंदु उंगर मड्स हाकिंद्रे अवत्तु सुंकिते इल्ल लेक्क तगोळ्तदे माताड्बेड अंत यावाग नोडिद्रु निम्म दुड्डु योचनेने ई दुड्डे कणे ई लोक जीव ई 10000 रूपायिनिंद नम्म बडतन बुडदवे तगोंडे बिडु एल्ल ई पुट्टारी बंद पुण्य बड़को मूतिगे ऐश्वर्य नदे जार स्वर्क बर्तदे अंत ना जातक बरते कड़े नोड़ी 10000 रूपाय इपत् एकरे गद्दे आ इपत् एकरे गद्द वर्षे 15000 रूपाय आदाय आदाय मत एकरे गद्दे हिंगे नत्तु वर्षे साधारण गोविंदय्य 1000 एकरे जमीन साधार कणे निम्गे हुच्चिके चिडता हागे इदेन गाळी गोप्र कट्टिदिरि ಈ ಗೋವಿಂದಯ್ಯ ಗಾಳಿ ಗೋಪ್ರಾನೆ ಕಟ್ತಾನೋ ಚಿನ್ನದ ಗೋಪ್ರಾನೆ ಕಟ್ತಾನೋ ನೋಡ್ತಾ ಇರು ಏನು ಅಂದ್ರೆ ನೀವು ಹೇಳ್ತಿರೋದು ಹೆಣ್ಣೆಂಗ ಸರ್ ನಿಮಗೆ ಯಾಕೆ ಅದಲ್ಲ ಅಲ್ಲ ಅಂದ್ರೆ ಆ ಮಗುನ ಓದಿಸ್ಲಿಂತ ಆ ಮನುಷ್ಯ ನಿಮ್ಮ ನಂಬಿ ಕೊಟ್ಟಿರೋ ದುಡ್ಡಾಗೆ ನಾವು ಭೂಮಿ ತಕೊಂಡು ಸುಖಪಟ್ರೆ ದೇವರ ನಮಗೆ ಒಳ್ಳೇದು ಮಾಡಾನ ಬೇಡ ನೋಡದು ಬಿಟ್ಲು ಕಣ ಹರಿಶ್ಚಂದ್ರನ ಹೆಂಡತಿ ಏಯ್ ಹೆಚ್ಚಿಗೆ ಮಾತಾಡಬೇಡ ಇವತ್ತು ರಾತ್ರಿಗೆ ಪ್ರಯಾಣ ಅಪ್ಸಕನ್ ಮನ್ಸನಯ್ಯ ನೀನು ರಂಗೂನ್ ಬೈತಿನಳು ರಂಗೂನ್ಗೆ ಅಲ್ಲ ನನ್ನ ಸೋದರ ಮಾವ ಮಗ ಅವನಲ್ಲ ಅವನೇನು ಕುರ್ತಾಗಿ ಬರಬೇಕು ಅಂತ ನಾನು ಕಾದ ಬರ್ತವನಿ ಏಯ್ ಮಂಜಯ್ಯ ಯಾವಾಗಲಪ್ಪ ನೀನು ನೋಡ್ತೀಯಳು ನಾನು ಬರದೆ ಎಲ್ಲಿ ಹೋಗ್ತೀನಿ ಹೋಗಿ ಕಾಲಿಗೆ ಬರ್ತೀನಿ ಬಾ ರೇ ಏಕದು ಬರಯ್ಯ
ಬರ್ತೀನಿ ಯಾರು ನಾನು ಹೇಳ್ತಿರಲಿಲ್ಲ ನಾಗಣ್ಣ ನಾಗಣ್ಣ ಅಂತ ಆ ಆಸಾಮಿ ಇವನು ನಮ್ಮ ಹಳೆ ಸಂಬಂಧಿ ಕೂಡ ಇಲ್ಲೋಡು 10 ವರ್ಷದ ಕೆಳಗೆ ಕೈಲಿ ಕಾಲಾಣೆ ಇದೆ ಊರಿಗೆ ಬಂದ ಈಗ 25 ಎಕರೆ ಜಮೀನು ನಿನ್ನ ಭೂಪತಿ ಆಗಿಬಿಟ್ಟವನೆ ಅಸರಿ ಈ ಮನೆ ಯಾರದು ನಿಮ್ಮದೇ ಕಣವ್ವ ಹಾ ನಮ್ಮದೇ ಇವರೊಬ್ಬ ಆಸಾಮಿ ಅಳಿಗಾಡು ಬೇಸರ ಆಗಿಬಿಟ್ಟು ಪಟ್ಟಣವಾಸಕ್ಕೆ ಹೊಂಟೋಗ್ಬಿಟ್ಟ ಸಸ್ತಾದ ಸಿಕ್ತು ನಿಮಗೋಸ್ಕರ ಖರೀದಿ ಮಾಡಿದೆ ಕಣವ್ವ ಸಂತವ ನೀವೇನು ಸಂಕೋಚ ಪಟ್ಕೋಬೇಡಿ ಮನೆಗೆ ಏನಾದ್ರು ಬೇಕಾದ್ರೆ ಹೇಳಿ ಕಳಿಸಿ ಕಳಿಸ್ಕೊಟ್ಟೇನು ಎಲ್ಲಾ ಬಡ್ಡಿ ಐದಾ ನೀನು ಎತ್ಕೊಂಡ ತಕ್ಷಣ ಅಳೋ ನಿಲ್ಲಿಸ್ಬಿಟ್ಟಲ್ಲಯ್ಯ ಕಂಡಿರ್ದ್ಬಿಟ್ಟ ನಿನ್ನ ಏನಂದ್ರೆ ನಾಗಂದವ್ರಿಗೆ ಏನಾದ್ರೂ ಮಕ್ಕಳು ಮರಿನ ಏನೇ ಏನು ಕೇಳ್ತಾಳೆ ಇನ್ನು ಇಲ್ಲ ಕಣವ ಅಣ್ಣ ನಿಮಗೆ ಹೆಣ್ಮಗು ಏನಾದ್ರೂ ಹುಟ್ಟಿದ್ರೆ ನಮ್ಮ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಬೇಕು ಅವನೇನೇ ಕೊಡೋದು ಹೆಣ್ಮಗು ಹುಟ್ಟಿದ್ರೆ ನಮ್ಮ ಹುಡುಗ ಸುಮ್ಮನೆ ಬಿಡ್ಬಿಟ್ಟಾನ ಕೃಷ್ಣ ರುಕ್ಮಿಣಿನ ಆರಿಸ್ಕೊಂಡು ಬಂದಾಗ ಆರಿಸ್ಕೊಂಡು ಬಂದ್ಬಿಡಕ್ಕಿಲ್ವಾ ಹೌದ್ ಕಣಪ್ಪ ನಿನ್ನ ಮಗ ಆದ್ರೆ ಅವನ ಅಂತವನೇ ಆಗ್ತಾನೆ ಬಿಡು ಬರ್ತೀನಿ ಶಾಂತವ್ವ ರತ್ನ ಗೋವಿಂದ ಆಗಾಗ ಬರ್ತಿರು ಏನಂದ್ರೆ ನಾವು ಊರಿಂದ ಹೊಂಟಪರವಾಗ ಎಲ್ಲಾರ್ ತಾವು ರಂಗೂನ್ ಹೋಯ್ತೀವಿ ಅಂತ ಹೇಳಿ ಬಂದ್ರಲ್ಲ ಇದೇನ ರಂಗೂನು ಅಯ್ಯೋ ಮಂಕಿ ಇಷ್ಟೇನಾ ನಿಂಗೆ ಗೊತ್ತಾದ್ದು ಅಲ್ಕಣೆ ನಾವು ಈ ಊರಾಗ ಬಂದು ಇಷ್ಟೊಂದು ದೊಡ್ಡ ಮನೆ ಮಠ ಎಲ್ಲ ಮಾಡ್ಕೊಂಡು ಸಿರಿವಂತಿಗೆಯಿಂದ ಇರ್ತೀವಿ ಅಂತ ಒಟ್ಟಿಗಿಲ್ದಿರೋ ನಮ್ಮ ಜನಕ್ಕೆಲ್ಲ ಗೊತ್ತಾದ್ರೆ ಅವ್ರು ಸುಮ್ಕಿರ್ತಾರ ನಮ್ ತಲೆ ಮೇಲೆ ಬಂದು ಕೂತ್ಕೋತಾರೆ ಅದಕ್ಕೆ ಹಿಂಗ್ ಮಾಡಿದ್ದು ನೀವ್ ಯಾವಾಗ್ಲೂ ಹಿಂಗೇನೆ ಹೇಳೋದೊಂದು ಮಾಡೋದೊಂದು ಕೃಷ್ಣನ್ ದುಡ್ಡನ್ನೆಲ್ಲ ಸುರಿದು ಮನೆ ಜಮೀನು ಕೊಂಡ್ಕೋತಾ ಇದ್ದೀರಲ್ಲ ನಾಳೆ ರಂಗನವ್ರು ಬಂದು ಕೇಳಿದ್ರೆ ಏನಂತೀರಾ ಬಂದ್ರೆ ತಾನೆ ಅವನು ಇನ್ನೇನು ಬರ್ತಾನೆ ಇಟ್ಟೊತ್ತಿಗೆಲ್ಲ ಚೀಟಿ ತಗೊಂಡು ಹೊಂಟೋಗಿರ್ತಾನೆ ಪಾಪ ಏ ಅದೇನ್ ಹಂಗ್ ಮಾತಾಡ್ತೀರಿ ನಾವ್ ಇಲ್ಲಿ ಇದ್ದೀವಿ ಅಂತ ಅವ್ರಿಗೊಂದ್ ಕಾಗ್ಜ ಬರೀರಿ ಬಾಯ್ ನನ್ ಮಾತ್ ಕೇಳಿ ಅವ್ರಿಗೆ ಅನ್ಯಾಯ ಮಾಡಿದ್ರೆ ನಮ್ಗೆ ಅನ್ನ ಕೂಡ ಸಿಕ್ಕಾಕಿಲ್ಲ ನ್ಯಾಯವಾಗಿ ನಡ್ಕೊಂಡ್ರೆ ನೀರ್ ಕೂಡ ಸಿಕ್ಕಾಕಿಲ್ಲ ಇಲ್ಲಿ ನೋಡು ರಂಗಣ್ಣನ ಸಂಗತಿ ಈ ಊರಾಗಿ ಯಾರ ತಾವಾರ ಬಾಯಿ ಬಿಟ್ಟೆ ಆಯ್ತು ನಿನ್ ಗತಿ ನಿನ್ನ ಜೀವ ಸಹಿತ ಊದ ಹಾಕ್ಬಿಡ್ತೀನಿ ಓ ಚೆನ್ನಯ್ಯ ತನ್ನ ಎಂದು ಕೊಂತ ಸುತ್ತಿ ಹಾಡು ಹಾಡಿಕೊಂತ ಕಣದಾಗೆ ಬತ್ತ ತುರೆಲು ಓ ಚೆನ್ನಯ್ಯ ಗದ್ದಾಗೆ ಎತ್ತ ಹೂಡೆಲು ಮೇಲು ಬೈಲಲ್ ಹುಲ್ಲೆ ಇಲ್ಲ ಕೀಳು ಬೈಲಲ್ ಜಳ್ಳೆ ಇಲ್ಲ ನಾಳೆ ವರ್ಷ ಸಾಲದಿಲ್ಲ ಭೂತಾಯಿ ನಿನ್ ಕಡೆ ಗೌಡೋ ಓ ಚೆನ್ನಯ್ಯ ಧಾನ್ಯ ಲಕ್ಷ್ಮಿ ಬಂದು ನಿಂದಳು ಓ ಚೆನ್ನಯ್ಯ ಧಾನ್ಯ ಲಕ್ಷ್ಮಿ ಬಂದು ನಿಂದಳು ತಂದ ತನ ಎಂದು ಕೊಂತ ಸುತ್ತಿ ಹಾಡು ಹಾಡಿ ಕೊಂತ ಕಣದಾಗೆ ಬತ್ತ ತೂರಲು ಓ ಚೆನ್ನಯ್ಯ ಗದ್ದಾಗೆ ಎತ್ತ ಹೂಡೆಲು ಓ ಚೆನ್ನಯ್ಯ ಗದ್ದಾಗೆ ಎತ್ತ ಹೂಡೆಲು ನಮಗಿನ್ನು ಕೊರತೆಯೇನು ನಮದೇ ರಾಜಕಾರಣದು ಓ ಚೆನ್ನಯ್ಯ ನಮ್ಮ ಮಾತಿಗೆ ಎದುರು ಯಾರೆಲ್ಲ ಓ ಚೆನ್ನಯ್ಯ ನಮ್ಮ ಮಾತಿಗೆ ಎದುರು ಯಾರೆಲ್ಲ ನಂದ ತನ ಎಂದು ಬಂದ ಸುಕ್ಕಿ ಹಾಡು ಹಾಡಿ ಬಂದ ಕಣದಾಗೆ ಬಂದ
ಭಕ್ತ ದೂರಲು ಓ ಚೆನ್ನಯ್ಯ ನದ್ಯಾಗೆ ಎತ್ತ ಹೂಡಲು ಓ ಚೆನ್ನಯ್ಯ ನದ್ಯಾಗೆ ಎತ್ತ ಹೂಡಲು ಓ ಚೆನ್ನಯ್ಯ ನದ್ಯಾಗೆ ಎತ್ತ ಹೂಡಲು ಏನೋ ರಾಮಯ್ಯ ಓ ಅಜ್ಜಿದೆ ಬುದ್ಧಿ ಅಜ್ಜಿದೆ ಓ ಗೋವಿಂದಯ್ಯ ಜಮೀನ್ದಾರ ಬಂದಾರ ನೋಡು ಎಷ್ಟಾಗಿದೆ ಫಸಲು ಏಳು ಖಂಡಗ ಆಗದೆ ದಣಿಯರ ಏಳೇ ಖಂಡಗಾನೆ ಈ ವರ್ಷ ಎಲ್ಲಾರ ಜಮೀನಾಗೂ ಅಷ್ಟೇ ದಣಿಯರ ಚಚೆ ಭೂತಾಯಿ ಮೇಲೆ ಯಾಕೆ ಸುಳ್ಳು ಹೇಳ್ತೀಯ ದಣಿರ ಇವನ್ ಬೇಸಾಯ ಮಾಡೋ ಕೈಲಾಗದ ಈಗೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ನನ್ ಜಮೀನಾಗೆ ಬುದ್ಧಿ ಎಕರೆಗೆ 18 ಖಂಡಗ ಬೆಳೆದಿವನಿ ಆ 18 ಖಂಡಗಾನ ಹೌದು ದಣಿರ ಬೇಕಾದ್ರೆ ಕೇಳಿ ಅವ್ರನ್ನೆಲ್ಲ ಅಸಾಕ್ ಬುದ್ಧಿ ಕಣ್ಣೆ ಗರಿಗಾಯ್ತಲ್ಲ ಇವನ್ ಬೆಳೆದಿರೋ ಫಸಲ್ನ ನೋಡಿ ನಾನ್ ಬೆಳೆದಿರೋ ಫಸಲ್ನ ನೋಡಿ ಹಾಗಾದ್ರೆ ಗೋವಿಂದಯ್ಯ ಈ ಊರ್ನಲ್ಲಿರೋ ನನ್ ಜಮೀನ್ನೆಲ್ಲ ಮುಂದುವರಿಸ್ತ ನೀನೇ ಬೇಸಾಯ ಮಾಡ ಗೊಬ್ಬರ ಗಿಬ್ಬರ ಹಾಕಿ ನೀನು ಸ್ವಂತ ಜಮೀನಾಗ ನೋಡ್ಕೋಬೇಕು ಅದೇನ್ ಬುದ್ಧಿ ಆಗಂತೀರಾ ನನ್ ಜಮೀನಿಗಿಂತ ಹೆಚ್ಚಾಗಿ ನೋಡ್ಕೋತೀನಿ ಬುದ್ಧಿ ಗಣ್ಮಗನ ಗಣೀರ ಎಲ್ಲ ತನ್ ಕಿರ್ಬೇ ಬುದ್ಧಿ ತಾನು ನನಗೆ ಜಮೀನ್ ಕೊಟ್ಟ ಆ ಭಗವಂತ ನನ್ ಗಂಡು ಮಗನ್ ಕೊಟ್ಬಿಟ್ಟ ಕೊಟ್ಬಿಟ್ಟ ಕೊಟ್ಬಿಟ್ಟು ಬುದ್ಧಿ ಬಸಿ ಮನೆಗೆ ಹೋಗಿ ಮಗ ನೋಡ್ಕೊಂಡ್ ಬರ್ತೀನಿ ಬುದ್ಧಿ ನೋಡ್ಕೊಂಬ 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 ನೋಡ್ದೇನೆ ನನ್ ಮಗನ ಬಡ್ಡಿ ಇದೆ ಎಲ್ಲ ನನ್ನಂಗೆ ಹುಟ್ಬಿಟ್ಟವನೆ ಡೇ ಇವತ್ ಭವಿಷ್ಯ ನೋಡಿರ್ತೀನಿ ಕೇಳು ಇವನು ಮುಂದೆ ದೊಡ್ಡ ದುಪ್ಪಟ್ಟಿ ಕಮಿಷನರ್ ಆಗ್ತಾನೆ ಕಣೆ ಇದೆಲ್ಲ ನಮ್ ಕೃಷ್ಣ ಕಾಲಿಟ್ಟಗಳಿಗೆ ಅವನ ಅದೃಷ್ಟನೇ ಇವತ್ ನಮ್ಮ ಮನೆ ಬೆಳಗ್ತಾ ಐತೆ ಯಾರು ಇವನ ಬಡ್ಕೋ ಇವನ ಅದೃಷ್ಟಕ್ಕೆ ಕೂಡ್ತಾ ಇದ್ದಾಗೆ ಅಮ್ಮನ್ ತಿನ್ಕೊಂಡ ಅಪ್ಪನ್ ಮಂಚ ಹತ್ತಿಸ್ಬಿಟ್ಟ ಸಾಕ್ ಸಾಕ್ ಸುಮ್ಮನೆ ಪಾಪ ಆ ರಂಗಣ್ಣವ್ರು ಹೇಗಿದ್ದಾರು ಎಲ್ಲಿದ್ದಾರು ಇನ್ನೆಲ್ಲಿರ್ತಾನೆ ಇರ್ಬೇಕು ಆ ಜಾಗದಲ್ಲಿ ಇದ್ದಾನೆ ಅಲ್ವೇನು ಅಯ್ಯಮ್ಮದೇವಿ ಒಂದೆಯ ಒಂದೆಯ ಒಂದೆ ಓ ರಂಗಣ್ಣ ಯಾವ ಬಂದೆ ಈಗ ತಾನೆ ಬಂದೆ ಕಾಯ್ದೆ ರಘುನು ಆಯ್ತಾ ಎಲ್ಲ ನನ್ನ ಮಗನ ಅದೃಷ್ಟದಿಂದ ಬದುಕ್ ಬಂದ್ಬಿಟ್ಟೆ ಗೋವಿಂದಯ್ಯ ಇಲ್ಲ ಸುಬ್ಬಣ್ಣ ಗೋವಿಂದಯ್ಯ ಅವನು ಊರ್ಬೇಕು ಬಹಳ ದಿವಸ ಆಯ್ತಲ್ಲ ಎಲ್ಲಿಗೆ ಹೋದ್ರು ರಂಗೂನ್ಗೆ ಅಲ್ಲಿ ಅವನ ಸೋದಮ್ಮ ಅವನ ಮಗ ಯಾರ ಇದಾರಂತಲ್ಲ ಹೌದು ಅವನ ನೆಂಟ್ರ ಯಾರೋ ರಂಗೂನಲ್ಲಿ ಇರೋ ಹಾಗೆ ಗ್ಯಾಪ್ ಅವನು ತಕ್ಷಣ ಬರ್ಬೇಕು ಅಂತ ಕಾಗದ ಬರೆದಿದ್ರಂತೆ ಗಂಡ ಹೆಂಚಿ ಇದ್ರು ಮನೆ ಖಾಲಿ ಬಾವು ಶಟ್ ಹೋಗ್ಬಿಟ್ರು ನನ್ ಮಗು ಆರೋಗ್ಯವಾಗಿದ್ನ ಇಲ್ಲಿಂದ ಹೊರಡೋರ್ಗೂ ಆರೋಗ್ಯವಾಗಿ ಇದ್ದ ಸರಿ ಸುಬ್ಬಣ್ಣ ಬರ್ತೀನಿ ನೀನು ರಂಗೂನ್ ಹೋಗ್ತೀಯ ನನ್ನ ಮಗನಿಗೋಸ್ಕರ ಬರೀ ರಂಗೂನೇ ಏನು ಏನ್ ಸಮುದ್ರ ಬೇಕಾದ್ರೂ ದಾಟ ಹೋಗುವಲೆ ಬರ್ತೀನಿ ಸುಬ್ಬಣ್ಣ ಏನೇ ಸಕ್ಕರೆ ಬಲ್ತೀರಿ ಏನ್ ಹೇಳ್ತಾ ಇದೀಯಾ ನನ್ನ ಹೆಂಡತಿ ಎತ್ಲಪ್ಪ ಹಂಗ ಬರೇಲಿ ಏನಂದ್ರೆ ನಮ್ ನಾಗಣ್ಣ ಹೆಂಡತಿ ಎತ್ಬಿಟ್ಲಂತೆ ಎಂತ ಮಗ ಅಣ್ಣ ಹೆಣ್ಮಗ ಕಣವ ಹಂಗಾದ್ರೆ ನನ್ ಸೊಸೆ ಉಟ್ಬಿಟ್ಲು ಈ ಮಾತೆ ಕಾಯಿ ನೋಡು ನಾಗಣ ನಿನ್ ಮಗಳು ನನ್ ಮನೆ ಸೊಸೆ ಆಗ್ಬೇಕು ಏನಂತೀಯ ಆದ್ಲಪ್ಪ ಸರಿ ಬಿಡು ಕೃಷ್ಣ ತಮ್ಮಯ್ಯನ ಜೊತೆ ಆಡ್ಕೊತಾ ಇರು ನಾಗಣ್ಣವ್ರ ಮನೆಗೆ ಹೋಗ್ಬಿಟ್ಟು ಬೇಗ ಬಂದ್ಬಿಡ್ತೀನಿ ಅಬ್ಬಾ ಬಾ 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 ಯಾರ ಮನೇಲಿ ಹೆರಿಗೆ ಆಗ್ಲಿ ಹೆಂಗ್ಸರ್ ಸರ್ಗರ ಹೇಳಕಾಯ್ಕಿಲ್ಲ ಸಮಯ ಸಮಯ ಮೋಹನ ಯಾರು ಗೋಡೆ ಕಟ್ಟ ನಿದ್ದೆ ಮಾಡ್ಕೊಳ್ಬೇಡ ಹೋಗ ಅಲ್ಲ ಕಣೋ ಸಮಯ ನೀನ್ ಇವತ್ತು ಬೆಂಗಳೂರು ಹೋಗಿರುವ ಈ ಸ್ಕೂಲ್ ನಾಗ ಓದಕ್ಕೆ ಯುದ್ಧಳು ಓದಾಯ್ತದ್ರ ಹೆಂಗ್ ಓದಾಯ್ತೀಯಪ್ಪ ನೋಡು ನಿಮ್ಗೋಸ್ಕರ ಗಾಡಿ ಗಿಡಿ ಎಲ್ಲ ಕಟ್ಕೊಂಡು ಸಿದ್ಧ ಮಾಡ್ಕೊಂಡ್ಬಿಟ್ಟಿವನಿ ಬೇಗ ಬೇಗ ನೀರು ಹಾಕೊಂಡು ಊಟ ಮುಗಿಸ್ಕೋ ನೀನ್ ಕರ್ಕೊಂಡೋಗಿ ರೈಲು ಮುಟ್ಟಿಸ್ಬಿಟ್ಟು ಬರ್ತೀನಿ ಇನ್ನೂ ಮಲಿಕಾಡಿದ್ಯಾ ಹೇಳ್ತೀನಿ ಮಗ ಎಜ್ಜಾಳ್ತೀಯಾ ಅಮ್ಮ ಅಮ್ಮ ತಮ್ಮ ಎದ್ಬಿಟ್ಟ ಬೇಗ ಎಲ್ಲ ಸಿದ್ಧ ಮಾಡ್ಬಿಡು ಮಗ ಏನ್ ಚೆನ್ನಾಗಿ ಕಾಡ್ತಾರೆ ಅಪ್ಪ ಅಪ್ಪ ಇಲ್ಲೋಬ ತಮ್ಮಯ್ಯನ ಕೋಟು ಚೆನ್ನಾಗಿ ಏನೇ ಹಾಕೊಂಡ್ ಬಂದ್ಬಿಟ್ಟವನೆ ಮಗ ಏನ್ ಚೆನ್ನಾಗಿದ್ಯೋ ಯಾಕೆ ಹಾಕೋತೀಯ ಅಪ್ಪ ನೋಡ್ದ ತಮ್ಮಯ್ಯನ ಏನ್ ಮುದ್ದ ಕಾಡ್ತಾರೆ ನಿನ್ ಎಡಗಾಲ್ಗೆ ಏನೋ ಮೆಟ್ಕೊಂಡೈತೆ ನೋಡ್ಕೊ ನನ್ನ ಎಡಗಾಲ್ ದೃಷ್ಟಿ ಆಗ್ತೀಯಲ್ಲೋ
ಲಕ್ಷ್ಮಿ
नाचिके पटकोबिट्टा इन एस्ट दिवस गंट तक नाचिके तले मेले अक्की कल बेड़ बरताने अल नमिबर मद्वे माबिड़ी अंत निम अपन हेलबार्द यारेन कलस नम ऊर् मुद्दे बसवण्ण गुड़ी अल अल्लोगबड़ो अद गांधर्व अल अदड़व लक्ष्मी हाँतिया बुटे ना निन्न मगन ओदे दुड्डा नानू ओदिया अंतु इवर सवि रूपये गंट को बर्ती वर्तु मद्वे मतलब याकया हिंग अवसर पड़ती डिप्टी कमिश्नर आगोली आ बेग बिटी सिर्तान अलकण नाले निन्या डिप्टी कमिश्नर आग बंद अंतो आग इवर अमलदार शेखदार कई कटक बर्ता नावर टीक टाक ओदूंको आग नन मग नोड़ अप अंतने निन्नोड़ी मावय्या अंत आग सतमुत निवरे नमन कंटे ऊर्कु चिताबड़ेनय्या गोविंदय्या ननगू अदे आसे अंद्रे नसे गाड़ी गोबर आगबार् अस्टे गाड़ी गोबर आगय्या चिन्न गोबर कटस्तनी को ब अल कण गण मद्वे अमक आगोद मद्वे मा नोड़ मने कट नोड़ दौड़ोर हेल्वा पश्चिम हुट सूर्य पूर्व मुलगद गोविंदय्य को तपा निन् मगना नगने को मद्वे मोदी निक्षय ऐनोप नान हण को निन्तु उड़स्को अस्ट ऐन लक्ष्मी बेग मद्वे मे निपन गोड़ी अंतल ಏನೇ ಒಂದು ಬಹು ಸಂತೋಷವಾಗಿದ್ದೀಯಲ್ಲ
ಅದೇನ್ ನನಗೂ ತಿಳಿಬಾರ್ದ ಕೃಷ್ಣ ಮತ್ತೆ ನಿಮ್ಮ ಅಪ್ಪ ನಮ್ಮ ಅಪ್ಪನ ಜೊತೆ ಮಾತಾಡ್ತಿದ್ರು ಏನಂತ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತೀನಿ ಹಂಗಾದ್ರೆ ಯಾವಾಗ ಅಂತ ನಮ್ಮ ಮದುವೆ ಹಗಳಪ್ಪ ಮದುವೆ ಅಂದ ಕೂಡಲೇ ನಾಚ್ಕೊಳ್ಳೋದು ಇಷ್ಟರವರೆಗೆ ಎಷ್ಟೋ ವಿಧವಾದ ಸಾಮಾನುಗಳನ್ನು ಹರಾಜು ಹಾಕಿದ್ದೇನೆ ಆದರೆ ಈಗ ಹೊಸ ನಮೂನೆಯ ಪದಾರ್ಥವನ್ನು ಹರಾಜು ಹಾಕುತ್ತೇನೆ ಇದೇ ಇಂದಿನ ಕೊನೆಯ ಐಟಂ ಅಪ್ಪ ನಾಯಿ ಮರಿ ನಾಯಿ ಮರಿ 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 ನಮ್ಗೆ ಹಾಕೋದು ನಡಿ ನಡಿ ಈರಪ್ಪ ತುಂಬಾ ಚೆನ್ನಾಗಿದೆ ಅದನ್ನ ಕೊಂಡ್ಕೊಳ್ಳಪ್ಪ ಇದು ಸಾಮಾನ್ಯವಾದ ನಾಯಿಯಲ್ಲ ಸೀಮೆ ನಾಯಿ ಸೀಮೆ ನಾಯಿ ಚಂದರ ಮಂಡಲಕ್ಕೆ ಹೋಗಿ ಬಂದ ರಸಾನಾಯಿ ಲೈಕಾ ಇದೆಯಲ್ಲ ಅದರ ಸೋದರ ಅತ್ತೆ ಮೊಮ್ಮಗ ಇದು ಮೊಮ್ಮಗ ಅಯ್ಯೋ ಕೇಳ್ದ್ಯಾ ಎಂತ ನಾಯಿಯಪ್ಪ 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 ಕಂಪನಿ ಸವಾಲ್ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರ ಐವತ್ತು ನಿಮ್ಗೆ ಹುಚ್ಚನಮ್ಮ ಅಯ್ಯಪ್ಪ ಮುನ್ನೂರು ತ್ರೀ ಹಂಡ್ರೆಡ್ ನಾನೂರು ಬಿಟ್ಬಿಡಪ್ಪ ನಾನ್ನೂರ ಐವತ್ತು ಫೋರ್ ಫಿಫ್ಟಿ ಒಂದು ಸಾರಿ ನಾನೂರ ಐವತ್ತು ಒಂದು ಸಾರಿ ನಾನೂರ ಐವತ್ತು ಐನೂರು ಐನೂರು ಒಂದು ಸಾರಿ ಏನ್ರಪ್ಪ ನೀವಾದ್ರೂ ನಿಲ್ಲಿಸಬಾರ್ದೆ ನಿಲ್ಸೋದ ಸತ್ತು ನಿಲ್ಸೋಲ್ಲ ಐದ್ ಸಾವಿರ ರೂಪಾಯಿ ಆದ್ರೂ ಸವಾಲ್ ಏನಮ್ಮ ಹಾ ಇದ್ರಿಗೆ ಆ ಮಹಾ ಲೆಕ್ಕ ಕೋಟ್ ಕೋಟೀಶ್ವರ ಇಂಥ ಸಾವಿರ ನಾಯಿ ಮರಿಬೇಕಾದ್ರೆ ಸರಿದು ಬಿಸ ಹಾಕ್ಬಿಡ್ತಾರೆ ಹುಡುಗಿ ತುಂಬಾ ಆಸೆ ಪಟ್ಟು ಕೇಳ್ಕೊಳ್ತಾ ಇದೆ ಬಿಟ್ಟು ಬಿಡ್ರಪ್ಪ ಅಯ್ಯೋ ಪಾಪ ದೊಡ್ಡ ಮನುಷ್ಯ ಬಹಳ ಕೇಳ್ಕೊಳ್ತಾರೆ ಬಿಟ್ಟು ಬಿಡಪ್ಪ ಬಿಟ್ಬಿಡು ಅಂತೀಯ ಐನೂರು ಎರಡು ಸಾರಿ ಐನೂರು ಮೂರು ಸಾರಿ 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 ತಗೊಳಪ್ಪ ರೂಪಾಯಿ ಬರ್ರಪ್ಪ ಬರ್ರಿ ನಿಮ್ಮ ಇವ್ರ ದೊಡ್ಡ ಮನಸ್ಸಿನಲ್ಲಿ ಅಪೂರ್ವ ಅನ್ವಸ್ತು ಸಿಕ್ಕಿದ್ದು ಇವರು ಕೋಟೇಶ್ವರರು ನಮಸ್ತೆ ನಮಸ್ತೆ ಈ ನಾಯಿ ವ್ಯಾಪಾರದಲ್ಲಿ ತುಂಬಾ ಔದಾರ್ಯ ತೋರಿಸಿದ್ದೀನಿ ನಮ್ಮ ಮನೆಗೆ ಟೀ ಬಂದೇ ಬರ್ಬೇಕು ಇದೆ ನನ್ನ ಅಡ್ರೆಸ್ ಬರ್ತೀರಿ ತಾನೆ ಓ ಖಂಡಿತ ಬರ್ತೀರಿ ಯಾಕೆ ಈಗಲೇ ಬರ್ಬಾರ್ದೆ ಅದಕ್ಕೆ ನೀವ್ ಹೇಳಿ ಯಾವ ಫೈವ್ ಓ ಕ್ಲಾಕ್ ಬೇರೆ ಕಡೆ ಎಂಗೇಜ್ಮೆಂಟ್ ಕೊಟ್ಟಿದ್ಯಾ ಕ್ಯಾನ್ಸಲ್ ಮಾಡಿದ್ರೆ ಸಿಕ್ಸ್ ಓ ಕ್ಲಾಕ್ ಟಿಕೋ ಹಾಗಾಗಿ ನೀವು ಹೋಗ್ತಾ ನಾವು ಬರ್ತೀವಿ 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 ಕಾರ್ಡ್ ಒಂದೇ ನಾಯಿ ಒಂದೇ ಎಲ್ರಿಗೂ ತೋರಿಸ್ಬೇಕು ಬರ್ತೀರಲ್ಲ ಸರಿ ಪ್ಲಾಟ್ಫಾರ್ಮ್ ಒಳ್ಳೆ ಲೈಸೆನ್ಸ್ ಸಿಕ್ಕಾಕೊಂಡಿದ್ದಾರೆ ಬಿಡಬಾರ್ದು ನಮ್ ಕಮಿಷನ್ ಬಿಡಬಾರ್ದು ಬಾ ಹೌದದು ಏನ್ ಹೆಂಗಣ್ಣಯ್ಯ ಒಳ್ಳೆ ವ್ಯಾಪಾರ ಎಲ್ಲೇ ಕಮಿಷನ್ ಕಮಿಷನ್ ಯಾವ ಕಮಿಷನ್ ನಾಯಿ ಕಮಿಷನ್ ನಾಯಿ ಕಮಿಷನ್ ಸರಿ ಯಾಕೋ ಹತ್ತು ರೂಪಾಯಿ ಕೊಡಕ್ ಬರ್ತೀಯ ಐದಾಣಿ ಬೆಲೆ ಬಾಳ ಬೀದಿ ನಾಯಿ ಮರಿಗೆ ಐನೂರು ರೂಪಾಯಿ ಸಂಪಾದನೆ ಮಾಡಕ್ ಬಿಟ್ಟಿದೀವಿ ಏನೋ ಜಿಜ್ಬಿ ಹತ್ತು ರೂಪಾಯಿ ಕೊಡಕ್ ಬರ್ತಾಯ್ ಇದಾಕಾಬೇಡ ಏನು ಇನ್ನೂರ ಐವತ್ತೆ ಹೌದು ಇಲ್ಲ ಇಲ್ಲ ಕೊಡಲ್ಲ ಕೊಡ ನೀನೇನ ಕೊಡೋ ನಮ್ಗೆ ಹೋಗಾಡ್ತೀರಿ ಏನೇ ಇದು ಪಪ್ಪಿ ಮಮ್ಮಿ ಹರಾಮಿ ನಿಮ್ಗೆ ಲಡ್ಡುವಾಗ ಸಿಕ್ತು ಐನೂರೇ ರೂಪಾಯಿ ರೂಪಾಯಿ ನಾಯಿಗೆ ಐನೂರು ರೂಪಾಯಿ ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ ಇದೆ ಇದೆ ಯಾಕೆ ನಿನಗೂ ಬೇಕೇನು ಸಾಕಲ್ಲೇ ನಾ ಸುಮ್ಮನೆ ಇದ್ದಿದ್ರಿ ನಾಯಿ ವ್ಯಾಪಾರದಲ್ಲಿ ನಮ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಲಾಭ ಬರ್ತಿದ್ದೇನೆ ಲಾಭವೇ ಲಾಭ ಒಬ್ಬ ಲಕ್ಷಾಧಿಪತಿ ಇದನ್ನ ಐದು ಸಾವಿರ ರೂಪಾಯಿಗೆ ಕೊಂಡ್ಕೊಳ್ಳೋದ್ರಿಂದ ನಾವು ಅವನಿಗೆ ಅಡ್ಡ ಬಿದ್ದು ಐನೂರೇ ರೂಪಾಯಿ ಕಿಟ್ಟಿಸ್ಬಿಟ್ವಿ ಪಡ್ಕೊಂಡ ಹಾಗಿದೆ ನಿಮ್ ಬುದ್ಧಿಗೆ ಹೌದು ಮಮ್ಮಿ ಮಮ್ಮಿ ತಮ್ಮಿ ಅದೆಲ್ಲ ನಾಯಿಗೆ ಸುದ್ದಿ ಇದು ಸಾಮಾನ್ಯವಾದ ನಾಯಿ ಅಲ್ಲ ಕಣೆ ರಾಕೆಟ್ ನಲ್ಲಿ ಚಂದ್ರಮಂಡಲಕ್ಕೆ ಹೋಗಿತ್ತಲ್ಲ ರಷ್ಯಾ ನಾಯಿ ಲೈಕಾ ಲೈಕಾ ಅದ್ರ ಸೋದರತೆ ಮೊಮ್ಮಗ ಕಣೆ ಮೊಮ್ಮಗ ಹೌದು ಮಮ್ಮಿ ಹೂವಿನ ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡ್ಕೊಂಡು ಬನ್ನಿ ಆ ಹುಡುಗಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನೀವಾದ್ರೂ ಹೇಳ್ಬಾರ್ದೆ ಹೇಳ್ದೆ ನೂರ್ ಸಲ ಹೇಳ್ದೆ ಈ ನಾಯಿ ನಮಗ್ ಬೇಡ ಮನೇಲಿ ನಿಮ್ಮ ಅಮ್ಮ ಇದ್ದಾಳೆ ನಿಮ್ಮ ಅಮ್ಮ ಬೈತಾಳೆ ಅಂತ ಕೇಳಲಿಲ್ಲ ನಾನೇನ್ ಮಾಡ್ಲಿ ಮಗಳನ್ನ ಹೀಗೆ ಮುದ್ದು ಮುದ್ದಾಗಿ ಬೆಳೆಸಿ ನಾಳೆ ಮದುವೆ ಆಗಿ ಅತ್ತೆ ಮನೆಯಲ್ಲಿ ಸುತ್ತ ಕೆಲಸ ಮಾಡೋಕ್ ಬರ್ದೆ ಅತ್ತೆ ನಾದ್ ನೀರು ಅತ್ತಾಗಿತ್ತಾಗಿ ಸೊಟ್ಟಾಯಿ ಹಿಂಡಿದ್ರೆ ಸೊಟ್ಟಗಾಯಿ ಹಿಂಡಿಸ್ಕೊಳ್ಳೋ ಹಣೆ ಬರ ಅವಳಿಗೆ ಯಾಕೆ ನನ್ನ ಅಳಿಯ ಲಕ್ಷ್ಮತಿ ಕಾಣೆ ಲಕ್ಷ್ಮತಿ ಕಾಣೆ
ಕೋಟ್ಯಾಧೀಶ್ವರ ಅಳಿಯನೆ ಯಾರು 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 ಮುಖ್ಯವಾದ ವಿಷಯ ಹೇಳೋಕೆ ಮರೆತು ಬಿಟ್ಟಿದ್ದೆ ಸುಬ್ಬಿ ಈ ನಾಯಿನ ಕೊಂಡ್ಕೊಳ್ಳುವಾಗ ಇದ್ರ ಜೊತೆ ಒಬ್ಬ ಅಳಿಯಾನು ಸಿಕ್ಕದ ಆ ಜಾತಿ ಅಂತಾನೆ ಅದೇನ್ ಮಮ್ಮಿ ಹಾಗೆ ಹೇಳ್ತೀರಾ ಇಲ್ಲದೆ ಹೋದ್ರೆ ಹರಾಜಿನ ಅಂಗಡಿಯಲ್ಲಿ ಅಳಿಯ ಸಿಕ್ಕೇ ಅಯ್ಯೋ ರಾಮಚಂದ್ರ ಈ ಅಪ್ಪಾನಗಳು ನನ್ನ ಪ್ರಾಣನೇ ತೆಗಿತಾ ಇದಾರಲ್ಲೋ ಭಗವಂತ ನಿಮ್ಮಮ್ಮನಿ ಸ್ವಲ್ಪ ಕಮ್ಮಿ ನಾಳೆ ಅಳಿಯನ್ನ ನೋಡ್ಲಿ ಡಂಗ್ ಹೊಡೆದು ಹೋಗ್ತಾನೆ ಇನ್ನು ಯಾಕೆ ಗಂಡವೇಷ ಜಗದೇಕ ವಿರಾಟಿ ಶಾಪ್ ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದ ಮಾಮ ಯಾರಪ್ಪ ಈ ಟೇಬಲ್ಗೆ ಏ ಬಾಯ್ ಏನಯ್ಯ ಏನ್ ಬೇಕು ಬನ್ನಿ ಬನ್ನಿ ಕೂತ್ಕೊಳ್ಳಿ ಟೀ ತರಿಸ್ತೀರಿ ಏ ಬಾಯ್ ಇಲ್ಲಿಗೆ ನಾನೇ ನಿನ್ಗೇನ್ ಕಾಫಿ ಬೇಕಾ ಟೀ ಬೇಕಾ ಅಷ್ಟೇನಾ ಇನ್ನೇನು ಇಲ್ವಾ ನಿನ್ ಮೈಯಲ್ಲಿ ಗುರುಗುಡ್ತಾ ಆಯ್ತಾ ಹೆಂಗೆ ಏನು ಬಲ್ರೂಪ ಆಗ್ತೀಯ ಎಣ್ಣೆ ನಿನ್ನಂತ ಬೆದರಿಕೆ ಬೆದರಲ್ಲ ಈ ಪ್ಲಾಟ್ಫಾರಂ ಭೂಪತಿ ಹಂಗ ಅಲ್ಲಿ ನೋಡು ಯಾವನೇ ಅವನು ರಣಧೀರ ರಣಧೀರ ಅಲ್ಲ ಜಗದೇಶ ವೀರ ನಮ್ಮ ಮಾವ ಅಂದ್ರೆ ನಮ್ಮ ಅತ್ತೆ ಮಗ ಅರ್ಜುನ ಹುಟ್ಟುವಾಗ ಬಿಲ್ಲಿನ ಸಮೇತ ಹುಟ್ಟಿದ್ನಂತಲ್ಲ ಹುಟ್ಟಿರಬಹುದು ನನಗೆ ಗೊತ್ತಿಲ್ಲ ಹಾಗೆ ನಮ್ಮ ಮಾವ ಕಟ್ಟಿ ಸಮೇತ ಹುಟ್ಟಿದ್ದಾನೆ ನಾವು ಬೊಂಬೈನಲ್ಲಿ ಇದ್ದಾಗ ನಮ್ಮ ಮಾವ ಒಬ್ಬನ ತಲೆ ಸರ್ರ ಪರವಾಗಿಲ್ಲ ಒಳ್ಳೆ ವಂಶ ಪಾಪ ಅವನ್ ಏನ್ ಮಾಡ್ದ ನೀನ್ ಬಂದ ಹಾಗೆ ನಮ್ಮ ಅಂಗಡಿ ಒಳಗ್ ಬಂದ ನೀನ್ ನೋಡ್ದ ಹಾಗೆ ನನ್ ಕಡೆ ನೋಡ್ದ ನೀನ್ ಹಲ್ಲು ಬಿಟ್ಟ ಹಾಗೆ ಅವನು ಬಿಟ್ಟ ಅಷ್ಟೇ ಒಂದೇ ಏಟು ಎರಡು ತುಕಡ ಇಷ್ಟೆಲ್ಲ ಇದ್ದುಕೊಂಡು ತಿಳಿದು ತಿಳಿದು ಆ ಕೂನಿ ಕೋರ್ನ ಹ್ಯಾಕ್ ಕಟ್ಕೊಂಡೆ ಹ್ಯಾಕ್ ಕಟ್ಕೊಂಡೆ ನನಗಿನ್ನೂ ಮದ್ವೆನಾಗಿಲ್ಲ ಕಣ ಹುಡುಗ ನನಗೂ ಇನ್ನೂ ಮದುವೆ ಆಗಿಲ್ಲ ಕಣೆ ಹುಡುಗಿ ಈ ಮುಸುಗಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಏನು ಅಂತ ಈ ಕೋತಿ ಮೂತಿನ ಯಾರು ಮದ್ವೆ ಆಗ್ತಾರೆ ಹೇಳು ಮತ್ತೆ ನನ್ ಯಾರು ಅಂತ ತಿಳ್ಕೊಂಡೆ ಮೈಸೂರು ಹೊಲೆ ಏ ಇಲಿ ಅಲ್ಲಿ ನೋಡು ಅದನ್ನ ಮಾತ್ರ ತೋರಿಸ್ಬೇಡ ಹೋಗಿ ಒಂದು ಸಿಂಗಲ್ ಛಾ ತಗೊಂಡ್ಬ ಏ ಹೊಸ ಎಲೆ ಹಾಕಿ ಡಬ್ಬಲ್ ಸ್ಟಾಂಗ್ ಪಕ್ಕಳ್ ಛಾ ತಗೊಂಡ್ಬ ದುಡ್ಡು ತೆಗಿ ಕುಡಿತಾ ಇದ್ದಂತ ಆಳು ಕುಡಿದ ಮೇಲೆ ಕೊಡ್ತೀನಿ ನಿನ್ನ ಮೀಸೆ ರಾವತ ಯಾವಾಗ್ಲೂ ಇಲ್ಲೇ ಇರ್ತಾನ ಈಗ ಇಲ್ಲಿಲ್ಲ ಆಗ್ಲಿಲ್ಲ ಕಂಬಳಿ ಮಿಷನ್ ಕೆಲಸ ಮಾಡ್ತಾನೆ ರಾತ್ರಿ ಇಲ್ಲಿಗೆ ಬಂದು ಟೀ ಮಾಡ್ತಾನೆ ಇನ್ನೇನ್ ಬರೋ ಹೊತ್ತು ಬಂದ್ ಬಿಡ್ತಾನ ಬರೋ ಹೊತ್ತ ನಿನ್ನೇನೋ ಕೇಳ್ಬೇಕು ಅಂತಿದ್ದಲ್ಲ ನಿನ್ನ 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 ಹೆಸರೇನು ಅಯ್ಯೋ ಐಸ್ ಕ್ರೀಮ್ ಇದ್ದಾಗಿದೆಯಲ್ಲ ಗುಬ್ಬಿ ನಾನು ಸ್ವಲ್ಪ ಸಾಕಂಪಿಲ್ಲ ಅವರು ನಮ್ಮ ತಾಯಿ ಹೆಸರು ಸುಬ್ಬಮ್ಮ ಅಂತ ನಾನು ಪ್ರೀತಿಗೋಸ್ಕರ ಸುಬ್ಬಿ ಅಂತ ಕರೀತೀನಿ ಸುಬ್ಬಿ ಇವ್ರು ಯಾರು ಗೊತ್ತೆ ಯಾರು ಅದೇ ಹರಾಜಿನ ಅಂಗಡಿಲಿ ನಾಯಿ 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 ಅಲ್ವೇ ನಾಯಿ ಕೊಂಡ್ಕೊಳ್ಳುವಾಗ ಸಿಕ್ಕಿದ್ರು ಅಂತಂದಲ್ಲ ಅವರೇ ಇವರು ಹೊಟ್ಟಾದೀಶ್ ಕಾಫಿ ನನಗೆ ಗೋವಲ್ ಕೊಡೋದು ಅಭ್ಯಾಸ ನಿಮ್ಮನ್ನೆಲ್ಲೋ ನೋಡ್ದಾಗಿದೆಯಲ್ಲ ಫುಟ್ಪಾತ್ ನಲ್ಲಿ ನೋಡಿರ್ಬೋದು ನನಗೆ ಫುಟ್ಪಾತ್ ನಲ್ಲಿ ಓಡಾಡೋ ಅಂದ್ರೆ ಹಾಗೆ ಪಕ್ಕದಲ್ಲಿ ನಮ್ ಕಾರ್ ನಿಂತಿರುತ್ತೆ ನೋಡ್ಲಿಲ್ಲ ಅಯ್ಯೋ ಬಹಳ ಕಾರ್ ನಿಲ್ಸಿರ್ತಾರೆ ಬಿಡಿ ಅದ್ರಲ್ಲಿ 28 ಅಡಿ ಉದ್ದ ಕೆಂಪು ಬಣ್ಣದು ಅದು ನಮ್ಮದು ಏನ್ರಪ್ಪ ನಿಮ್ದು ಯಾವ ಊರು ರಂಗೂನ್ ರಂಗೂನ್ ನಿಮ್ದೇನೆ ಹೌದು ಇವ್ರ ತಾತ ಕಟ್ಸಿತ್ತು ಆಮೇಲೆ ಮಾರಾಕ್ ಬಿಟ್ರು ಬಿಡಿ ಅಂದ ಹಾಗೆ ಏನಾದ್ರು ಮಕ್ಕಳು ಮರಿ ಬರ್ತ್ ಕಂಟ್ರೋಲ್ ಇಲ್ಲ 8 8 8
ಯಾರಿಗೆ? ಇವ್ರ ನಾಯಿಗೆ. ನಾಯಿಗಲ್ಲ ಕೇಳಿದ್ದು, ಇವರಿಗೆ. ನನಗ ನನಗಿನ್ನೂ ಮದುವೆನೇ ಆಗಿಲ್ಲ. ಆಗಿಲ್ಲ ಆಗಿಲ್ಲ ಆಗಿಲ್ಲ. ನನ್ನ ಮಗಳಿಗೂ ಇನ್ನು ಮದುವೆ ಆಗಿಲ್ಲ. ಐತಿ ಆ ವಿಷಯ ಮಾತ್ರ ನಮಗೆ ಗೊತ್ತು. ಗೊತ್ತು ಗೊತ್ತು. ಒಂದು ಸಾರಿ ನಮ್ಮ ಮನೆಯನ್ನೆಲ್ಲ ನೋಡ್ಕೊಂಡು ಬನ್ನಿ. ನಿಮ್ಮ ಕರ್ಕೊಂಡು ಹೋಗಮ್ಮ. ಬನ್ನಿ. ಬಾರಯ್ಯ. ಹೇಗೆ ಅಳಿಯ? ಅಳಿಯನಿಗೇನು ಬಂಗಾರ ಕೈ ತೊಡ್ಕೊಂಡು ಮುಟ್ಬೇಕು. ಮುಟ್ಬೇಕು ಮುಟ್ಬೇಕು ಮುಟ್ಬೇಕು. ಚೆನ್ನಾಗಿದೆ. ಬರೀ ನೀ ಸ್ವಲ್ಪ ಹೋಗಮ್ಮ, ನಾ ಬರ್ತೀನಿ. ನೋಡ್ದೇನಮ್ಮ ಫಸಲ್ ತುಳಿಯಕ್ಕೆ ಆಗಲೇ ಕಷ್ಟಪಟ್ಟಿ ಕಡೆ ಒತ್ತರಿಸ್ತಾ ಇದ್ದಾನ. ಕೋಪ ಮಾಡ್ಕೋಬೇಡಮ್ಮ, ನೀವು ಹೋಗ್ರಿ, ಹಿಂದೆನೆ ಬಂದ್ಬಿಟ್ಟು. ಹೋಗ್ರಿ, ಒಂದು 10 ರೂಪಾಯಿ ತಗೊಳ್ಳು. ಶುರು ಮಾಡ್ಕೊಂಡಿದ್ದೀನಿ. ಖರ್ಚೆ ಬೇಡ. ಸರಿ ಸರಿ ಬಿಡು, ಥ್ಯಾಂಕ್ ಯು. ಬರ್ತೀನಿ ಬ್ರದರ್, ಬರ್ತೀನಮ್ಮ. ಈ ಕಡೆ ಶಿವನ್ ಬೇ. ನಮ್ಮಿಬ್ಬರ ಮಧ್ಯದಲ್ಲಿ ಇದು ಹಿಂಗ ಮಗಳು ಬೆಳೆದು ನಿಂತಿದ್ದಾಳೆ, ಅಳಿನ ಹುಡುಕಿ ಹುಡುಕಿ ಅಂತ ಹಿಂಡದೆ ನನ್ನ ಪ್ರಾಣನ ನೋಡ್ದು. ಅಳಿ ಅಂದ್ರೆ ಗಣಿಗೆ ಸುರಂಗ ಹಾಕಿ ಲಕ್ಪತಿ ಅಳಿಯನ್ನ ಲಕ್ ಅಂತ ತಂದು ನಿಲ್ಸಿದ್ದೀನಿ ನೋಡ್ದು. ಅಡ್ಮಿದ್ದೆ ಓಹೋ ಗೋವಿಂದಯ್ಯ ಬರಯ್ಯ ಬಾ 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 ಬಾ. ಅದೇನ ಬುದ್ಧಿ, ಏನು ಅಳಿಯಾಗಿದೆ ಅಂತ ಮಾತಾಡ್ಕೊಂತೀರಲ್ಲ. ಮಗಳ ಮದುವೆಗೆ ಅಳಿಯನ್ ತಂದಿರಂತೆ, ಅದೇ ಇವ್ರಿಗೊಂದು ದೊಡ್ಡ ಜಂಬ. ಹಂಗ ನಿಮ್ ಬಾಲ್ ಬಂಗಾರವಾಗ್ಲಿ ಬುದ್ಧಿ, ಮದುವೆಯಲ್ಲಿ ಭರ್ಜರಿ ಹೋಳಿಗೆ ಊಟ ಹಾಕಿಸ್ಬೇಕ್ರು. ಅಂದಾಗೆ ಅಳಿಮಯ್ಯ ಯಾರು ಬುದ್ಧಿ? ಯಾರು ನೋಡ್ಬೇಕೇನೋ, ಕಾರಿಸ್ತೀನಿ ತಾಳು. ಸುದ್ದಿ ಕಾರ್ಯ ಅಳಿಯನ್ನ ಸಾಕು, ಸುಮ್ನೆ ರೀ, ದೃಷ್ಟ ಆಗುತ್ತೆ. ಮೊದ್ಲೇ ಒಂದು ಪಾಪಿಸ್ಟ್ಕಣ್ಣು ತಗೊಳ್ಳಿ ಬುದ್ಧಿ, ತಮ್ಮ ಜಮೀನಾಗ ಬೆಳೆ ತರಕಾರಿ. ತರಕಾರಿ ತರಕಾರಿ ನೋಡ ಮುಂಟದೆ, ಇದಕ್ಕೋಸ್ಕರ ರೈನ್ ಚಾಕ್ ಕೊಟ್ಕೊಂಡು ಬಂದೇನೋ. ಅಲ್ಲ ಬುದ್ಧಿ, ನಮ್ಮ ಹುಡುಗ ಕಾಲೇಜಿನಾಗೆ. ಕಾಲೇಜು ಏನೋ ನಿನ್ನ ಅಂತಸ್ತಿ, ನಿನ್ನ ಮಗ ಕಾಲೇಜ್ ಬೇರೆ. ಏನೋ ಕಳಿಗಾರ ಕಳಿಗಾರ, ಹೊಟ್ಟೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ. ಮಲ್ಲಿಗೆ ಹೂ, ಮಲ್ಲಿಗೆ ಹೂ. ಅಯ್ಯೋ ತಪ್ಪ ತಿಳ್ಕೋಬೇಡ್ರವ, ನಮ್ಮ ಹುಡುಗ ಕಾಲೇಜಿನಾಗೆ ಅದೇನೋ ಒಂದು ಜವಾನನ ಕೆಲಸ ಖಾಲಿ ಐತೆ ಅಂತ ಬಂದಿದ್ದ. ಮನೆ ಆಳದವನು ಕೈಲಿದ್ದ ಕಾಸೆಲ್ಲ ಕಳ್ಕೊಂಡ್ಬಿಟ್ಟು ಕಾಲಿಗೆ ಬರ್ದವನೇ. ಹಂಗೆ ದಣೀರ್ ದರ್ಶನನು ಮಾಡ್ಕೊಂಡು ಅವನು ಕರ್ಕೊಂಡು ಹೋಗೋಣ ಅಂತ ಬಂದಿವನಿ ಬುದ್ಧಿ. ಬಂದೆ ಬಂದೆ ಬಂದೆ. ಗೋವಿಂದ ಬುದ್ಧಿ, ಈ ವರ್ಷ ಬೆಳೆ ಚೆನ್ನಾಗಿದೆಯೇನೋ? ಏನು ಸುಖವಿಲ್ಲ ಬುದ್ಧಿ, ಗೊಬ್ಬರ ಗೂಡು ಹಾಕಿಸ್ಬೇಕ್ರ, ಒಂದು 200 ರೂಪಾಯಿ ಅಪ್ಪಣೆ ಆದ್ರೆ. ಅಪ್ಪಣೆ 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 ಗೊಬ್ಬರಕ್ಕೆ ತಾನೆ, ಮತ್ ನಂಗಿನ್ನಾದಕ್ಕೆ ಬುದ್ಧಿ ದುಡ್ಡು 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 ದುಡ್ಡು. ಜಮೀನುಗಳು ಚೆನ್ನಾಗಿ ನೋಡ್ಕೊಳ ಗೋವಿಂದ. ಆಗ್ಲಿ ಬುದ್ಧಿ, ಬರ್ತೀನಿ. ಅಪ್ಪ 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 ಯಾವನು ಸಾಲುಗಾರ ಬೇಕಾಗುತ್ತೆ. ಅಪ್ಪ ಅಪ್ಪ ಮಗ. ಹೌದಪ್ಪ ನಾನೇ. ಇದೇನಪ್ಪ ಇಲ್ಲಿ ಮಲಗಿದ್ದೀಯ? ಏನಾಗೈತೆ ಈ ಜಾಗ? ನಮ್ಮನೆ ಅಂಗಳಕ್ಕಿಂತ ಏಟೋ ಚೆನ್ನಾಗಿದೆ ಬಿಡು. ಅದಂಗಿರ್ಲಿ, ಎಲ್ಲೋಗಿದ್ದ ಮಗ ಇಟ್ಟದ ಗಂಟ? ಎಲ್ಲಿನಪ್ಪ ಒಳಗೆ ಇದ್ನಲ್ಲ. ಒಳಗಿದ್ಯ? ಮತ್ತೆ ಬಾಗಿಲು ಬೀಗ ಹಾಕಿತ್ತು. ಬೀಗ ಅದ್ ದೊಡ್ಡ ಕತೆ. ಒಳಗೆ ಬಾಪ ಹೇಳ್ತೀನಿ, ಇಲ್ಲ ಕೂತ್ಕೊಂಡ. ತಗೋ ತಗಪ್ಪ. ಇದೇಪ್ಪ ನನ್ನ ರೂಮು. ಕೊಪ್ಪ ಬಲೆ 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 ಸ್ಪ್ರಿಂಗಪ್ಪ. ಸ್ಪ್ರಿಂಗು ಎಂತದು? ಸ್ಪ್ರಿಂಗು ಸ್ಪ್ರಿಂಗು ಬಲೆ ಚೆನ್ನಾಗೈತೆ ಬಿಡು. ಅದೇನ್ ಮಗ ನಿನ್ ಕತೆ? ಏನ್ ಹೇಳಪ್ಪ, ಈ ಹಾಳ ಸಾಳ್ಗಾರ ಕಾಟ ತಡಿಲಾರ್ದೆ ಪೈಪಟ್ಟು ನಾನೇ ಹೊರಗಡೆ ಬೀಗ ಹಾಕ್ಸ್ಬಿಟ್ಟು ಒಳಗಡೆ ಕೂತ್ಕೊಂಡ್ಬಿಡ್ತೀನಿ. ಏನೋ ಹೌದೌದು ಅಲ್ಕಣ, ಅದೇನಲ್ಲ ಅದು ಸಾಲ್ಗಾರ ಕಾಟ. ಮೊನ್ನೆ ನೀನ್ ಬರೋವಾಗ 300 ರೂಪಾಯಿ ಕೊಟ್ಟೆ,
ಅದು ಸಾಲಕ್ಕಿಲ್ಲ ಅಂತ ನೀ ಎಂದದಕ್ಕೆ 200 ರೂಪಾಯಿ ತಂತಿ ಮೇಲೆ ಕಳಿಸಿ. ತಂತಿ ಮೇಲೆ ಕಳಿಸಿದ ಕಂತಿ ಕಟ್ಟಿದ್ದಾಯ್ತು. ಆ ಪಾಟಿ ಹಣನೆಲ್ಲ ಏನ ಮಾಡ್ದೆ ಮಗ? ಕಾಲೇಜ್ ನಲ್ಲಿ ಓದೋದು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನಿನಗೇನ್ ಗೊತ್ತು? ಇದ್ ಬಂದ್ ದುಡ್ಡಲ್ಲ ಕಾಲೇಜ್ ಫೀಸಿಗೆ ತೆತ್ತುಬಿಟ್ಟು ಬೆಳಗ್ಗಿನಿಂದ ಕಾಫಿ ಕೂಡ ಕಾಸು ಇಲ್ದೆ ಲಾಟ್ರಿ ಹೊಡೆದು ಕಣ್ ಕಣ್ ಬಿಡ್ತಾ ಇದ್ದೀನಿ. ಹೌದೌದು. ಅಯ್ಯೋ ನನ್ನಪ್ಪ, ಏಟೊಂದ್ ಕಷ್ಟ ಪಟ್ಕೊಂಡು ಓದ್ತಾ ಇದೀಯ ಮಗ. ಒಂದ್ ದಿನ ನೀವ್ ಇಲ್ಲಿದ್ದು ನೋಡಿದ್ರೆ ಗೊತ್ತಾಗುತ್ತೆ ಕಷ್ಟ ಪಡೋರು ಯಾರು ಅಂತ. ನನ್ನ ಹತ್ರದ ದುಡ್ಡು ಕೊಟ್ಬಿಟ್ಟೆ. ಯಾರ ಮಗ ಇವ? ಇವನ ಲೋಫರ್. ಲೋಫರು ಅಂದ್ರೆ ಡಿಪ್ಟಿ ಕಮಿಷನರ್ಗಿಂತ ದೊಡ್ಡದೋ ಚಿಕ್ಕದೋ ಈ ಚಾಕ್ರಿ? ನನ್ ಕೆಲಸ ಅದಕ್ಕೋರಿಸ್ತಿರಲ್ಲ. ಹಂಗಾದ್ರೆ ಏನ್ರಪ್ಪ ನಿಮ್ ಚಾಕ್ರಿ? ಊರಿನ ರಸ್ತೆಗಳೆಲ್ಲ ಸರಿಯಾಗಿದೋ ಇಲ್ವೋ ಅಂತ ಸೂಪರ್ವೈಸ್ ಮಾಡ್ತೀನಿ. ಹಾ, ಏನ್ರಪ್ಪ ನಿಮ್ ಹೆಸರು? ಫ್ಲಾಟ್ ಫಾರಂ. ಫ್ಲಾಟ್ ಫಾರಂ ಅಂದ್ರೆ? ಅಂದ್ರೆ ಇದು ಇಂಗ್ಲಿಷ್ ಹೆಸರು. ಇವರು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಇಂಗ್ಲೆಂಡ್ ಅಲ್ಲಿ. ಅದಕ್ಕೋಸ್ಕರ ಫ್ಲಾಟ್ ಫಾರ್ಮ್ ಮತ್ತೆ ಇಂಗ್ಲಿಷ್ ಬೆಳೆಸಿಕೊಂಡ್ಬಿಟ್ಟಿದ್ದಾನೆ. ಹಾ, ಹಂಗೇಳು. ಮತ್ತೆ ಮಗ ನೋಡ್ದಾಗಲೇ ತಿಳ್ಕೊಂಡೆ ಇವನ್ ಪರದೇಶನೇ ಇರ್ಬೇಕು ಅಂತ. ಅಪ್ಪ ಅಪ್ಪ. ಏನಪ್ಪ? ಅಪ್ಪ. ಏನ್ ಮಗ? ಅಪ್ಪ. ಏನ್ ಹೇಳು? ದೊಡ್ಡದಿದ್ಯಪ್ಪ. ನಿನ್ ನೋಡಕ್ ಹಂಗೆ ಬರ್ತೀನಿ ಹೇಳು. ಗೊತ್ತು ಗೊತ್ತಪ್ಪ. ತಂತೀನಿ ತಂತೀನಿ. ಬೇಕು ಇದು ಸಾಲಕ್ಕಿಲ್ಲಪ್ಪ. ಸಾಲಕ್ಕಿಲ್ಲ. ಮಗ ಯಾರ್ದಲ್ಲ ಫೋಟೋ? ಅಯ್ಯ ಯಾವಳ ಇವಳು ಮಾರ್ಗೆಟ್ಟಳು? ಹಾಗೆಲ್ಲ ಅನ್ಬೇಡಿ. ಶೀ ಇಸ್ ದಿ ಕ್ವೀನ್ ಆಫ್ ಟಿಂಕರ್. ಈಕೆ ನಮ್ಮ ಕಾಲೇಜಿಗೆ 5 ಲಕ್ಷ ರೂಪಾಯಿ ತಾಳ ಹಾಕ್ಬಿಟ್ಟಿದ್ದಾಳೆ. ಹಂಗ ಎಲ್ಲಿ ಆ ಫೋಟೋ ಸಿಕ್ಕತ್ತ? ಆ ಪುಣ್ಯಾತಿಥಿ ಮಗ ಸರಿಯಾಗಿ ನೋಡ್ನೇ ಇಲ್ಲ. ಹಾ ಹಾ ಹಾ, ನಿಜವಾಗಿ ಸಾಕ್ಷಾತ್ ಲಕ್ಷ್ಮಿ ಇದ್ದಂಗೆ ಅವಳೆ. ಅದಕ್ಕೆಪ್ಪ ನಾನು ಇಟ್ಕೊಂಡಿರೋದು. ಮಡಿಕೋ ಮಡಿಕೋ, ಉಸಾರ ಮಡಿಕೋ. ಅವೋ ಅಡ್ಬಿಸಿ, ನಾನೇನಾದ್ರು ತತ್ ಮಾತಾಡಿದ್ರೆ ಮನ್ನಿಸ್ಕೋಬೇಕು. ಮಗ ನಾನೇನು ಬರ್ತೀನಿ ಕಣ. ಸರಿಪ್ಪ. ರೀ ಲೋಪ ಸಾಹೇಬ್ರೆ ಕರೆದ್ರ ಬಸ್ಸಿ ನನ್ನ ಮಗನ ಮೇಲೆ ನಿಗಾ ಮಾಡಿಕೊಂಡು. ನೀವು ಸ್ವಲ್ಪ ನಿಗಾ ಪಟ್ಕೊಂಡು ಹೋಗಿ. ನಮಸ್ಕಾರ. ಅದೇನ ಮಗ ಚಿಲ್ದಗೆ ಏನೈತೆ ಹೇಳು ಮತ್ತೆ ನೋಡವ. ನಂಗೇನೋ ಗೊತ್ತು, ತೆಗಿ ನೋಡೋಣ. ಹಂಗೆಲ್ಲ ತೋರ್ಸ್ಬಿಡ್ತಾರ? ಕಣ್ ಮುಚ್ಕೋ. ಯಾಕೆ? ನೀ ಕಣ್ ಮುಚ್ಕೊ, ನಾನು ಹೇಳ್ತೀನಿ. ಮುಚ್ಕಂಡ ನಡ್ದ ಒಂಟಿ ಕಣ್ಣ ನೋಡಿದೆ ನಾನು. ಅದೆಲ್ಲ ತೋರ್ಸಕ್ಕೆಲ್ಲ ಹೋಗಲ್ಲ. ಸರಿಪ್ಪ. ಕಣ್ ಮುಚ್ಕೊಂಡ? ಕಣ್ ಮುಚ್ಕೊಂಡ ತಾನೆ. ಹಾನು ಅಪ್ಪಾಜಿ ಬಿಟ್ಬಿಡು. ನಂಗ್ಯಾಕವ, ನಾ ಚಿಕ್ಕವನು, ದೊಡ್ಡವ್ರು ನೀವು ಮೊದಲು ತಿನ್ಬೇಕಣವ. ಎಲೆ ನಿನ್ ಕೈ ತಟ್ಟ. ಯಾಕೋ ಏನ್ ತಗೊಂಡ್ಬಂದಿದ್ಯಾ? ತೋರಿಸ್ತಿತ್ತಾಳು. ಇದ ನಿನ್ ಕೈ ಬಹು ಚೆನ್ನಾಗಿರ್ತಿದೆ ಅಂತ ತಗೊಂಡ್ಬಂದೆ ಕಣ. ಅದು ಲಕ್ಷ್ಮಿಗೇನ? ಅದು ಬಂದೇ ಬಿಟ್ಲು. 100 ವರ್ಷ ಆಯ್ತು ಕಣೆ ನಿಂಗೆ. ಏನತ್ತೆ? ನಿನ್ ಗಂಡ ನಿಂಗಾಗಿ ಜಾತ್ರೆಯಿಂದ ಬಳೆ ತಗೊಂಬಂದವನೇ ಕಣೆ. ಹೋಗ್ಯತ್ತ ಅವ. ಅವ ಮತ್ತೆ ಈ ಬಳೆ ಲಕ್ಷ್ಮಿ ತೊಡ್ಸವ? ನಾನೇಕೋ, ನೀನೇ ತೊಡ್ಸು. ಇವತ್ ತಂದೆ ಇದ್ರು ನಾಳೆ ನಾನು ನಿನ್ ಹೆಂಡತಿ ಆಗೋಳ್ತಾನೆ. ತೊಡ್ಸು ತೊಡ್ಸು ತೊಡ್ಸಲ. ಲಕ್ಷ್ಮಿ ಬಳೆ ಸಂದಾಗಿತ್ತಾನೆ? ಗಂಡ ತಗೊಂಬಂದಿರೋ ಬಳೆ ಸಂದಾಗಿದೆ ಇರ್ತದ? ಹೋಗಿ ಅತ್ತೆ, ಅದಕ್ಕೆ ನಾನು ನಿಮ್ಮನೆ ಬರೋಲ್ಲ ಅನ್ನೋದು. ಬರಲ್ಲ ಬರಲ್ಲ ಅಂತ ದಿನಕ್ಕೆ 30 ಸಾರಿ ಬರ್ತಾಳ. ಲಕ್ಷ್ಮಿ ಚಿಂದಂತ ಹುಡುಗಿ ಮಗ, ತುಂಬಾ ಅದೃಷ್ಟ ಅಂತ ಕಣ. ಎಲ್ಲ ನಿನ್ನ ಆಶೀರ್ವಾದ ಕಣವ. ಕೃಷ್ಣಪ್ಪ. ಓ ಅಪ್ಪೋ, ಆಗ್ಲೇ ಬೆಂಗಳೂರಿಂದ ಬಂದ್ಬಿಟ್ರ? ತಮ್ಮಾಜಿ ಚಂದಾಗವನ? ಏನ್ ಚಂದಾಗವನ ಬಿಡು, ಅವನು ಓದಕ್ಕೆ ಏಟೊಂದು ದುಡ್ಡು ಸುರಿದ್ರು ಸಾಲಕ್ಕಿಲ್ಲ ನೋಡಿ. ಆ ಮಾತು ಮಾತ್ರ ಅನ್ಬೇಡಿ. ಎಷ್ಟು ಕಷ್ಟ ಆದ್ರೂ ಚಿಂತೆ ಇಲ್ಲ. ಸಾಲ ಸೋಲಾದ್ರೂ ಮಾಡಿ ತಮ್ಮಾಜಿನ ಓದಿಸ್ಲೇಬೇಕು. ಓದಿಸ್ಬೇಕು.
ಸಾಲ ತೀರ್ಸೋರು ಯಾರು? ನಾನಿಲ್ವಾ? ಹಗಲು ರಾತ್ರಿ ದುಡ್ಡು ತೀರಿಸ್ತೀನಿ. ಅಪ್ಪ ಏನಿದು ಲಾಡು? ಜಾತ್ರೆ ಆಗಿದ್ದು. ಜಾತ್ರೆ ಆಗಿದ್ದು ನಾನ್ ತಗೊಂಡ್ಬಂದೆ. ಚೆನ್ನಾಗೈತೆ ಗಣ್ಮಗ? ಏನಾಯ್ತು ಕಿರಾಪು? ಆಗ ಸೋಕಿ ಕರೆದು ಬಿಟ್ಟ್ಯಾ? ಇಲ್ಲ ಕಣಪ್ಪಜಿ, ಮತ್ತೆ ಜಾತ್ರೆಗೆ ಪೇಟೆ ಬೀದಿಯಾಗಿ ಬರ್ತಾ ಇದ್ದೆ, ಅಲ್ಲೊಂದು ಅಂಗಡಿ ಒಳಗೆ ದೊಡ್ಡ ದೊಡ್ಡ ಕನ್ನಡಿ ನೇತಾಕಿದ್ರು. ಅದೇನ್ ನೋಡವ ಅಂತ ಒಳಗೆ ನುಗ್ಗಿದೆ. ಆ ನುಗ್ಗದ್ದೇ ತಡ ಕುರ್ಚಿ ಹಾಕಿ ದುಗ್ತಿ ಒದಿಸಿ ಏಳ್ದೆ ಕೇಳ್ದೆ ಕಚ್ಚಿಕ್ಕಂತ ಕತ್ತರಿಸ್ಬಿಟ್ಟ ಜುಟ್ನ. ಅಪ್ಪಜಿ, ನಾನೀಗ ತಮ್ಮಯ್ಯನ ಕಣ್ಣ ಕಾಣಕ್ಕಿಲ್ಲ. ಕಾಣ್ತೀಯ ಕಾಣ್ತೀಯ ಕಾಣ್ತೀಯ. ಅವ್ನ್ ಕಾಲೇಜ್ನಾಗ ಹೋದ ಹುಡುಗ, ನೀ ಹಳ್ಳಿ ಮುಖ, ಅವನಿಗೂ ನಿಮ್ಗೆ ಸರಿಯಾ ಸಾಕಿಯಾ? ಸುಮ್ಕೇರಿಂದ್ರೆ ಮಗ, ನಿನ್ ಮಕ್ಕೆ ಕಿರಾಪ್ ಸಂದಾಗೈತೆ, ಹಂಗೆ ಮಡಿಕ 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 ಹಂಗೆ ಮಡಿಕ ಹಂಗೆ ಮಡಿಕ. ಅಪ್ಪಾಜಿ ಅಪ್ಪಾಜಿ, ನೀವು ಮಾಡಿಸ್ಕೊಳ್ಳಿ ಅಪ್ಪಾಜಿ ಕಿರಾಪ್ನ. ನಾನ ಆಗ್ಲಿ ಮಾಡಿಸ್ಕೊಳವ, ನಿನ್ ತಮ್ಮನ ಮದುವೆ ಆಯ್ತದ ನೋಡು. ಹೌದು, ಆಗ ಮಾಡಿಸ್ಕೊಳವ. ಓ ಅಮ್ಮ, ನಮ್ಮ ಅಪ್ಪನ ಜುಟ್ಟಿಗೆ ನನ್ನ ತಮ್ಮಾಜಿ ಮದುವೆ ಮೋಕ್ಸ. ಏನೇ ಇಲ್ಲಿದೆಯಾ? ನಿಮ್ಗೋಸ್ಕರ ಊರೆಲ್ಲ ಹುಡುಕ್ತಾ ಇದ್ವಿ. ಏನೇ ಇದು ಚಿತ್ತಾರ? ಯಾರ್ದೇ ಇದು ಅಂದ್ರೆ ಅವರು ಅಂದ್ರೆ ನನ್ ಕೃಷ್ಣ. ಕೃಷ್ಣ? ಅಯ್ಯಯ್ಯೋ, ನಾಚಿಕೆ ಅಂತ ಗಂಡ ಹೆಸರು ಹೇಳ್ಬಿಟ್ಟಲ್ಲೆ. ಅದ್ ಸರಿ, ನಿನ್ ಕೃಷ್ಣನ್ ಜುಟ್ಟಲ್ಲ ಜುಟ್ಟು ಲೇ. ಅವ್ರೀಗ ಜಾತ್ರೆಗೆ ಹೋಗ್ಬಿಟ್ಟು ಕಿರಾಪ್ ಮಾಡ್ಸ್ಕೊಂಡ್ ಬಂದವ್ರೆ ಕಿರಾಪು. ಲೇ ಮಲ್ಲಿ, ಈಗ ನನ್ ಕೃಷ್ಣ ಒಳ್ಳೆ ದುಪ್ಟಿ ಕಮಿಷನರ್ ಇದ್ದಾಗಿಲ್ವಾ? ಓ, ಈ ಚಂದುಳ್ಳಿ ಮುಖ ನೋಡ್ದಾಗ್ಲೇ ಗೊತ್ತಾಯ್ಕಿಲ್ವಾ? ಒಳ್ಳೆ ಕೋಪ ಇದ್ದಾಗೆ. ಬೊಂಬೆ ಪ್ರೇಮದೆ ನಾ ಬಂದು ಮಾತಾಡಲಿ. ನನ್ ಯಾಕೆ ನೀ ಹಾಗೆ ನೋಡುವೆ, ಮಾತಾಡಿ ಬಾಯಿಲ್ಲವೇ. ಓ ಮಾತಾಡದ ಬೊಂಬೆ, ಈ ಕೊಂಕು ಈ ಬಿಂಕ ಇಲ್ನೇತಕೆ, ಕೈ ಕೈಯ ತಾ ಹಿಡಿಯೇ ಚಳಿಯೇತಕೆ. ನನ್ಯಾಕಿ ನೀ ಹಾಗೆ ನೋಡುವೆ, ಮಾತಾಡಿ ಬಾಯಿಲ್ಲವೇ. ಓ ಮಾತಾಡದೆ ಬೊಂಬೆ. ನಗು ಬೀರಿದೆ, ಜೇನಂತ ಎದೆ ಹಿಂಡಿ ಚೆಲ್ಲಾಡಿದೆ. ನನ್ಯಾಕಿ ನೀ ಹಾಗೆ ನೋಡುವೆ, ಮಾತಾಡಿ ಬಾಯಿಲ್ಲವೇ. ಓ ಮಾತಾಡದೆ ಬೊಂಬೆ. ಬಿಡು ಕೈಗಳೇ, ಇದೇ ಎನ್ನ ನಿನ್ನಾನೆ ತಿರುಗ
ಮಗವೆತ್ತಿ ನೀ ಹೇಳಲೆ ಹೌದೇನೆ ಮಗವೆತ್ತಿ ನೀ ಹೇಳಲೆ ಅದಿಂದೇ ಇದೆ ಎಂದು ನಾ ತೋರಲೆ ನನ್ಯಾಕೆ ನೀ ಹಾಗೆ ನೋಡುವೆ ಮಾತಾಡಿ ಬಾಯಿಲ್ಲವೆ ಓಹೋ ಮಾತಾಡದಿ ಬೋ ನೀರಿಗಂತ ನೀನು ಕುರ್ತು ನಿಂತು ಮಾತನಾಡುವ ನಲ್ಲ ಅರಿದಾರೆ ಕುರ್ತು ನಿಂತು ಮಾತನಾಡುವ ಹುಡುಗ ನೋಡಲ್ಲಿ ಕಟ್ಟಡ ಮಾರಿನ ಕಟ್ಟ ಏನಂದೆ ಏನಮ್ಮ ಅಂದೆ ಅಲ್ಲ ನಮ್ಮ ಮಾವ ಜಗದೇಕ ವೀರ ಆ ವೀರ ಈ ವೀರ ಅಂತ ಬಿಟ್ಟಲ್ಲಮ್ಮ ಡೋಂಗಿ ಡೋಂಗಿ ಸಿಕ್ಕಿದ್ದ ಬಿಡು ಯಾರು ನಿಮ್ಮ ಮಾವ ನೆನ್ನೆ ಕೆಂಪೇಗೌಡ ಸರ್ಕಲ್ ಅಲ್ಲಿ ಅವ್ನು ಅತ್ಲ ಕಡೆಯಿಂದ ಬರ್ತಿದ್ದ ನಾನು ಇತ್ಲ ಕಡೆಯಿಂದ ಹೋಗ್ತಿದ್ದೆ ನನ್ನ ಭುಜಕ್ಕೆ ಅವನ ಭುಜನಿಗೆ ಟಕ್ಕರ್ ಹೊಡೆದ ಹಾಗೆ ಆದ್ರೂ ತಕ್ಷಣ ಕೋಪ ಬಂತು ತೆರೆ ಹಿತ್ತಮೆ ಅವರೇ ಕಾಳ್ ಅಂದಿದ್ದೆ ನಿಮ್ಮ ಮಾವು ಜುಟ್ಟು ಹಿಡ್ಕೊಂಡು ಅಷ್ಟು ದೊಡ್ಡ ಜಗದೇಕ ವೀರ ನಿಮ್ಮ ಮಾವ ಹ್ಯಾಪ್ ಮೋರೆ ಹಾಕೊಂಡು ನನ್ನ ಕಾಲು ಹಿಡ್ಕೊಂಡಿದ್ದೆ ಗುರು ಗುರು ಅಂತ ಗೋಗರದ ಮುಂಡೆ ನಿಜವಾಗ್ಲು ಹಾಗಾದ್ರೆ ನಿಮ್ಮ ಮಾವ ನನ್ಗೆ ಈ ವಿಷಯ ಹೇಳಲಿಲ್ಲ ವೀರು ಹೇಳಲೇ ಇಲ್ಲ ಎಲ್ಲೋ ನಾಚಿಕೆ ಅಂತ ಕಾಣುತ್ತೆ ಹೋಗ್ಲಿ ಬಿಡು ನೀನ್ ಕೇಳೋಕ್ ಹೋಗ್ಬೇಡ ಪಾಪ ನೊಂದ್ಕೋತಾನೆ ಅದಕ್ಕೇನು ರಾತ್ರಿ ಎಲ್ಲ ಮೈ ಕೈ ನೋವು ಅಂತ ವಿಲಿ ವಿಲಿ ಅಂತ ಒದ್ದಾಡ್ತಿದ್ರು ಈಗಲಾದ್ರೂ ತಿಳ್ಕೊಂಡಿಯೋ ಮೈಸೂರು ಹುಲಿ ಅಂದ್ರೆ ಏನು ಅಂತ ಹಾಗೆ ಈ ಸಿಂಗಲ್ ಪಕ್ಕ ಚಾ ತಗೊಂಡ್ ಬಾ ಹಲೋ ಎಲ್ಲೆಲ್ಲ ಹುಡ್ಕೋ ಜಾಗ ಹುಡ್ಕೋ ಎಸ್ಕೋ ಬಾ ಇದೇನ್ ಇಲ್ಲಿದ್ಯಾ ನಮ್ಮ ಮುಸ್ಲ್ಯಾಂಡ್ಸ್ ಇವತ್ ಸರಿಯಾಗಿ 4 ಗಂಟೆಗೆ ನಮ್ಮ ಅಪ್ಪ ರಂಗೂನಿಂದ ಟ್ರಂಕ್ ಕಾಲ್ ಮಾಡ್ದಾಗೆ ಏನು ನಮ್ಮ ಜಮೀನ್ದಾರ್ ಮನೆಗೆ ಅಂದ್ರೆ ನಾನು ಒಬ್ಬ ಪಾದ್ರಿಲ್ಲ ಮನೆಗೆ ಇಲ್ಲೇ ಎಲ್ಲಾದ್ರೂ ಹತ್ರದಿಂದ 2 ವರಾಣಿ ಕೊಟ್ಟು ಫೋನ್ ಮಾಡೋ ಒಂದಿನೆಲ್ಲ ಅರ್ಥ ಆಗೋಯ್ತು ನೀನೇನು ಯೋಚನೆ ಮಾಡ್ಬೇಡ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀವಿ ಚೆನ್ನಿನ ಜ್ಞಾನದಲ್ಲಿ ಈ ಸಮಯದಲ್ಲಿ ನಿಮ್ಮ ಅಪ್ಪನ ಹೆಸರೇನು ಯಾರೇನು ನನಗೆ ಗೊತ್ತಿಲ್ಲ ಸರಿ ನಂಗು ಗೋವಿಂದ ಗೋವಿಂದ ಸಾರವಿಲ್ಲದ ಈ ಸಂಸಾರ ಪಿಶಾಚಿಯು ಗೌರವ ಅಕಟ ಅಕಟ ಕಟ ಹೊಡ್ಕೋಬೇಡವಾ ಈ ಮನೆಯಲ್ಲಿರೋ ಅಕ್ಕೆಲ್ಲ ಈ ಬಿಚ್ಚಿದಾಗೆ ಆಗೋಗುತ್ತೆ ಏಯ್ ಎಲ್ಲಿಗೆ ಹೋಗ್ತಾ ಇದೆಯೇ ಇರಿ ಬಿಚ್ಚಿದವನಿಗೆ ಅಕ್ಕಿ ಹಾಕ್ಬಿಟ್ಟು ಬರ್ತೀನಿ ಕಾಶಿಗೋದರು ಈ ಶನೇಶ್ವರ ಬಿಡದು ಅಯ್ಯೋ ಕರ್ಮ ಕರ್ಮ ಏನು ಅಂದ್ರೆ ಇನ್ಮೇಲೆ ಈ ಮನೆಯಲ್ಲಿ ನಿಮ್ ಸಂಗೀತ ಕಚೇರಿ ನಿಲ್ಸ್ಬೇಕು ಸುಬ್ಬು ಇದು ಸಂಗೀತ ಅಲ್ಲ ಕಣೆ ಆನಂದ ಸಾರ ಬರೋ ಅಳಿಯಿಂದ ನೆನೆಸ್ಕೊಂಡು ಆಗೋ ಆನಂದ ಕನ್ನಂಬಾಡಿ ಕಟ್ಟೆ ಹೊಡ್ಕೊಂಡು ಬರ್ತಾ ಇದೆ ಎಂತ ಅಳಿಯ ಎಂಥ ಮಗಳು ಏನು ವೈಭವ ಹತ್ತೋಕೊಂದು ಕಾರು ಇಳಿಯೋಕೊಂದು ಕಾರು ಬೇಸಿಗೆಯಲ್ಲಿ ಒಂದು ಬಂಗ್ಲಿ ಚಳಿಗಾಲದಲ್ಲಿ ಒಂದು ಬಂಗ್ಲಿ ಓಡಾಡೋಕೆ ಕಾಕರ ಕೋಟೆ ಜಂಗ್ಲಿ ಏನಿದು ಗಾಳಿ ಗೋಪುರ ಕಟ್ಟಿದ್ದೀರಿ ನನಗೇನೋ ಭಯವಾಗಿದೆ ಭಯ ಅದ್ಯಾಕೆ ಹಾಗಂತಿ ಅಳಿಯ ಚೆನ್ನಾಗಿಲ್ವೇನೆ ಅಳಿಯನಿಗೇನು ಚೆನ್ನಾಗೇ ಇದ್ದಾನೆ ಆದ್ರೆ ಅವ್ರ ಅಪ್ಪ ಅಮ್ಮ ಅನ್ಸ್ಕೊಂಡವ್ರ ತಲೆನೇ ಇಲ್ಲ ಅವ್ರನ್ನೊಂದು ಮಾತು ಕೇಳೋದು ಬೇಡವೆ ನಾವು ಈ ಪಾಠ ಆಸೆ ಇಟ್ಕೊಂಡಿರೋದು ಆಮೇಲೆ ಅವ್ರು ಆಗಲ್ಲ ಅಂತ ರಾಗ ಹೇಳಿದ್ರೆ ಕಂಬದ ಕೈ ತಾಳಿ ಕಟ್ತೀರಾ ಕಟ್ತೀನಿ ಕಟ್ತೀನಿ ಕಟ್ಟಿಲ್ಲ ಅವ್ರ ತಂದೆ ರಂಗೂನಿ ಅಂತ ಆ ಹುಡುಗ ಹೇಳಿದ್ದು ನಿಜವೇ ಅಂತ ಯಾವ ನಂಬಿಕೆ ಸುದ್ದಿ ರಂಗೂನ್ನವರೆಲ್ಲ ರಂಗೋಲಿ ಅಂತ ಜನ ಕಣೆ ನೋಡ್ದಿ ಒಳಗಿನ ಮುಖನ ರಂಗೂನ್ ಡೈಮಂಡ್ ಆಗಿಲ್ಲ ಮಾವನರೇ ಹಲೋ ಮಾವನವರೇ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಾರಿ ನಿಮ್ಗೆ 100 ವರ್ಷ ಆಯ್ತು ಮಾತಾಡ್ತಾ ಇದ್ರ ಮಾತಾಡ್ತಿದ್ವಿ ಮಾತಾಡ್ತಿದ್ವಿ ಹೋದ ಪೌರ್ಣಿಮೆಯಿಂದಲೇ ಪ್ರಾರಂಭ ಆಯ್ತು ನಿಮ್ ಮಾತು ನಮ್ಮ ಶ್ರೀಮತಿ ಅಂತಾಳೆ ಸುಮ್ನಿರಿ ಅಂದ್ರೆ ನಾನೇನು ಸುಮ್ನೆ ಮಾತಿಗಂದ್ರೆ ಅವ್ರ ಮಾತಿಗೇನು ಬಿಡಪ್ಪ ನಿಮ್ಮೇನು ಕರಿತೀನಿ ನಿಮ್ಮಿ ಬನ್ನಿ ಮಮ್ಮಿ ಈ ಚೀಟಿಗೆ ನಮ್ ನಿಮ್ಮಗೆ ಸ್ವಲ್ಪ ನಾಚಿಕೆ ಹೆಚ್ಚಾಗೋಗಿದೆ
ಹೆಂಗಸರಿಗೆ ನಾಚಿಕೆ ಆಭರಣ ಅಲ್ವೇ 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 ಅಯ್ಯೋ ನಾಚಿಕೆ ಅಲ್ಲ ನಿಮ್ ಮುಂದೆನೆ ನೀವ್ ಇಲ್ದೇ ಇದ್ದಾಗ ನೋಡ್ಬೇಕು ಅವಳ ಆನಂದ ನಂದಾಗಿ ನಿನ್ನೆ ಸಾಯಂಕಾಲ ನೀವು ಬರ್ತೀನಿ ಅಂದ್ರ ನಿಮ್ಗೋಸ್ಕರ ಕಾದು ಕಾದು ಸಾಕಾಗಿ ಊಟ ಸಹ ಮಾಡಿಲ್ಲ ಒಂದೇ ಒಂದು ಪ್ಲೇಟ್ ಉಪ್ಪಿಟ್ಟು ನಾಲ್ಕೇ ನಾಲ್ಕು ಉದ್ದನ ಮಾಡಿ ತಿನ್ ಮಲಗದ್ಲು ಪಾಪ ಐ ಆಮ್ ಸೋ ಸಾರಿ ನಿಮಿ ರಾತ್ರಿ ನಮ್ ಫಾದರ್ಗೆ ರಂಗೂನಿಗೆ ಟ್ರಂಕಾಲ್ ಮಾಡ್ಬೇಕಾಗಿತ್ತು ರಂಗೂನಿ ಟ್ರಂಕಾಲೆ 5 ಲಕ್ಷ ರೂಪಾಯಿ ಬಿಸ್ನೆಸ್ ವಿಚಾರ ಮಾತಾಡ್ಬೇಕಾಗಿತ್ತು ಜಸ್ಟ್ ಎ ಸ್ಮಾಲ್ ಬಿಸ್ನೆಸ್ ಆ ವಿಚಾರ ಮಾತಾಡಕ್ಕೆ ಪುರಸತ್ತಾಗಿಲ್ಲ ಪುನಃ ಮಾತಾಡಬೇಕು ಅಂತ ಹೇಳಿದ್ರು ಸರಿ ಅಂತ ನಿಮ್ಮನೆ ಫೋನ್ ನಂಬರೇ ಕೊಟ್ಬಿಟ್ಟಿದ್ದೀನಿ ಬಂದಿದ್ದೀನಿ ಹಲೋ ಇಸ್ ಇಟ್ 8585 ಯೆಸ್ ಟ್ರಂಕ್ ಕಾಲ್ ಫ್ರಮ್ ರಂಗೂನ್ ಮಿಸ್ಟರ್ ಮೋಹನ್ ಟ್ರಂಕ್ ಕಾಲ್ ಫ್ರಮ್ ರಂಗೂನ್ ಮೋಹನ್ ನನಗ ಎಕ್ಸ್ಕ್ಯೂಸ್ ಮಿ ಯೆಸ್ ಮೋಹನ್ ಸ್ಪೀಕಿಂಗ್ ಯಾರು ದಾಡಿ ಮಜಾ ನಾನ್ ತಾನೇ ಟೆಲಿಫೋನ್ ಬೋತಲ್ಲಿ ಬೆವರ್ ಕಿತ್ಕೊಂಡು ಹೊತ್ತಾಡ್ತಿರೋದು ಯಾರು ಅವನೇ ಅವನ ಸುತ್ತ ಫುಲ್ಲು ಅದ ಇವತ್ತು ಗೊತ್ತಾಗಬೇಕೇನ ಅವತ್ತೇ ಗೊತ್ತಾಯ್ತು ಏನು ಪರವಾಗಿಲ್ಲ ನಮಗ್ ಗ್ಯಾರಂಟಿ 3 ಲಕ್ಷ ಸಿಗುತ್ತೆ ಡ್ಯಾಡಿ ನೀವು ಜಪಾನ್ಗೆ ಯಾವಾಗ ಹೋಗ್ತೀರಾ ನಾನಾ ನಾನ್ ಬರೋಕ್ಕಾಗಲ್ಲ ನನಗೆ ತುಂಬಾ ಕೆಲಸಗಳಿದೆ ನೀವು ಒಂದು 50,000 ರೂಪೀಸ್ 50,000 ರೂಪಾಯಿ ಕಳಿಸಿ ಅಡ್ಜಸ್ಟ್ ಮಾಡ್ಕೋತೀನಿ ಚಹಾ ಕುಡಿಯಕ್ಕೆ 5 ರೂಪಾಯಿ ಇಲ್ಲ 50,000 ಕಳಿಸ್ಬೇಕಂತೆ ಏನು ಊಟದ ಬಾಯ್ 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 ಡ್ಯಾಡಿ ಬಾಯ್ ಬಾಯ್ ಏನಪ್ಪ ನಿಮ್ ತಂದೆಯವ್ರು ಒಂದ್ಸಲ ಇಲ್ಲಿಗೆ ಬರ ಹೇಳ್ಬಾರ್ದಾಗಿತ್ತೆ ಅವ್ರಿಗೆ ಎಲ್ಲಿದ್ರಮ್ಮ ಪುರ್ಸೊತ್ತು ನೀವೇ ಕೇಳಿದ್ರಲ್ಲ ಅವ್ರಿಗೆ ಯಾವಾಗ್ಲೂ ಜಪಾನು ಇಂಗ್ಲೆಂಡು ಅಮೆರಿಕಾ ಒರಿಸ್ಸಾ ಹೀಗೆ ಒಂದೇ ಅಲದಾಟ 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 ಏನಪ್ಪ ನಿಮ್ ತಂದೆ ಯಾವಾಗ್ಲೂ ಹೀಗೆ ಪರದೇಶಿನೇ ಆಗಿದ್ರೆ ಸ್ವದೇಶಿ ಯಾವಾಗ ಅಂದಾಗೆ ನಾನು ಹೇಳಿದ ವಿಷಯ ಯಾವ ವಿಷಯ ಅದೇ ನಮ್ ನಿಮ್ಮ ಮದುವೆ ಅದು ಅದ ನಾನ್ ರೆಡಿ ನಿಮ್ ತಂದೆಯವ್ರು ಒಪ್ಪಿದಾಗ ತಾನೇ ಅವರು ನನ್ನ ವಿಷಯವಾಗಿ ಮಾತ್ರ ಯಾವುದು ಬೇಡ ಅಂತ ಅನ್ನೋದಿಲ್ಲ ಅದರಲ್ಲೂ ನನ್ನ ಮದುವೆ ವಿಚಾರದಲ್ಲಂತೂ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ ಅಂದ್ಮೇಲೆ ವಾಲ್ಗ ಊದ್ಸೋತಾನೆ ಊದ್ಸಿ ನಂದೇನಿದೆ ಸುಮ್ಮನೆ ಮಾಡ್ಕೊಳತ್ತಾನೆ ತಾನೆ ತಾನೆ ಅಂದಾಗೆ ಇವತ್ ರಾತ್ರಿ ನಾನು ಊರಿಗೆ ಹೋಗ್ತಾ ಇದ್ದೀನಿ 2 ದಿವಸದಲ್ಲಿ ಬಂದು ಬಿಡ್ತೀನಿ ಬನ್ನಿ 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 ಓ ಹಾಗೆ ನಮ್ ನಿಮ್ಮಿಗೊಂದು ಮಾತು ಹೇಳ್ಬಿಟ್ಟು ಹೋಗ್ರಪ್ಪ ಹೇಳ್ತೀನಿ ಬರಲ ಬನ್ನಿ ಬರ್ತೀನತ್ತೆ ಒಳ್ಳೇದಪ್ಪ ಶನಿ ಡಬಲ್ ಸ್ಟ್ರಾಂಗ್ ಪಕ್ಕಡ್ ಚಾ ತಗೊಂಡ್ ಆ ಟೆಲಿಫೋನ್ ಬೂತ್ ನನಗೆ ಭೂತಾನೇ ಹಿಡಿಸ್ಬಿಡ್ತೀನಿ ಇನ್ನೊಂದ್ 5 ನಿಮಿಷ ಆ ಡಂಜನ್ ನಲ್ಲಿ ಇದ್ದಿದ್ರೆ ಪ್ರಾಣವೇ ಹೊರಟೋಗ್ತೀನಿ ನಮಸ್ಕಾರ ಜಗದೀರಾ ಸಲಾಂ ನಾನ್ ನಿನಗ್ ಗೊತ್ತೇ ನೀವು ಮೈಸೂರ್ ಹುಲಿ ನೀವು ಯಾರಿಗ್ ಗೊತ್ತಿಲ್ಲ ಕನ್ನಡ ರಾಜ್ಯದಲ್ಲೇ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಬೊಕ್ಕಬಾಯಿ ಮುತ್ಕಂಬಿರುವವರೆಗೂ ನೀವು ಅಂದ್ರೆ ಸಿಂಹ ಸ್ವಪ್ನ ಅಲ್ವೇ ಹೌದೌದು ಅಂದ್ರೆ ನನ್ನ ವಿಷಯ ಎಲ್ಲ ತಿಳ್ಕೊಂಡಿದ್ದರಿಂದ ಆಗಾಯ್ತು ಚೆನ್ನೆ ಹೇಳಿರ್ತಾಳೆ ಬಿಡಿ ಇನ್ನೊಬ್ರು ಹೇಳೋದ್ಯಾಕೆ ಗುರು ನಾನೇ ಕಣ್ಣಿಂದ ನೋಡಿರೋವಾಗ ನನ್ನ ಎಲ್ಲಿ ನೋಡಿದ್ರಿ ಅದೇನ್ ಗುರು ಇನ್ನು ಸೊಂಟಾನು ಹಾಗೆ ಇದೆಯಲ್ಲ ಯಾಕೆ ಎಲ್ಲಾದ್ರೂ ಬಿದ್ರೇನು ಏನ್ ಗುರು ಏನು ಗೊತ್ತಿಲ್ದಂಗ್ ಮಾತಾಡ್ತಿದ್ಯಲ್ಲ ನಿನ್ನೆ ಕೆಂಪೇಗೌಡ ಸರ್ಕಲ್ ನಲ್ಲಿ ನೀನ್ ಕೊಟ್ಟ ಘೂಸ ಯಾರಿಗೆ ನನಗೆ ರಾಮ ರಾಮ ಯಾರು ಹೇಳಿದ್ರು ಚೆನ್ನೆ ಹೇಳಿದ್ಲೆ ಜಾಗ್ರತೆ ಬಹಳ ಕತ್ತಿ ನೋಡಿದ್ರು ಕಣ್ ಕತ್ತಿರೇ ಬರ್ತೆ ಸ್ವಲ್ಪ ದೂರ ದೂರ ಇರ್ಲಿ ನಾನ್ ಯಾರು ಗೊತ್ತಾ ಗೊತ್ತು ಗೊತ್ತು ವೀರಾಧಿ ವೀರ ಶೂರಾಧಿ ಶೂರ ಜಗದೇಕ ವೀರ ಪಾಹಿಮಾಂ 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 ಒಂದು ಹೆಣ್ಣಿಂಗ್ಸ್ ಹೊಟ್ಟೆ ಪಾಡಿಗೆ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ರೆ ಅವಳನ್ನ ಸಿಕ್ಕಾಬಿಟ್ಟೆ ಮಾತಾಡ್ತೀಯ ಮಾತಾಡಲ್ಲ ಬುದ್ಧಿ ಬಂತು ಇನ್ನ ಮೇಲೆ ಈ ಹೋಟ್ಲು ಹಸಲು ಬಿಟ್ಟಲ್ಲ ನಮ್ಮ ಅಪ್ರಾಣಿ ನಮ್ಮ ಅಪ್ರಾಣಿ ಹೆದರ್ಕೋ ಬೇಡ ಬುದ್ಧಿವಂತನಾಗಿರು ಇನ್ ಮೇಲೆ ಟೀ ಕುಡಿಯಕ್ಕೆ ದಿನ ಇಲ್ಲಿಗೆ ಬಾ ನೀವು ಬರೋಕ್ ಹೇಳಿದ್ರೆ ಮಾತ್ರ ಬರ್ತೀನಿ ಬರ್ಲೇಬೇಕು ಚೆನ್ನಿಗ್ ನಾನು ಹೇಳ್ತೀನಿ ಪಾಪ ಹೆಣ್ಣುಡುಗಿ ಹಗಲೊತ್ನಲ್ಲಿ ಒಂಟಿಯಾಗಿರ್ತಾಳೆ ನೀನು ಜೊತೆ ಸಹಾಯ ಮಾಡು ಮಾಡ್ತೀನಿ ನಾನ್ ಬರ್ತೀನಿ ಬರ್ತೀನಿ ಗುರು ಒಳ್ಳೇದ ಗುರು ಕೆಳಗೆ
ದೊಡ್ಡವನು ಚಿಕ್ಕನು ಇಲ್ದಿರ ಆಡ್ತಾ ಇದೀಯ? ನೀ ಬಂದು ಸಂತೋಷಗೆ ಕಣ್ಣು ತಲೆ ತಿಳಿದ್ರೆ ಆಡ್ತಾ ಇದ್ದಾನೆ. ಸಾಕು ಸುಮ್ಕರೆ, ಹೇಳಕ್ ಬಂದ್ಬಿಟ್ಲಿ. ಅವನ್ ಗಬ್ಬಟ್ಟನಾಗಿ ಇವನಾಗ ತಗೊಂಡ್ರೆ ಅವನ್ ಬಟ್ಟೆ ಎಲ್ಲ ಹಾಳಾಗಿಲ್ವಾ? ಏ ಕೃಷ್ಣ, ಹಾ ಹೋಗಿ ಗಾಡಿಲಿರೋ ಸಾಮಾನ ಎಲ್ಲ ಒಳಗೆ ತಗೊಂಡ್ ಬಾವು, ತಗೊಂಡ್ಬತ್ತೀನಿ. ಹಾಗೆ ಪೇಪರ್ ಇದೆ ತಗೊಂಬ. ಏನಮ್ಮಗ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನಮಸ್ಕಾರ ಯಜಮಾನ್ರೆ. ಓಹೋ ಗೋಪಾಲ್ ಸಾಹೇಬ್ರೆ, ಚೆನ್ನಾಗಿದ್ದೀರಾ? ಬನ್ನಿ 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 ಬನ್ನಿ, ಮರ್ತಿಲ್ಲ ಮಗ. ದೊಡ್ಡ ಮಾಸ್ಟರ್ ಏನೋ ಮಗ, ಚೆನ್ನಾಗಿ ಬರ್ತಾ ಇದೀಯಾ? ತುಂಬಾ ಚೆನ್ನಾಗಿ. ಏನಿದು ಪೆಟ್ಟಿಗೆ ಕುತ್ತಿಗೆ ಲಾತಾಕೊಂಡಿದ್ಯಾ? ಇದು ಕ್ಯಾಮ್ರಾ. ಕ್ಯಾಮ್ರಾ? ಕ್ಯಾಮ್ರಾ ಅಲ್ಲ ಯಜಮಾನ್ರೆ, ಕ್ಯಾಮ್ರಾ ಅಂದ್ರೆ ಅಂದ್ರೆ ನಿಮ್ಮ ಸ್ವರೂಪನ ಹಿಡಿಯುವಂತ ಯಂತ್ರ. ಓಹೋ, ಫೋಟೋ ಹಿಡಿಯೋದು? ಮಗ ಹಂಗಾದ್ರೆ ನನ್ನ ನಿಮ್ಮ ಅಮ್ಮನ್ನ ಇಬ್ಬರನ್ನು ಇದ್ರಲ್ಲಿ ಫೋಟೋ ಹಿಡಿತೀಯಾ? ಇವಾಗ ತಾನೇ ರೈಲ್ ನಲ್ಲಿ ಬಂದಿದ್ದೀನಿ, ತುಂಬಾ ಟೈರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಇಬ್ರು ದರ್ಬಾರ್ ಡ್ರೆಸ್ ಹಾಕಿ ಹಿಡಿತೀನಿ. ಓ ಹಂಗೆ ಆಗ್ಲಿಡು. ಏ ಮಗ ಹತ್ಕೊಂಡು ತಡಿ ಹಾಕಿ ಜಲ್ದಿ. ಸ್ವಲ್ಪ ಹಿಂದೆ ಸಮಯ. ನಂದು ಒಂದ್ ಫೋಟೋ ಐಡಿಯಾ. ಯಾರ್ದು? ನಿಂದ. ನಿನ್ ಮುಖಕ್ಕೆ ಫೋಟೋ ಬೇರೆ ಕೇಳು, ಹೋಗ. ನಿನ್ ಮುಖ ಫೋಟೋ ಬೀಳಲ್ಲಪ್ಪ. ಅಪ್ಪ ಅಮ್ಮ ಬೇಗ ಬನ್ನಿ, ಬಿಸಿ ನೋಡ್ತಾ ಇದ್ದೆ, ಬೇಗ ಬನ್ನಿ. ಬಿಸಿ ನೋಡ್ತಾ ಇದ್ದಂತೆ. ನೀನ್ ನಿಂತ್ಕೋಬೇಕಮ್ಮ, ಕೂತ್ಕೋಬೇಕು. ಇದೇನೇದು ಗಂಡಸರು ನಿಂತ್ಕೊಳ್ಳೋದು, ಹೆಂಗಸರು ಕೂತ್ಕೊಳ್ಳಲ್ಲ. ಈಗಿನ ಫ್ಯಾಷನ್ ಅದು ಯಜಮಾನ್. ಹೆಂಗಸರು ಸಿಟ್ಟಿಂಗು, ಗಂಡಸರು ಸ್ಟ್ಯಾಂಡಿಂಗು. ಸರಿ ಮೇಲೆ ನೀವು ಬನ್ನಿ, ಕೂತ್ಕೊಳ್ಳಿ ಅಮ್ಮ. ರೆಡಿ ರೆಡಿ, ಸರಿ ಬಿಡು, ಕೂತ್ಕೊಳ್ಳೆ. ಕೃಷ್ಣ ನೀನು ಬಾರೋ. ಹೇಳಿ ಅಣ್ಣ, ಆಮೇಲೆ ನಿನ್ ತೆಗಿತೀವಿ ಆಗ್ಬೋದಾ? ಆಮೇಲೆ ಆಮೇಲೆ. ಅನಿಸ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ನಗಿ. ಎರಡು ಹಲ್ಲು, ಎರಡು ಹಲ್ಲು, ಎರಡು ಹಲ್ಲು, ಎರಡು ಹಲ್ಲು. ಗಾಡ್ ಗಾಡ್. ಎಲ್ಲಿ ನಗಿ ನಗಿ. ಎಲ್ಲಿ ಅವ್ರ ಹೆಗಲ ಮೇಲೆ ಒಂದು ಕೈ ಇಟ್ಕೊಳ್ಳಿ, ನಿಮ್ ಸೊಂಟದ ಕೈ ಇಟ್ಕೊಳ್ಳಿ. ಗಾಡ್ ಇರ್ಬೇಕಮ್ಮ, ನ್ಯಾಚುರಲ್. ನಗಿ ನಗಿ. ಮೊಸರು ಗಡಿಗೆ ಇದ್ದಾಗಿದೆ. ಗಾಡ್ ಗಾಡ್. ಒನ್ ಟೂ ತ್ರೀ. ಓಕೆ. ನಮ್ ಫೋಟೋ ಇದೆ ತಾನೆ ಇದಲ್ಲಿ. ಎಲ್ಲಿ ಹೋಗ್ತೀನಿ ನೋಡೋ? ಇವಾಗ ಎಲ್ಲಿ ನೋಡೋದು? ಇನ್ನ ವಾಶ್ ಮಾಡ್ಬೇಕು, ಪ್ರಿಂಟ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು, ಎಷ್ಟು ಕೆಲಸ ಇದೆ ಆಮೇಲೆ ನೋಡೋಣ. ಹಂಗ ಈಗ ನೋಡಕ್ ಆಗಿಲ್ವಾ? ಆಗಲ್ಲ. ಏನಾಯ್ತು? ವಾಸನೆ ವಾಸನೆ, ಬ್ಯಾಕ್ ಸ್ಮೆಲ್. ಸಗಣಿ ವಾಸನೆ, ಸಗಣಿ ವಾಸನೆ. ಹೌದಪ್ಪ, ಅದಕ್ಕೆ ನನಗೆ ಈ ಮನೆಗೆ ಬರೋಕ್ಕೆ ಬಹಳ ಅಸಹ್ಯ. ಈ ಹಾಳು ಕೊಂಪೆಯಲ್ಲಿ, ಈ ಗಬ್ಬು ವಾಸನೆಯಲ್ಲಿ ಯಾಕಿರ್ಬೇಕು ಹೇಳು? ನಾ ಬೇಗ ಊರು ಹೋಗ್ತೀನಿ. ಅಪ್ಪ ಹಿಂಗ್ ಯಾಕೆ ಮಾಡ್ಬಾರ್ದು ಅಂತ? ಏನಾದ್ರು ನಮ್ಮ ಊರ ಹೊರಗಡೆ ಹೊಸ ಕಟ್ಟಿಸೋರ್ಲ ಸರ್ಕಾರದವ್ರು ಮುಸಾಫರ್ಖಾನೆ. ಹೌದು, ತಮ್ಮಯ್ಯನಲ್ಲಿ ಯಾಕೆ ಕಿಡಿಸಬಾರ್ದು? ಸರಿಯಾದ ಯೋಜನೆ ಕಣ. ಏ ಮಗ, ನೀನ್ ಹೋಗಿ ಆ ಮುಸಾಫರ್ಖಾನೆಯಲ್ಲಿ ಇದ್ಬಿಡು. ಅಲ್ಲೆಲ್ಲ ಭರ್ಜರಿ ಐತೆ, ವಾಸನೆ ಗೀಸನೆ ಏನಿಲ್ಲ. ಏನಿಲ್ಲ. ಯಜಮಾನ್ರೆ, ನಮ್ಮಿಬ್ಬರ ದಿನವಹಿ ಆಹಾರ ಪಾನಗಳ ಪಟ್ಟಿ ಓದ್ತೀನಿ, ಎಲ್ಲ ನೀವು ಕೇಳ್ಕೊಂಬಿಡಿ. ನೋಡಿ, ಬೆಳಿಗ್ಗೆ ಬಿಟ್ ಕಾಫಿ, 8 ಗಂಟೆ ಟಿಫನ್, 12 ಗಂಟೆ ಊಟ, ಮಧ್ಯಾಹ್ನ ಮಜ್ಜಿಗೆ, 4 ಗಂಟೆಗೆ ನಿಂಬೆಹಣ್ಣಿನ ಪಾನಕ, ಸಾಯಂಕಾಲ ಚಹಾ ಬಿಸ್ಕೆಟ್, ರಾತ್ರಿ ಊಟ ಮಲಗುವಾಗ ನಂಜನಗೂಡು ರಸಬಾಳೆ ಹಣ್ಣು ಹಾಲು ಇಟ್ಟು ಇನ್ನು ಮಿಕ್ಕ ಮಿಕ್ಕ ಎಲ್ಲ ಹರಕಂಡೆ ಬಂದ್ಬಿಟ್ಟು ಅವನಕ್ಕೆ. ಅಮ್ಮ ನಾವು ನೋಡ್ಕೋತೀವಿ, ನಾವು ನೋಡ್ಕೋತೀವಿ. ಜೊತೆಗೆ ಒಂದು ಡಜನ್ ಸೋಡಾ. ಸೋಡಾ? ಓ ಸೋಡಾ, ಅದೇ ಆ ಸೀಸದೊಳಗೆ ಗೋಲಿ ಇರ್ತೈತಲ್ಲ, ಅಷ್ಟು ಸಣ್ಣಿರ್ತಾರಲ್ಲ ಅದು. ಹಳ್ಳಿ ಸುಂದರಿಯರು, ಇದು ಹಳ್ಳಿ. ಮೈಲಿ ಮೂಳೆ ಎಣಿಸ್ಬಿಟ್ಟಾರು, ಮನೆಗೆ ಹೋಗೋಣ ಬಾ. ಈ ದಿಲ್ಲಿ ಫ್ಲಾಟ್ ಮಾರೋ ಹಳ್ಳಿಗೆ ಎದುರ್ತಾನೆ, ನೋಡ್ತಾ ಇರೋ ತಗೊಂಡ್ಬಿಡ್ತೀನಿ. ಏನ್ ತಗೊಂಬರೋದಿಲ್ಲ, ಯಾವ್ದಕ್ಕೂ 4 ಜನ ರೆಡಿ ಮಾಡ್ಕೊತೀನಿ. ಆಮೇಲೆ ಹೋಗ್ತೀನಿ ಬಾಬಾ. ನೋಡೋ, ನಂದೊಂದು ಗುಲಾಗ್ ಎಷ್ಟೊಂದು ಬಕರಾಗಳು ಬಂದು ಬೀಳ್ತಾ ಇರೋ, ನೋಡ್ತಾ ಇರೋ, ಸುಮ್ಮನೆ ಬಾರಯ್ಯ. ಯಾವ್ದಕ್ಕೂ ನೀ ಮುಂದೆ ಹೋಗು, ನಾ ಹಿಂದೆ ಇರ್ತೀನಿ. ವಾರೆ ಮೇರೆ ಕಳ್ಳೆ ಕುರಿ ಹುಮ್ಮೋರ್ವಲೆ ಸಾಂಡ್ರ ಬಾಲ್ ಗರಿ ಕುಟ್ಬೋದು. ಹಾಗೆ ಇರ್ಲಿ, ಹಾಗೆ ಇರ್ಲಿ. ಮತ್ತೆ ಹತ್ರ ಬಂತು, ಮತ್ತೆ ಹತ್ರ ಬಂತು. ಬಂದ ಕಣೋ ಸೀಮೆಗಿಲ್ದ್ರು ಸಿಂಗ್ಲಿಕ ಹುಡುಗಿ ನಿಲ್ಸ್ಬಿಟ್ಟು ಚಂದ ನೋಡಕ್ಕೆ. ಬರೀ ನೋಡೋದಕ್ಕೆ ಅಲ್ಲ,
ನೋಡ್ತಾ ನೋಡ್ತಾ ಫೋಟೋನೂ ತೆಗಿತೀನಿ. ಅಯ್ಯೋ ನನ್ ಫೋಟೋ ಇದೆಯಾ? ಅಯ್ಯೋವೇ ಲೇಟ್ ಪುಟ್ಟಿ ಚೆನ್ನಿ ರಂಗಿ ಎಲ್ಲರೂ ಬಂದ್ರೆ ಅಪ್ಪ ವಾಟ್ ಎ ಬ್ಯೂಟಿಫುಲ್ ಗರ್ಲ್. ಫೋಟೋ ಅಪ್ಪ ನಮ್ ಜೊತೆಯಾಗಿ ನೀನು ನಿಂತ್ಕೊಂಡು ಒಂದು ಫೋಟೋ ಇಟ್ಕೊಳ್ಳಯ್ಯ. Thank you. Very good. Mr. Mohan, come on, come on. Yeah, yeah. Mohan, this village beauty jatili, not going to staff for you, yeah? Yalla, hindira rala study, hindira rala rali. Yalli sulpan nagu. Ready? Study, study. One, two, three. Hey, hey, platform. मन कहवा हूड़ी सवास बेड़ो यार बकर नहीं बकर ಬಂದ್ರಿ ಮೊನ್ನೆ ತಾನೇ ಎಕ್ಸ್ಪ್ರೆಸ್ ನಲ್ಲಿ ಬಂದ್ರಿ. ಎಲ್ಲಿ ನಿಂತ್ಕೊಂಡಿದ್ದೀರಿ? ಇಲ್ಲೇ ಪಕ್ಕದಲ್ಲಿ ಇದೆ ಮುಸಾಫರ್ ಖಾನೆ. ಖಾನೆಲಿ ಖಾನೆಲಿ ಹೌದು. ತಾವ್ ಯಾವಾಗ ಬಂದ್ರಿ? ನಾವು ಇವತ್ತು ಬೆಳಿಗ್ಗೆ ಬಂದು ನೋಡ್ರಿ, ಅದಕ್ಕೆ ನಾವು ಮಿಸ್ ಮಾಡಿದ್ವಿ. ಹೌದು, ಈ ಊರಿನಲ್ಲಿ ನಿಮ್ಗೇನ್ ಕೆಲಸ ಹೇಳಿಲ್ಲ? ಬೇಕಾದಷ್ಟು ಜಮೀನು ಇದೆಯಲ್ಲ ಇವ್ರದು, ಅದನ್ನ ಸೂಪರ್ವೈಸ್ ಮಾಡಕ್ ಬಂದಿದ್ದಾರೆ. ನನಗೂ ಈ ಊರಿನಲ್ಲಿ ಬೇಕಾದಷ್ಟು ಜಮೀನ್ ಇದೆ. ನಮ್ಗೆ ನಿಮಗಿರಲ್ವೇ? ಜೊತೆಗೆ ನನ್ನ ಬಂದಿದ್ದಾಳೆ ಸುಬ್ಬಮ್ಮನವರ. ಅಯ್ಯೋ ನಿಮ್ಮು 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 ಬಂದಿದ್ದಾಳೆ ಒಳಗೆ ಇದ್ದಾಳ? ಏನು ಅಂದ್ರೆ ಕ್ಷಮಿಸ್ಬಿಡಿ ಅತ್ತೆ, ನಿಮ್ಮಿ ಅಂತ ತಿಳ್ಕೊಂಡು ಮೋಹನ್. ನಿಮ್ಮಿ? ಹಲೋ ನಿಮ್ಮಿ. ಗೋವಿಂದಯ್ಯ, ನಾ ಕಡ ಖಂಡಿತವಾಗಿ ಹೇಳ್ತೀನಿ, ಏನಾರ ಆಗ್ಲಿ ಈ ತಿಂಗಳು ನನ್ನ ಮಗಳ ಮದುವೆ ನಿಲ್ಸಂಗಿಲ್ಲ. ನೋಡಯ್ಯ, ಹೆಂಗಿದ್ರು ನಿನ್ ಮಗ ಬಂದವನೇ. ನಾನು ಒಸಿ ಹೇಳೋದ್ ಕೇಳಯ್ಯ. ನೀನಲ್ಲ, ಆ ದ್ಯಾವ್ರೆ ಬಂದ್ ನಿಂತ್ಕೊಂಡು ಹೇಳಿದ್ರು ನಾನ್ ಬೇರೆ ಕೇಳಂಗಿಲ್ಲ. ಅಲ್ಲ, ವಯಸ್ಸಿಗೆ ಬಂದ ಹೆಣ್ಮಕ್ಳ ಮನೇಲಿ ಇಟ್ಕೊಂಡು ತಂದೆ ತಾಯಿ ಹೊಟ್ಟೆ ಸಂಕಟ ನಿನಗೇನೆ ಗೊತ್ತಾಯ್ತದೆ? ನೋಡು, ನೀನ್ ಈಗ ಹೋಗ್ ಮೋಹನ್ ಒಂದ್ ಮಾತು ಕೇಳ್ಬಿಟ್ಟು ನಾನ್ ಬಂದ್ ತಿಳಿಸಿ ಹೋಗಯ್ಯ. ಹಂಗ್ ಮಾಡಪ್ಪ, ನಾನ್ ಬರ್ತೀನಿ. ಅಲ್ಲ ಅಂದ್ರೆ ನೀವು ನಾಗಣ್ಣವ್ರ ಹತ್ರ ಮಾತನಾಡ್ತಾ ಇದ್ದಿದ್ ವಿಷಯನೆಲ್ಲ ಕೇಳ್ತಾನೆ ಇದ್ದಿ. ಅಲ್ಲ, ಲಕ್ಷ್ಮಿ ಮದುವೆ ವಿಷಯನ ಮೋಹನ್ನೇನ ಕೇಳೋದು? ಮತ್ತಾರನೇ ಕೇಳೋದು? ಲಕ್ಷ್ಮಿ ಮದುವೆ ಆಗೋದ್ ನಮ್ಮ ಮೋಹನ ತಾನೇ? ಏನಂದ್ರೆ ಈ ವಿಷಯ ಯಾವತ್ತೂ ನನ್ ತಾವ್ ಹೇಳಿಲ್ವಲ್ಲ. ಕೋಳಿನ ಕೇಳಿ ಮನೆ ತರೀತಾರ? ನಿನ್ನ ಹತ್ರ ಏನ ಹೇಳೋದು? ಲಕ್ಷ್ಮಿ ಈ ಮದುವೆಗೆ ಒಪ್ಪಾಗಿಲ್ಲ. ಏನಂದೆ? ಹೌದು, ಅವಳ ಮನಸ್ಸೆಲ್ಲ ಕೃಷ್ಣನ್ ಮೇಲೆ ಐತೆ. ಕೃಷ್ಣನಿಗ್ ಕೂಡ ಲಕ್ಷ್ಮಿ ಅಂದ್ರೆ ಜೀವದಾಗ ಜೀವ. ಏನಂದ್ರೆ, ಲಕ್ಷ್ಮಿನ ಕೃಷ್ಣನ್ಗೆ ಕೊಟ್ಟು ಲಗ್ನ ಮಾಡ್ಬಿಡೋಣ. ಏನಂದೆ? ನೀನೇನ್ ಮನುಷ್ಯನೇ ನೀನು? ಅಷ್ಟೊಂದು ಆಸ್ತಿ ಇರೋ ಹುಡುಗಿನ ಹೆಸರು ಮಗನಿ ತಂದ್ಕೊಳ್ಳೋದು ಬಿಟ್ಬಿಟ್ಟು ಯಾವನ ಬೀದಲ್ ಬಿಡ್ತಾರೋ ಕಂಡರ ಮಗನಿ ತಂದ್ಕೋತೀಯೇನೆ? ಕೃಷ್ಣ ಕಂಡೋರ್ ಮಗನಾದ್ರೂ ಹೆಣ್ಣು ಮಗನಿಗಿಂತ ಹೆಚ್ಚಾಗಿ ಸಾಕಿದ್ದೀನಿ. ಅಪ್ಪ, ಏನಪ್ಪ ನೀವ್ ಹೇಳ್ತಿರೋದು? ನನ್ನ ಮಗ ಅಲ್ವ? ಅಲ್ಲ, ಕಂಡೋರ್ ಮಗನ. ಹೌದು. ಅಯ್ಯೋ, ನಿಮ್ ತಮ್ಮಯ್ಯ ಸುಮ್ಮನೆ ಇದೆ. ಸಾಕು ಕರಿ ಬಿಡೆ, ನಿನ್ ಹೆಸರು ಮುಚ್ಚಿಟ್ಕೊಳ್ಳೋದು. ಏ, ನಿನ್ನ ಮಗನಲ್ಲ ಕಣ, ನಿನ್ ಹೆಸರು ನಿನ್ ಹುಟ್ಟಾಗ ಸತ್ತೋದ್ರು. ಹೋಗ ಆಚೆ, ಹೋಗ. ಅಲ್ಲ, ನಾನ್ ನಿನ್ ಹೆತ್ ಮಗ ಅಲ್ವಾ? ಯಾವ ಅಲ್ಕಳವ? ನನ್ನಿಂದ ಏನೇನ ತಪ್ಪಾಗಿದ್ರು ನನ್ ಕೊಂದಾಕ್ಬಿಡಿ. ಅದ್ ಬಿಟ್ಬಿಟ್ಟು ನೀನ್ ನನ್ನ ಮಗನೇ ಇಲ್ಲ, ಮನೆ ಬಿಟ್ಟು ಕೊಂಡೋಗು ಅಂತ ನ್ಯಾಯ ಅನ್ನವ ಇದು? ಹೇಳವ, ಯಾಕವ ಮಾತಾಡಕ್ಕಿಲ್ಲ? ಹೇಳವ, ಹೇಳವ. ನೋಡು, ನೀನ್ ನಿಜ ಹೇಳಿದ ಹೋದ್ರೆ ನನ್ ಮೇಲೆ ಆಣೆ. ಕೃಷ್ಣ, ಸಿಕ್ಕಿಲ್ಲದ ಪರದೇಶಿ ಅಂತ ನಿನ್ನ ತಂದು ಸಾಕಿ ಸಹಿ ದೊಡ್ಡವನ್ ಮಾಡಿದ್ದಕ್ಕೆ ಕಡೆಗೆ ನಮಗೆ ದ್ರೋಹ ಮಾಡ್ತೀಯ? ದ್ರೋಹನೇ? ನಾನೇನ್ ದ್ರೋಹ ಮಾಡಿದೆ? ಏನೇ, ನನ್ನ ಮಗನಿಗೆ ಅಂತ ಗೊತ್ತು ಮಾಡಿದ್ದ ಹೆಣ್ಣಿನ ಮಾಯಾ ಮಂತ್ರ ಮಾಡಿ ನಿನ್ನ ಮನೆಗೆ ಹಾಕೊಂಡಿಲ್ಲ? ಅದು
ಯಾವ ಹುಡುಗಿನ? ಲಕ್ಷ್ಮೀನ. ಗೊತ್ತಿಲ್ಲದೆ ಮಾಡ್ಬಿಟ್ರೆ ಕಣಪ್ಪ, ಲಕ್ಷ್ಮೀನ ತಮ್ಮನಿಗೆ ಮಾತಾಡೋರು ಅಂತ ನನ್ ಮೊದಲೇ ಗೊತ್ತಿದ್ರೆ ನಾನು ಅವಳು ಕಣ್ಣೆ ಸಹ ನೋಡ್ತಿರ್ಲಿಲ್ಲ ಕಣಪ್ಪ. ಅಪ್ಪ ಅಪ್ಪ, ಇದೊಂದು ಮಾತ್ರ ಕ್ಷಮಿಸಿ ಬಿಡಪ್ಪ. ಅವ್ವ ಅವ್ವ, ನೀನಾದ್ರೂ ಅಪ್ಪನಿಗೆ ಹೇಳವ, ನಿಮ್ಮಿಂದ ದೂರವಾಗಿ ನಾ ಬದುಕಿಲ್ಲ ರೇ ಕಣವ. ನಿಮ್ಮನ್ ಬಿಟ್ಟು ಪ್ರಪಂಚ ನನಗೆ ಇನ್ಯಾರು ಸಿಕ್ಕಿಲ್ಲ ಕಣವ. ಅಪ್ಪ ನಿಮ್ಮಿಷ್ಟಂತೆ ಲಕ್ಷ್ಮೀನ ತಮ್ಮನಿಗೆ ಕೊಟ್ಟು ಮದುವೆ ಮಾಡ್ಬಿಡವ. ಮಾಡ್ಬಿಡವ, ನಿನ್ ಮನೇಲಿ ಬಿದ್ದಿರ ಅವಳು ಮೋಹನ್ ಮದುವೆ ಮಾಡ್ಬೇಕು ಗೊತ್ತಾಳೇನು? ನಾನು ಒಪ್ಪಿಸ್ತೀನಿ ಕಣಪ್ಪ, ನಾನು ಒಪ್ಪಿಸ್ತೀನಿ. ಹಾಗಾದ್ರೆ ಹೋಗಿ ಒಪ್ಸು ಅವಳು. ನೀ ಮದುವೆ ಒಪ್ಸೋದಾಗ ನೀನು ಈ ಮನೇಲಿ ಕಾಲು ಇಡ್ಕೊಡ್ದು. ಹಂಗೆ ಆಗ್ಲಿ ಕಣಪ್ಪ, ಹಂಗೆ ಆಗ್ಲಿ. ಕೃಷ್ಣ 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 ಕೃಷ್ಣ, ಇದೇನ್ ಕೃಷ್ಣ ಮದ್ವೆ ಅಣ್ಣಾಗ ಮುಖ ಮುಚ್ಕೊಂಡ್ ಮಲಗಿದ್ದಿ? ಓ, ನನ್ ಮ್ಯಾಗ್ ಸಿಟ್ಟ? ಸಿಟ್ಟು ನಿಂಗೊಬ್ಬನಿಗೆಲ್ಲ, ನಮ್ಗೂ ಬರ್ತೈತೆ. ಕೃಷ್ಣ, ನಾನ್ ಮರ್ತು ಬಿಡು ಲಕ್ಷ್ಮಣ. ನಡೆಯೋ ಮಾತು ಹೇಳ್ತಿದ್ದೀನಿ, ನಮ್ಮ ಮದುವೆ ಆಗಕ್ಕಿಲ್ಲ. ಯಾಕೆ? ಅದು ಅದು ನಮ್ಮ ಹಿರಿಯರಿಗೆ ಇಷ್ಟವಿಲ್ಲ. ಅವರಿಷ್ಟ ಯಾರಿಗೆ ಬೇಕಾಗಿದೆ? ನಮ್ಮಿಬ್ಬರು ಮನಸ್ಸು ಒಂದಾಗಿ ಭಗವಂತನ ಸಾಕ್ಷಿಯಾಗಿ ನಮ್ಮ ಮದುವೆ ಯಾವತ್ತೂ ಆಗೋಯ್ತು. ಅದನ್ನ ತಪ್ಪಕ್ಕೆ ಯಾರಿಗೂ ಹಾಕಿಲ್ಲ. ಲಕ್ಷ್ಮಿ, ಆವೇಶ ಪ್ರಯೋಜನ ಇಲ್ಲ. ನಿನ್ನ ನನ್ನ ತಮ್ಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನಿರ್ಧಾರ ಮಾಡೋಕೆ ಅವ್ರು ಯಾರು? ಅವ್ರ ಇಷ್ಟ ಬಂದಾಗ ಆಡ್ಸೋಕೆ ನಾವಿನ ಚಕ್ರ ಬಂದಿರಲ್ಲ. ಲಕ್ಷ್ಮಿ, ಪರಿಸ್ಥಿತಿ ತಿಳಿದೆ ನೀನ್ ಹಿಂಗ್ ಮಾತಾಡ್ತಾ ಇದ್ದೀಯ. ಕೃಷ್ಣ, ತಿಳಿದು ತಿಳಿದು ನೀನು ಹಿಂಗ್ ಮಾತಾಡ್ತಿದ್ಯಲ್ಲ. ಹೆಣ್ಣು ಬಾಳಲ್ಲಿ ಒಲಿಯೋದು ಒಪ್ಪನ್, ಮದ್ವೆ ಆಗ್ಲಿ ಆಗದೆ ಇರ್ಲಿ ಅವನೇ ಅವಳಿ ಗಂಡ. ಅವನು ಸಿಗದಿದ್ರೆ ಕಡೆಗೆ ಅವನಿಗಾಗಿ ಅವಳು ಪ್ರಾಣ ಬಿಟ್ಟುಬಿಡ್ತಾಳೆ. ಲಕ್ಷ್ಮಿ, ನಂಗ್ ಗೊತ್ತು ಲಕ್ಷ್ಮಿ, ನಾನ್ ಮಾತು ಸಂತೋಷವಾಗಿದ್ದೀನಿ. ಒಳಗೆ ನನ್ನ ಮನಸ್ಸು ಎಷ್ಟು ಸಂಕಟ ಪಡ್ತೈತೆ ಅಂತ ನಿಂಗೆ ಗೊತ್ತಿಲ್ವಾ? ಏನ್ ಮಾಡಕ್ಕಾಯ್ತದೆ ಲಕ್ಷ್ಮಿ, ಶಿವ ನಮ್ಮ ಮನೆಯಾಗಿ ಸುಖ ಪಡೋದು ಬರೀಲಿಲ್ಲ. ಲಕ್ಷ್ಮಿ, ಒಂದ್ ವೇಳೆ ನಮ್ಮಿಬ್ಬರದು ಮದುವೆ ಆದ್ರೆ ನನ್ನ ನಮ್ಮ ಮನೆಯಾಗ ಒಂದು ನಿಮಿಷನೂ ಇರ್ಬಿಡೋದಿಲ್ಲ ಲಕ್ಷ್ಮಿ. ಇರ್ಬಡ್ದಿದ್ರೆ ಬೇಡ, ಅವ್ರ ಆಸ್ತಿ ಇಲ್ಲದೆ ನಾನೇನ್ ಬರ್ತಿಲ್ವಾ? ಅಯ್ಯಯ್ಯೋ, ಆಸ್ತಿ ಒಂದೋಯ್ತದೆ ಅಂತಲ್ಲ ಲಕ್ಷ್ಮಿ ನಾನು ಸಂಕಟ ಪಡ್ತಾ ಇರೋದು. ದೇವ್ರಂತ ನಮ್ಮಪ್ಪ ಅಂದ್ಬಿಟ್ಟು ದೂರ ಇಲ್ಲ ರೀ, ಅವ್ರನ್ನ ಯಾರಾದ್ರೂ ಒಂದ್ ಮಾತಂದ್ರೆ ನಾನು ತಡಿಲಾರೆ. ಅವರಿಬ್ಬರನ್ನು ಬಿಟ್ಟು ಒಂದ್ ದಿನಾನು ಬದುಕಿರ್ತಾರೆ ಲಕ್ಷ್ಮಿ, ಒಂದ್ ದಿನಾನು ಬದುಕಿರ್ತಾರೆ. ಇನ್ನು ಒಳ್ಳೇದು ಕೆಟ್ಟದ್ದು ಲಕ್ಷ ಮಾಡಿದ್ರೆ ರಾಕ್ಷಸರ ಮೇಲೆ ನಿಂಗೆ ಯಾಕೆ ಇಷ್ಟೊಂದು ಭಕ್ತಿ? ಏನಂದೆ? ಅಂತೀನಿ, ಇನ್ನೂ ಅಂತೀನಿ, ನೂರು ಸಾರಿ ಅಂತೀನಿ, ಅವ್ರ ಮನಸ್ಸಲ್ಲ ಮರುಜಂತಿನ ರಾಕ್ಷಸರು ರಾಕ್ಷಸರು. ಅದಕ್ಕೆ ಅಲ್ವಾ ಅಜ್ಜಿಂದ ಅವನಿಗೆ ಹಣ ಕೊಟ್ಟು ಓದಿಸ್ತಾ ಇರೋದು. ಅಪ್ಪ, ತಾಯಿ ಇಲ್ಲದ ಈ ತಪ್ಪಲಿಗೆ ನೀವೇ ತಾಯಿ ಅಲ್ವೇನಪ್ಪ? ನನ್ನ ಒಂದು ಮಾತು ಕೇಳ್ಬಾರ್ದಾಗಿದ್ದೇನಪ್ಪ. ಇದ್ರಾಗಿ ಕೇಳೋದೇನಾಯ್ತವ್ವ? ನಿನ್ ಒಳ್ಳೇದು ಕೆಟ್ಟದ್ದು ನನಗ್ ಗೊತ್ತಿಲ್ವಾ ಲಕ್ಷ್ಮಿ? ಗೊತ್ತಿದ್ರೆ ನೀವು ಹೀಗ್ ಮಾಡ್ತಾನೆ ಇರ್ಲಿಲ್ಲ. ಓದಿದ ಅಳಿಯ ಬರ್ತಾನೆ ಅಂತ ಹೀಗ್ ಬಿಟ್ರೆ ಹೊರತು ಮಗಳ ಮನಸ್ಸು ಮಾತ್ರ ತಿಳ್ಕೊಳ್ಳಿಲ್ಲ. ವಯಸ್ಸಿಗೆ ಬಂದ ಹೆಣ್ಣು ನಾಚಿಕೆ ಬಿಟ್ಟು ಇದನ್ನೆಲ್ಲ ಹೇಗಪ್ಪ ಹೇಳ್ಕೊಳ್ಳೋದು? ಲಕ್ಷ್ಮಿ, ಲಕ್ಷ್ಮಿ, ಅವ್ವ, ನನಗಿರೋಳು ನೀನು ಒಬ್ಬಳೇ ಮಗಳು. ನಿನಗೆ ಕಷ್ಟ ಬರುವಂತ ಕೆಲಸ ನಾನು ಮಾಡ್ತೀನೇನವ್ವ. ನಿನ್ನ ಒಂದು ಒಳ್ಳೆ ಮನೆ ಕೊಟ್ಟು ನೀ ಸುಖವಾಗಿರೋದನ್ನ ನೋಡ್ಬೇಕು ಅಂತೇಳ್ವ ನಾ ಬದುಕಿರೋದು ಲಕ್ಷ್ಮಿ.
ಹಾಲು ಹಣ್ಣು ಕೊಟ್ಟು ಬೆಳೆಸಿದ ಗಿಣಿನ ಬೆಕ್ಕಿನ ಕೈ ಕೊಟ್ಟರೆ ಹೇಗಪ್ಪ ಬದುಕುತ್ತೆ? ಲಕ್ಷ್ಮಿ, ನಾನೇನವ ನಿನಗೆ ಅನ್ಯಾಯ ಮಾಡಿರೋದು? ಮೋಹನ ರೂಪವಂತ ವಿದ್ಯಾವಂತ ಅಪ್ಪ, ಹೆಣ್ಣಿನ ಮನಸ್ಸು ಮೂಗರ ಕಂಡ ಕನಸಿನ ಹಾಗೆ, ಇದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ನಾನು ನಿಜವಾಗಿ ಸುಖವಾಗಿರಬೇಕು ಅಂತ ನಿಮಗೆ ಇಷ್ಟವಿದ್ರೆ ನನ್ನ ನನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿ. ಅಂದೇ ಆ ಎತ್ತುಗಳ ಬಾಲಾಗ್ತಿರುವ ಬೆಪ್ಪುಂಡೆ ಅದನ್ನ ನನ್ನ ಅಳಿಯನ್ನು ಮಾಡ್ಕೋಬೇಕಾ? ಲಕ್ಷ್ಮಿ, ಏನೇ ಆಗಲಿ ಕೃಷ್ಣನ ಜೊತೆ ನಿನ್ನ ಮದುವೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನೀನ್ ನಿಶ್ಚಯ ಮಾಡಿರುವ ಈ ಮದುವೆ ನನ್ನ ಹೆಣ್ಣು ಮಾಡಬೇಕಾಗುತ್ತೆ. ನಿಲ್ಲೆ ನಿಂಗೆ ಬುದ್ಧಿಗಿದ್ದೆ ಆಯ್ತಲ್ಲಯ್ಯ, ಹೆಣ್ಮಗನ್ ಆಗತ್ತಾಳೋದು ನೋಡ್ದೇನೆ ಆ ಮಂತಾಯಸ್ತ. ನಿನ್ ದೊಡ್ಡ ಮಗ ಎಂತ ಕೆಲಸ ಮಾಡುವನೆ? ಇವಳು ಮನಸ್ಸೇ ಬದಲಾಯಿಸಿ ನನ್ನ ಆಸೆ ದಕ್ಕ ಕಬೇಕು ಅಂತ ಯೋಚನೆ ಮಾಡೋಣಲ್ಲ. ಹೌದಾ ಮಾವಯ್ಯ? ಅಪ್ಪನ ಆಸ್ತಿಲಿ ನಮ್ಗೊಂದು ಕೌಡಿನೂ ಬೇಕಿಲ್ಲ. ನಾನು ನಿಮ್ ದೊಡ್ಡ ಮಗಳು ಕೂಲಿ ನಾಳಿ ಮಾಡಿ ಆಮ್ಲಿನ ಗಂಜಿನೋ ಕುಡ್ಕೋತೀವಿ. ನಮ್ಮಿಬ್ಬರನ್ನ ಅಗ್ಲಿಸ್ಬೇಡಿ ಮಾವಯ್ಯ. ಹುಚ್ಚ ಬಾಯಿ, ನೀ ಸುಮ್ಕಿರ್ತಿ ಇಲ್ಲಯ್ಯ. ಹೆಣ್ಮಕ್ಳು ಕಣ್ಣೀರು ಸುರಿಸಿದ್ರೆ ಮನೆ ಹಾಳಾಗೋಯ್ತದೆ ಅಂತ ದೊಡ್ಡವರ ಅಲ್ಲ ಮಾತು ಕೇಳಿಲ್ವಾ? ನೀ ಏನಮ್ಮ ಹೇಳೋದು, ನಮ್ ಕೃಷ್ಣನ್ನೇ ಮದುವೆ ಮಾಡ್ಕೊತೀನಿ ಅಂತೀಯ? ಹಾ, ಹಂಗೆ ಆಗ್ಲೇಳು, ಅವನ್ನೇ ಮಾಡ್ಕೊಳ್ಳಿ ಅಂತೆ. ಹೋಗ್ ಹೋಗ್ ಮನೆ ಕೆಲಸ ಮಾಡೋ. ಇದ್ಯಾವ ಸೀಮೆ ನ್ಯಾಯವಯ್ಯ? ನಂತ ಒಣ ತಕ್ಕೊಂಡು ಈಗ ಆ ದನಗಳ ಹಾಕೊಂಡು ಹೋಗೋ ಕೋಣನ್ನ ನನ್ನ ಅಳಿಯನ್ ಮಾಡ್ತೀಯ? ಏ ಮಹಾ ಕೊಟ್ಬಿಟ್ಟ ಗೋಪಾಲ ದುಡ್ಡನ್ನ ಮುಖದ್ಮೇಲೆ ಬಿಸಾಕಿಸ್ಕೊಳ್ಳಯ್ಯ. ಏನಂದೇ ಆ ಹೆಣ್ಮಗು ಏನು ಅನ್ಬೇಡ, ಆಮೇಲೆ ಎಲ್ಲ ಕಟ್ಟೋಯ್ತದೆ. ನಾನು ಹೇಳ್ತೀನಿ ಬಾ. ಕೃಷ್ಣ, 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 ಯಾಕಪ್ಪ ಊಟಕ್ಕೂ ಬರದೆ ಹಿಂಗ್ ಮಲಗಿದ್ದಿ? ಕೃಷ್ಣ, ಯಾಕೋ ಹಿಂಗ ಅಳ್ತಿದ್ದಿ? ನನ್ ಬದುಕನ ಗಳೋದಲ್ದೆ ನೇನ್ ಉಳಿದೈತಮ್ಮ? ಇಷ್ಟ ದಿನ ಗಂಟ ಎತ್ ಮಗನಂಗ್ ಸಾಕಿ ಇವತ್ ನೀನ್ ನನ್ನ ಮಗನೆಲ್ಲ ಮನೆ ಬಿಟ್ಟು ಹೊಂಟೋಗೊಂದು ನಾನ್ ಹೆಂಗಮ್ಮ ಜೀವಿಸ ಆಯ್ತಾ ಬದುಕಿರೋದು? ಅದಕ್ಕಿಂತ ಚಿಕ್ಕನಲ್ಲೇ ಕುತ್ತಿಗೆ ಕಿವಿಚಿ ಕೆರೆಗೂ ಬಾವಿಗೂ ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಹಂಗ ಅನ್ಬೇಡ ಕಣ್ಣು, ಹಂಗ ಅನ್ಬೇಡ. ನಿನ್ ಯಾವತ್ತಾದ್ರೂ ನಾನ್ ಕಂಡೋರ್ ಮಗನ ಕಂಡಿದ್ದೀನೇನು? ಹೇಳು. ನೀವಂಗ್ ಕಾಣದೇ ಇದ್ದಿದ್ರಿಂದ ನನಗೆ ಸಂಕಟ. ಅಮ್ಮ, ನಾ ಕೇಳೋದಿಲ್ಲ. ನಿನ್ನ ಕೈಯಾಗನ ಒಂದು ತನ್ನ ನಿಮ್ ಮನೆಯಾಗ ಆ ಪಾಟಿ ದನ ಕರ ಸಾಕ್ತೀರಿ, ನಾನೊಬ್ಬ ಬಾರು ಆಗಿರ್ತಿದ್ದೇನಮ್ಮ. ಅಳ್ಬೇಡ ಕಣ, ಕೃಷ್ಣ ಅಳ್ಬೇಡ. ನಿನ್ ಬಿಟ್ಟು ನಾನ್ ಮಾತ್ರ ಬದುಕಿರ್ತೀನಿ. ಏನೋ ನಿಮ್ಮಪ್ಪ ಕೋಪದಲ್ಲಿ ಅಂದ್ಬಿಟ್ಟು ಅದೆಲ್ಲ ಮನ್ಸ್ ಕಚ್ಕೋಬೇಡ. ನಾನೆಲ್ಲ ಹೇಳಿ ಸಮಾಧಾನ ಮಾಡ್ತೀನಿ. ಬಾಪ ಮನೆಗೆ ಹೋಗೋಣ, ಬಾರೋ ಕೃಷ್ಣ ಮನೆಗೆ ಹೋಗೋಣ. ಬಾಪ ಬಾ. ಸಾಕಣವ, ಹೊಟ್ಟೆ ತುಂಬಾ ಊಟ ಮಾಡು ಕೃಷ್ಣ. ಕೊಡಿಸ್ಬಿಡಪ್ಪ.
ಈ ನಿನ್ ಕಡೆ ತುತ್ತು ನನ್ನ ಜೀವನಕ್ಕೆಲ್ಲ ಅಮೃತವಾಗಲಿ ಅಂತ ಅರಸವ. ಅಳಬೇಡ ಕಣವ, ಈ ಜನ್ಮದಾಗ ನಾನು ಕೊಟ್ಟಿಟ್ಟಿದ್ದಿಷ್ಟೇ, ಮುಂದಿನ ಜನ್ಮದಾಗಾದ್ರೂ ನಾನು ನಿನ್ನ ಹೊಟ್ಟೆ ಮಗನಾಗ್ಬಿಟ್ಟಬೇಕು ಅಂತ ದೇವ್ರನ್ನ ಬೇಡ್ಕೋತೀನಿ ಕಣವ. ಕೃಷ್ಣನ್ ವಿಚಾರ ನಿಂಗೆ ಗೊತ್ತೈತಲ್ಲ,
ಅದೇ ಬೈರಾಗೆ ಯಾರಿಗೂ ಹೇಳದೆ ಕೇಳದೆ ಪರಾರಿ ಆಗ್ಬಿಟ್ಟ ಕಣವ. ಸ್ಟೇಷನ್ಗೆ ಹೋಗ್ತಾ ದಾರಿಲಿ ನಮ್ ಬೋರೈನ ಸಿಕ್ಕಿದ್ದೆ. ನಾವ್ ಬೆಂಗಳೂರಿಗೆ ಹೋಯ್ತಾ ಇವ್ರಿ, ಅಲ್ಲಿದ್ದಾರೆ ಮಾಮೂಲಿ ಕೆರೆನು ಮಾಮೂಲಿ ಕೆರೆನು ಕಣವ. ಇಲ್ಲಡು, ಈಗ ನನ್ನ ಮಗನ ಪ್ರಾಣನ ನೀನೇ ಉಳಿಸ್ಬೇಕು. ಅವ್ನು ನಿನ್ನ ಮಾತನ್ನ ಬೇರೆ ಯಾರ ಮಾತನ್ನ ಕೇಳಕ್ಕಿಲ್ಲ. ತಗೋ ರೇಖ ತಗೋ, ನೀನ್ ಈ ತಕ್ಷಣ ಬೆಂಗಳೂರಿಗೆ ಹೋಗಿ ಅವನ್ ಯಾಗಾದ್ರೂ ಕಂಡಿಡ್ದು ಅವನ್ ಸಮಾಧಾನ ಮಾಡಿ ಕರ್ಕೊಂಡು ಬರವ. ನನ್ನ ಮಗನ ಪ್ರಾಣ ಉಳಿಸವ. ಅದು ಬಾಗಿಲು ಹಾಕೈತೆ, ಅದು ಹೆಣ್ಣಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಕಾಣ್ತದೆ. ಬರ್ತೀನಿ. ಸರಿ ಸರಿ, ಬೇಗ ಬಾ. ನಾಗಣ್ಣ ಎಲ್ಲಂತ ಒಂದು ಕಾಣ ಇವನು. ನನ್ನ ಮಾನ ಕಾಪಾಡುಪ. ಯಾಕಯ್ಯ ಯಾಕಯ್ಯ, ಏನಾಯ್ತು? ಏನ್ ಹೇಳಿ ಗೋವಿಂದಯ್ಯ, ಲಕ್ಷ್ಮಿ ಎಲ್ಲೋ ಉಂಟು ಅವಳೆ ಕೊಟ್ಟೆಲ್ಲಯ್ಯ ಕೈನ. ಊರ್ನವ್ರೆಲ್ಲ ನನ್ನ ಮಾನ ಕಳಿತೀಯಾ? ಅಯ್ಯೋ ಕೂಬೇಡ ಗೋವಿಂದಯ್ಯ, ನಿನ್ ಕಾಲ್ದ ಕರೆ ಇಟ್ಕೊತೀನಿ. ಈ ವಿಚಾರ ಗೋರ್ನಾಗ ಗೊತ್ತಾದ್ರೆ ನನ್ ಕಿತ್ ತಿಂದು ಬಿಡ್ತಾರೆ. ಲಕ್ಷ್ಮಿನ ಎಲ್ಲಿದ್ರು ಹುಡುಕಿ ಕರ್ಕೊಂಡ್ ಬರ್ತೀನಪ್ಪ. ನೀ ಕರ್ಕೊಂಡ್ ಬರ್ತೀನಿ ಸರಿ ಕಣಯ್ಯ. ಈಗ ಬಂದಿರೋರ್ಗೆ ಏನೇ ಸಮಾಧಾನ ಹೇಳೋದು? ನಿಂಗ್ ತೋರ್ಸ್ದಂಗ್ ಮಾಡಪ್ಪ. ಏನ್ ಮಾಡೋಕಾಯ್ತದೆ? ಸರಿ ಬರ್ತೀನಿ. ಎಲ್ಲಯ್ಯ ನಿನ್ ಬೀಗರು. ಅಯ್ಯೋ ಅದ್ ಯಾಕೆ ಕೇಳ್ತೀಯಪ್ಪ? ಈ ಹೆಂಗಸರ್ ಸಮಾಚಾರವೇ ಇಟ್ಟು ನೋಡು. ಏನ್ ಏನಾಯ್ತು? ಓ ಹಾಗ, ಸರಿ ಸರಿ, ಮತ್ತೇನ್ ಮಾಡುವುದು? ಅವಳೇನ್ ಮಾಡ್ತಾಳೆ? ಎಲ್ಲ ನಿಮ್ದೇ ತಪ್ಪು ನಾಗಣ್ಣವ್ರೆ. ಅವಳು ಇಷ್ಟಪಟ್ಟಂಗೆ ಅವಳನ್ನು ಕೃಷ್ಣಂಗೆ ಕೊಟ್ಟು ಲಗ್ನ ಮಾಡಿದ್ರೆ ಹಾಲು ಸಕ್ಕರೆ ಬರ್ತಂಗಿರೋಳು. ನೀವು ಮಾಡ್ಕೊಂಡಿದ್ದು ನೀವೇ ಅನ್ಬೋದು. ಏನೇ ಅದು ನಿಮ್ ಕಟ್ಟೆ ಪುರಾಣ ನಾಗಣ್ಣ? ಇಲ್ಲಡು, ಆ ವಾರದವರಿಗೆ ಅವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಡ್ಬೇಕು. ಎಲ್ಲಿ ನಿಂತ 50 ರೂಪಾಯಿ ಇದ್ರೆ ಕೊಡು. ತಪ್ಪ. ಇಲ್ಲಡು, ನಿನ್ ಮಗಳು ಎಲ್ಲಿದ್ರು ಸರಿ ಜಾಗ್ರತೆ ಹುಡುಕಿಸಿ ಕರ್ಕೊಂಡ್ ಬಾ. ರೆಡಿ ಹೋಗೋಣ. ರೆಡಿ? ಹಾ, ಆಗಲಪ್ಪ. ಕರ್ಪುಳಿ ನಿದ್ದೆ ಮಾಡ್ತಾ ಇದ್ದ
ಯಾವ್ರಮ್ಮ ನೀನು? ನಮ್ದು ನಮ್ದು ಈ ಊರಲ್ರಿ. ಮತ್ತೆ ಯಾಕೆ ಇತ್ಲಾಗ ಬಂದಿ? ಹೊಟ್ಟೆ ಹಸಿತಾಯ್ತು, ಏನಾದ್ರೂ ತಿನ್ನೋಣ ಅಂತ ಬಂದೆ. ಅಯ್ಯೋ ಪಾಪ, ನೀನು ಹೊಟ್ಟೆ ಹಸಿಗೆ ಇಲ್ಲೇನಮ್ಮ ಸಿಕ್ಕುತ್ತೆ, ಬಾ ನಮ್ಮ ಮನೆಗೆ ಹೋಗೋಣ. ಲೇ ನಿಮ್ ಮನೆ ಕರ್ಕೊಂಡೋಗಿ ಏನೋ ಕೊಡ್ತೀಯ? ನೋಡಮ್ಮ, ಅವನ್ ಮನೆಯಲ್ಲಿ ಅವನ್ ಹೆಂಡತಿ ಪಕ್ಕ ಗಯಾಳಿ, ಮನೆಗೆ ಹೋದ ತಕ್ಷಣ ಪರಿಕೆ ತಗೊಂತಾಳೆ. ನಮ್ಮನೆಗೆ ಬಾ. ಹೆಣ್ಣುಡುಗಿ ಒಂಟಿಯಾಗಿ ಸಿಕ್ಕಿದ್ರೆ ಅವಳಿಗೋಸ್ಕರ ಕಚ್ಚಾಡ್ ಸಾಯ್ತಿರೇನ್ರು? ಗಂಡಸ್ ಜಾತಿನೇ ಅಷ್ಟು. ನೀನು ಗಂಡಸ್ತಾನೆ, ಮುಚ್ಚಬಾಯ್. ನಮ್ಮನ್ನ ಆಚೆ ಕಳಿಸ್ಬಿಟ್ಟು ಆ ಚಾನ್ಸ್ ನೀನ್ ಹೊರಬೇಕಂತಿದ್ಯೇನು? ಬಾಯ್ ಬಿಟ್ರೆ ಬಗೆದ್ ಬಿಡ್ತೀನಿ. ಹಲ್ಕ ಜನ ಬಾಮ್ಮ, ಹೆದರ್ಕು ಬೇಡ ಬಾಮ್ಮ ಬಾ. ಅಯ್ಯೋ ಇದೇ ಬರ್ಲತ್ತಿದ್ದೆ, ನಾನು ಹೋಗ್ಬೇಕು. ನೀನ್ ಹೆಣ್ಣು ಈ ಹೊತ್ತಿಲ್ದಿರ ಹೊತ್ತಿನಲ್ಲಿ ಒಂಟಿಯಾಗಿ ಎಲ್ಲಿಗೆ ಹೋಗ್ತೀಯ? ಇಲ್ಲಿ ನೀನು ನಾನು ಬಿಟ್ಟು ಯಾರು ಇಲ್ಲ, ಧೈರ್ಯವಾಗಿರು. ಯಾರು ನೀವು ಈ ವೇಷ ಎಲ್ಲ ಯಾತಕ್ಕೋಸ್ಕರ? ಹೊಟ್ಟೆಗೋಸ್ಕರ ಹಲವಾರು ವೇಷ ಅಂತ ಹೇಳಿದ್ದಾರಲ್ಲ, ಕೇಳಿಲ್ವಾ? ಕೂತ್ಕೊ ಹೇಳ್ತೀನಿ. ನಾನು ಒಂಟಿ, ಹೊಟ್ಟೆ ಪಾಡ್ಗೆ ಅಂತ ಈ ಊರಲ್ಲಿ ಹೋಟ್ಲ್ ಇಟ್ರೆ ಈ ಊರಿನ ಹುಡುಗರೆಲ್ಲ ನೊಣ ಮುತ್ಕೊಳ್ಳೋ ಹಾಗೆ ಮುತ್ಕೊಂತಿದ್ರು. ಅವರ ಕಾಟ ತಡೀಲಾರ್ದೆ ಈ ನಾಟಕ ಶುರು ಹಚ್ಚಿದೆ. ರಾತ್ರಿ ಆಯ್ತು ಅಂದ್ರೆ ಹಾಕ್ತೀನಿ ಗಂಡು ವೇಷ, ಹಿಡಿತೀನಿ ಕೈಲಿ ಕತ್ತಿ ಅಷ್ಟೇ. ಈ ಗಂಡು ಜಾತಿಗೆ ಹೆಣ್ಣು ಅಂದ್ರೆ ಎಷ್ಟು ಅಗ್ಗಾನೋ, ಪ್ರಾಣ ಅಂದ್ರೆ ಅಷ್ಟೇ ಆಸೆ. ಅಕ್ಕ ನೀನೇ ನನ್ನ ಭಾಗದ ದೇವ್ರು, ದಿಕ್ಕಿಲ್ದಿ ತಬ್ಲಿನ ಕಾಪಾಡವ. ನನ್ನ ಮದ್ವೆ ಆಗ್ಬೇಕಾಗಿದ್ದ ನನ್ನ ಮಾವ ಮನೆ ಬಿಟ್ಬಿಟ್ಟು ಈ ಊರಿಗೆ ಬಂದಿದ್ದಾರೆ. ನಮ್ಮಪ್ಪ ನನ್ನ ಬೇರೊಬ್ಬನಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹಠ ಹಿಡ್ದಿದ್ದಾರೆ. ನನಗ ಆ ಮದ್ವೆ ಇಷ್ಟವಿಲ್ಲದೆ ನಾನು ನಮ್ಮೂರನ್ನ ಹುಡ್ಕೊಂಡು ಬಂದಿದ್ದೇನೆ. ಈ ಊರೆಲ್ಲ ಹುಡುಕಿದ್ರು ಅವ್ರು ನನಗೆ ಸಿಗ್ಲಿಲ್ಲ. ಅಳಬೇಡ ಕಣವ, ಅಳಬೇಡ, ನಿನಗೇನು ಭಯವಿಲ್ಲ. ನಾನ್ ತಿನ್ನೋ ಅನ್ನದಲ್ಲಿ ನಿನಗೂ ಒಂದು ತುತ್ತ ಹಾಕ್ತೀನಿ, ನಿಮ್ಮವ್ರನ್ನ ನಿಧಾನವಾಗಿ ಹುಡುಕಿಸ್ತೀನಿ. ಅನುರಾಗದೆ ನೀ ಪಾಡಲೇಕೆ, ಮನನಾಟ್ಯದೆ ತೂಗಾಟ ಏಕೆ? ಅನುರಾಗದೆ ನೀ ಪಾಡಲೇಕೆ, ಮನನಾಟ್ಯದೆ ತೂಗಾಟ ಏಕೆ? ಎದಯಾಕೆ ಇಂದು ಜೊತೆ ಸೇರಲಿ ಗಾನ, ಎದಯಾಕೆ ಇಂದು ಜೊತೆ ಸೇರಲಿ ಗಾನ, ಮುದಮೀರಿ ದಾಲಾಪನ. ಅನುರಾಗದೆ ನೀ ಪಾಡಲೇಕೆ, ಮನನಾಟ್ಯದೆ ತೂಗಾಟ ಏಕೆ? ಜೊತೆಯಾಗಿ ಗೂಡಿ ಬಿಡುಗಾಡಿ ಆನಂದ ದಾರಿ ಬಿಡಿ. ಅನುರಾಗದೆ ನೀ ಪಾಡಲೇಕೆ, ಮನನಾಟ್ಯದೆ ತೂಗಾಟ ಏಕೆ? ಮನನಾಚದೆ ತೂಗಾಟ ಏಕೆ?
ಬೆಡಗು ಸಾಕೆ ಇದು ಅನುಗಾಲ ಇರಬೇಕು ತೋಕೆ ಬರೀ ಆರಂಭದಿ ಬೆಡಗು ಸಾಕೆ ಇದು ಅನುಗಾಲ ಇರಬೇಕು ತೋಕೆ ಜತೆಗೂಡಿದಾಕೆ ನೀಜಿದ ಕೇಳಬೇಕೆ ನಮಗೀಗ ಸೊಗಬೇರೆ ಬೇಕೆ ಸಕೆ ಅನುರಾಗದೆ ನೀ ಪಾಡಲೇ ಮನನಾಚದೆ ತೂಗಾಟ ಏಕೆ ಜದಯಾಸೆ ಇಂದು ಜತ ಸೇರಲಿ ಗಾನ ಮುದ ಮೀರಿ ದಾಲಾಪನ ಅನುರಾಗದೆ ನೀ ಪಾಡಲೇಕೆ ಮದುವೆ ಏರ್ಪಾಡಲ್ಲ ಜಾಮ್ 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 ಅಂತ ನಡೀತಾ ಇದೆ. ಭಲೆ ಭಲೆ ಭಲೆ, ನನ್ ಮಗ ಅಂದ್ರೆ ನೀನೇ ಕಾಣು ಅಲ್ವೇ. ಮತ್ತೆ ಅಪ್ಪ, ದುಡ್ಡೆಲ್ಲ ಸಿದ್ಧವಾಗಿದೆ ತಾನೆ? ಓ, ಎಲ್ಲ ಸಿದ್ಧವಾಗಿದೆ, ಎಷ್ಟು ಬೇಕು ಹೇಳು. ಏನು ಇಲ್ಲ, ಹುಡುಗಿ ಒಡವೆ ಖರ್ಚಿಗೆ 30,000 ರೂಪಾಯಿ, ಬಟ್ಟೆ ಬರೆ 10,000 ರೂಪಾಯಿ ಇದ್ರೆ ಸಾಕು. ಇಷ್ಟೇ ತಾನೆ ಕೊಡ್ತೀನಿ ಹೇಳು. ಏನಂದ್ರೆ 30,000 ರೂಪಾಯಿ ಒಡವೆ, 10,000 ರೂಪಾಯಿ ಬಟ್ಟೆನಾ? ಮತ್ತೆ ಜಮೀನ್ದಾರ ಮನೆ ಮಗಳು ಸೊಸೆ ಆಗಿ ಬರೋದು ಅಂದ್ರೆ ಏನ್ ಹುಡುಗಾಟ ಅಂತ ತಿಳ್ಕೊಂಡ್ಯಾ ಅಲ್ವೇ? ಎಲ್ಲ ಎಲ್ಲೋಯ್ತದೆ? 10 ಲಕ್ಷ ರೂಪಾಯಿ ಆಸ್ತಿನ ಎಳ್ಕೊಂಡು ನಮ್ಮನೆಗೆ ಹಿಂತಿರುಗಿ ಬರ್ತದೆ ಕಡೆ. ಹಂಗಾದ್ರೆ ಈಗ 40,000 ರೂಪಾಯಿ ಎಲ್ಲಿಂದ ತರ್ತೀರಾ? ತರೋದೇನೆ, ತಂದೆ ಇದೀನಿ. ನಮಗೆ ಈ ಊರ್ನಲ್ಲಿ ಕಾಲಾಣೆ ಆಸ್ತಿ ಇಲ್ದಾಗೆ ಮನೆ ಮಠ ಜಮೀನು ಎಲ್ಲಾನು ನುಣ್ಣಗ್ ಮಾರಾಕ್ಬಿಟ್ಟೆ. ಈ ಊರಿನ ಕತೆ ಮುಗೀತು, ಗಂಟು ಮುಟ್ಟೆ ಕಟ್ಟು, ನಾವು ಮಗನ ಜೊತೆಲೆ ಬೆಂಗಳೂರು ಕೊಂಡೋಗವ. ಅಪ್ಪ, ಇವಾಗ ಯಾಕಪ್ಪ ನನ್ ಮದ್ವೆ ಎಲ್ಲ ಆಗ್ಲಿ, ಆಮೇಲೆ ನಾನೇ ಮರ್ಯಾದೆ ಕರ್ಸ್ಕೋತೀನಿ. ಇರೋ ನಮ್ಮ ಮಗ, ನಾವು ನಿನ್ ಮದ್ವೆನ ಗಂಟು ಮನೆ ನೋಡ್ಬೇಡವ. ಅಯ್ಯಯ್ಯೋ, ಅದಕ್ಕೆ ಹೇಳಿಲ್ಲಪ್ಪ, ನಿನ್ ಮದ್ವೆಗೆ ಬರೋದು, ಅಲ್ಲಿ ಯಾರಿಗಾರು ಗೊತ್ತಾಗೋಬಿಡೋದು, ಆಮೇಲೆ ನಮ್ ಗುಟ್ಟೆಲ್ಲ ಗೊತ್ತಾಗ ರಾದ್ದಾಂತ ಆಗ್ಬಿಡುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಅದೆಲ್ಲ ನಾನ್ ನೋಡ್ಕೋತೀನಿ. ಅಲ್ಲ ಅಂದ್ರೆ ರಂಗಣ್ಣವ್ರಿಗೂ ನಮ್ ಕೃಷ್ಣನ್ಗೂ ಮೋಸ ಮಾಡಿದ್ ಸಾಲ್ದು ಅಂತ ಈಗ ಜಮೀನ್ದಾರ್ಗೂ ಮೋಸ ಮಾಡ್ತೀರಾ? ಏಯ್, ಈಗ್ಲೇ ಹೇಳಿರ್ತೀನಿ ಕೇಳು, ಈ ವಿಷಯ ಮದ್ವೆ ಮನೇಲಿ ಏನಾದ್ರು ಬಾಯ್ ಬಿಟ್ಟಿಯೋ ನೋಡು, ನೀನ್ ಇಲ್ಲ ಅನ್ನಿಸ್ಬಿಡ್ತೀನಿ. ಇದೇ ನನ್ನ ಕತೆ, ದಾರ ಕಿತ್ತು ಗಾಳಿ ಪಟ ಆಗೋಯ್ತು ನನ್ನ ಗತಿ. ಅಯ್ಯೋ ಪಾಪ, ದೊಡ್ಡ ಮನುಷ್ಯ ಮನೆಯಲ್ಲಿ ಹುಟ್ಟಿಯೂ ಕಷ್ಟ ತಪ್ಪಲಿಲ್ಲ, ಹೊಟ್ಟೆ ಬಾಡಿಗೆ ಕೂಲಿ ಕೆಲಸ ಮಾಡೋ ಗತಿ ಬಂದೆ. ಕೂಲಿ ಮಾಡೋದ್ರಾಗ ತಪ್ಪೇನಾಯ್ತಂಗ? ಕಷ್ಟಪಟ್ಟು ಹೊಟ್ಟೆ ಉರಿಯೋದೇ ಗೌರವ ಅಲ್ವಾ? ನನ್ನ ದುಃಖ ಅದಲ್ಲ, ನನ್ನವರು ಅನ್ನಿಸ್ಕೊಳ್ಳೋರೆಲ್ಲರಿಂದ ನಾನು ದೂರವಾದೆ, ನನ್ನ ಪ್ರೀತಿಯಿಂದ ಕರೆದು ಆದರ್ಸೋರೊಬ್ರು ಹಿಂದೆ ಹೋದ್ರು. ಏನಯ್ಯ ಕೃಷ್ಣ ಆಗನ್ಬಿಟ್ಟೆ, ನಾವೆಲ್ಲ ಇಲ್ವಾ? ನೀನು ಒಳ್ಳೆಯವನಾಗಿ ಹೊತ್ತಿಗೆ ನಮಗೆ ಒಳ್ಳೆ ದಾರಿ ತೋರಿಸ್ಕೊಟ್ಟೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀನೇ ನಮ್ ಗುರುವಪ್ಪ. ಅದ ಬಸ್ ಬಂತು, ನಡ್ರಿ ನಡ್ರಿ ಎಲ್ಲ. ಚೀಲ ಅಲ್ಲಪ್ಪ, ನೀನು ಒಣ ಅಂತಸ್ತನ ಗೌರವ ಐತಲ್ಲ ಗೌರವ, ಅದ್ರ ಮೂಟನ ಬಲು ಭಾರವಾಗಿತ್ತು. ಗೊತ್ತಾಯ್ತ, 5 ರೂಪಾಯಿನ ಕೊಡೋದಕ್ಕಾಗೋದಿಲ್ಲ. ಏ ಡ್ರೈವರ್, ನಡಿ ಡ್ರೈವರ್ ನಾ ಸ್ವಲ್ಪ ನಿಲ್ಲು, ಮೀಟ್ ಹಾಕಿದೀನ್ರಿ, ಬೇಗ ತೀರ್ಮಾನ ಮಾಡಿ ನಿಮ್ ವ್ಯವಹಾರ. ನೀವೆಲ್ಲ ಒಂದೇ ಅಂತ ಕಾಣುತ್ತೆ. ಮಾನ ಮರ್ಯಾದೆ ಇರೋರೆಲ್ಲ ಯಾವಾಗಲೂ ಒಂದೇ ರೀ, ಅದ್ರಲ್ಲಿ ನಿಮ್ಮಂಥವ್ರು ಮಾತ್ರ ಬೇರೆ ಅಲ್ರಿ. ಇದೊಂದು ಚಿಕ್ಕ ಕೈ ಚೀಲ ಇಟ್ಕೊಂಡು ಹೋಗೋದಕ್ಕೆ ನಿಮ್ಗೊಬ್ಬ ಕೂಲಿ ಬೇಕಲ್ವೇ ಕೂಲಿ? ಪಾಪ ನೀವೇನ್ರಿ ಮಾಡ್ತೀರಿ, ಆ ದುಡ್ಡನ್ನ ಹಮ್ಮು ಹಾಗಾಡ್ಸುತ್ತೆ ನಿಮ್ಮನ್ನ, ಹಾಗಾಡ್ಸುತ್ತೆ. ಏಯ್, ಅದೆಲ್ಲ ನಿನಗೆ ಹಾಕೋ, ನಿನಗೆ ಬೇಕಾಗಿರೋದು ಕೂಲಿ ತಗೊಳ್, 5 ರೂಪಾಯಿ ತಾನೆ ತಗೊಳ್ಳ. 10 ರೂಪಾಯಿ 10 ರೂಪಾಯಿ ಇವನು ಯಾವನೋನು, ಇವಾಗ ತಾನೆ 5 ರೂಪಾಯಿ ಬೇಕು ಅಂತ ಕೇಳಿದೆಯಲ್ಲ. ಕಣ್ರಿ, ಕ್ಷಣ ಕ್ಷಣಕ್ಕೂ ಆ ಮೀಟರ್ ಏರ್ತಾ ಇರುತ್ತೆ, ಈ ಮೀಟರ್ ಕೇಳ್ತಾ ಇರುತ್ತೆ, ಕೊಡಿ ದುಡ್ಡು ಕೊಡ್ರಿ. ಬೆಳಗಾಗಿ ಹೇಳಕ್ಕೂ ಯಾವ ವಿಷಯನೇ ನಾವು ತಗೊಳ್.
ಯಾಕೆ ಕಳ್ತೀರಾ? ತಗೊಳ್ಳಿ ತಗೊಳ್ರಿ, ನೀವೇನು ಬಿಡ್ತೀರಿ ಪಾಪ? ಪಾಪ ತುಂಬಾ ಸ್ವರ್ಗೋಗಿದ್ದಾರೆ, ನಿನ್ನ ಯೋಚನೆನೇ ಇರ್ಬೇಕು. ಚೆನ್ನಕ್ಕ, ನಮ್ಮ ಅಪ್ಪಾಜಿಗೆ ಏನಾದ್ರೂ ಹೊಟ್ಟೆ ತುಂಬ ತಿನ್ನು ಕೊಡುವ? ನಾನೇಗೆ, ನೀನೇ ಕೊಡುವಂತೆ. ಅಯ್ಯೋ ಬೇಡ, ನಿನಗೆ ಗೊತ್ತಿಲ್ಲ ಚೆನ್ನಕ್ಕ, ನಿನಗೆ ಗೊತ್ತಿಲ್ಲ. ಈಗ ನಾನು ಅವ್ರ ಕಣ್ಣಿಗೆ ಬಿದ್ರೆ ನನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗಿ ನನಗೆ ಇಷ್ಟ ಇಲ್ಲದ ಕೈಲಿ ಕತ್ತಿಗೆ ತಾಳಿ ಬಿಗಿಸ್ತಾರೆ. ನನ್ನ ಕೃಷ್ಣನ್ನ ನನ್ನಿಂದ ಶಾಶ್ವತವಾಗಿ ದೂರ ಮಾಡ್ತಾರೆ. ನಾನೇನು ಮಾಡಿ ಚೆನ್ನಕ್ಕ? ಯೋಚನೆ ಮಾಡಬೇಡ, ನಾನೊಂದು ಉಪಾಯ ಮಾಡ್ತೀನಿ. ಏನ್ ಬೇಕು? ಒಂದ್ ಕಪ್ ಕಾಫಿ ಬೇಕಾಗಿತ್ತು. ಇದನ್ನೆಲ್ಲ ಯಾಕವ್ವ ತಂದೆ? ನನಗೆ ಬೇಕಾಗಿದ್ದು ಒಂದ್ ಕಪ್ ಕಾಫಿ. ದುಡ್ಡು ಕೊಡ್ಬೇಡಿ, ತಿನ್ನಿ ಪರವಾಗಿಲ್ಲ. ಪಾಪ ನಿಮ್ಮನ್ನ ನೋಡಿದ್ರೆ ಬಹಳ ವ್ಯಸನದಾಗಿರೋಂಗ್ ಕಾಣ್ತೈತಿ. ನನ್ನ ವ್ಯಸನ ಈ ತಿಂಡಿಯಿಂದ ತಿರೋದಲ್ಲ. ತಿನ್ನಿ, ಎಲ್ಲ ನನಗೆ ಗೊತ್ತಿದೆ. ನಿನಗ್ ಗೊತ್ತು ನನ್ನ ಹೆಸರ? ನಿನಗೇನವ್ವ ಗೊತ್ತು? ನನಗೆ ಒಸಿ ಶಾಸ್ತ್ರದ ಅನುಭವ ಐತೆ. ನಮ್ಮಪ್ಪ ಶಾಸ್ತ್ರ ಹೇಳ್ತಿದ್ರು, ಆ ವಾಸನೆ ನನಗೂ ಸ್ವಲ್ಪ ಐತೆ. ಎಲ್ಲಿ ನಿಮ್ ಕೈ ಕೊಡಿ. ನಿಮ್ಮ ಹೆಸರು ನಾಗಣ್ಣ. ಇದ್ರಾಗ ಐತೆ. ಪಾಪ ನಿಮ್ ಹೆಂಡತಿ ತೀರೋದ್ಲು ಕಣವ್ವ. ನಿಮಗೆ ಒಬ್ಬಳು ಮಗಳಿರ್ಬೇಕಲ್ಲ? ಹೌದವ್ವ, ನನಗಿರೋಳು ಒಬ್ಬಳೇ ಒಬ್ಬಳು ಮಗಳು ಕಣವ್ವ. ಸರಿ, ಈಗ ನಿಮ್ಮ ಮಗಳು ನಿಮ್ಮ ಹತ್ರ ಇರ್ಕೂಡ್ದಲ್ಲ? ನಿಜ ಇಲ್ಲ, ಕೇಳ್ದೆ ಕೇಳ್ದೆ ಎಲ್ಲೋ ಹೊರಟೋಗ್ಬಿಟ್ಲು. ಅವಳನ್ನೇ ಹುಡುಕ್ತಾ ಊರೂರೆಲ್ಲ ಸುತ್ತಾ ಇದ್ದೀನವ್ವ. ಸುತ್ತೇನು ಲಾಭ ಇಲ್ಲ, ಒಟ್ನಾಗ ಅವಳು ಸುಖವಾಗ ಅವಳೇ. ಸ್ವಲ್ಪ ದಿನ ಆದ್ಮೇಲೆ ಅವಳಷ್ಟು ಅವಳೇ ನಿಮ್ ಮನೆಗೆ ಬರ್ತಾಳೆ. ನಿಮ್ ಮನಸ್ಸು ನೆಮ್ಮದಿ ಮಾಡ್ಕೊಂಡು ಮನೆಗೆ ಹೋಗಿ ದೇವ್ರ ತುಪ್ಪ ದೀಪ ಹಚ್ಚಿಟ್ಟು ಮಗಳು ಬೇಗ ಬರ್ಲಿ ಅಂತ ಬೇಡ್ಕೊಳ್ಳಿ. ಹಾಗಾದ್ರೆ ಹುಡುಕಿ ಏನು ಪ್ರಯೋಜನವಿಲ್ವಲ್ಲವ್ವ? ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಗಾಳಿ ಗುದ್ದಿ ಮೈಯಾಕ್ ನೋಯಿಸ್ಕೊಂತೀರಿ. ನಾ ಹೇಳ್ದಂಗೆ ಕೇಳಿ, ಈಗಿಂದೀಗ್ಲೇ ಊರ್ ಹೊರಡಿ. ಹೊಂಟೋಯ್ತೀನಿ ಕಡವ್ವ, ಹೊಂಟೋಯ್ತೀನಿ. ಈ ಊರ್ನಾಗ ನಮ್ ಜಮೀನ್ದಾರ ಮನೇಲಿ ಒಂದ್ ಲಗ್ನ ಐತೆ, ಅದ್ ನೋಡ್ಕೊಂಡು ಹೊಂಟೋಯ್ತೀನಿ ಕಡವ್ವ. ತಿಂಡಿ ತಿಂದ್ಬಿಟ್ಟು ಹಾಗೆ ಬೇಡ ಕಣವ್ವ. ನಿನ್ನ ಮಾತು ಕೇಳಿ ನನಗೆ ಹೊಟ್ಟೆ ತುಂಬದಂಗಾಯ್ತು. ನನಗೆ ಈ ಕಾಫಿನೇ ಸಾಕು ಕಣವ್ವ. ಇವನ್ ನಮ್ ಗುಡ್ಡಿ ಗೋವಿಂದ ಮಗ ಹೇಳೇನು? ಅದೇನ್ ನಿನ್ನ ಆಗ ಹುತ್ತಿ ಊದು ಹುತ್ತಿನಿ ಕಣೆ? ಆ ಹುತ್ತಿನಿ ಬುದ್ಧಿ ಜಮೀನ್ದಾರೆ ದಣಿಗೋಳೆ ಏನ್ ಬುದ್ಧಿ? ಕಣ್ಣು ಮುಚ್ಕೊಂಡು ಲಗ್ನ ಮಾಡ್ತಿದ್ದೀರಲ್ಲ? ಮಾಡ್ತಿದ್ದೀನಿ ಮಾಡ್ತಿದ್ದೀನಿ. ಅಂದ್ರೆ ಇವನು ಮಳಿಯ ನಿಲ್ಸ ನಿನ್ ಕುಂಗಿನ. ನೀನೇನ್ ಹೇಳೋದು? ನಾನೇ ಹೇಳ್ತೀನಿ ಬೀಗ್ರೆ. ನಿಮ್ ಈ ಅಳಿಮಯ್ಯ ಅವನಲ್ಲ, ಅವನ್ ರಂಗೂನು ಅಲ್ಲ, ಬೊಂಬಾಯಿನೂ ಅಲ್ಲ, ಈ ಗೋವಿಂದಯ್ಯನ ಸ್ವಂತ ಮಗ. ಇಷ್ಟೇ ತಾನೇ? ಇನ್ನೂ ಏನಾದ್ರೂ ಹೇಳ್ಬೇಕು ಬುದ್ಧಿ? ಈ ಗೋವಿಂದಯ್ಯ ಪಕ್ಕ ದಗಾಕೋರ. ಈ ಹುಡುಗನ ನನ್ನ ಮಗಳ ಕೊಡ್ತೀನಿ ಅಂತ ಆಸೆ ಹುಟ್ಟಿ 5,000 ನುಂಗುಬಿಟ್ಟ. ಈಗ ತಂದೆ ಮಗ ಇಬ್ರು ಒಟ್ಟಿಗೆ ಸೇರ್ಕೊಂಡು ನಿಮ್ ಕಣ್ಣಿಗೆ ಸುಣ್ಣ ಹಚ್ಚವ್ರಿ. ಏನ ಕಣ್ಣಿಗೆ ಸುಣ್ಣ ಹಚ್ಚಿರೋದು? ನನಗ್ ಗೊತ್ತಿಲ್ವೇ ಈ ನನ್ನ ಅಳಿಯ ಗೋವಿಂದಯ್ಯನ ಮಗನೇ ಅಂತ. ಗೊತ್ತಾಗೆ ವಿದ್ಯಾವಂತ ಬುದ್ಧಿವಂತ ಅಂತ ಖುದ್ದು ರಾಜಿಂದ ಮದುವೆ ಮಾಡ್ಕೊಟ್ಟಿದ್ದೀನಿ. ಹಂಗೇಳಿ ಬೀಗ್ರೆ ಹಂಗೇಳಿ. ಆಯ್ತೇನಪ್ಪ ನಿನ್ ಮಗಕ್ ಮಂಗಳಾರತಿ? ಯಾಕ್ರ ಈ ಹೊಟ್ಟೆ ಕಿಚ್ಚು? ನೆರೆಯೋರ್ ಬಾಳಿದ್ರೆ 100 ದಿನ ಉಪವಾಸ ಇರೋರು ಕಾಣೋ ನೀವು. ಇನ್ಮೇಲಾದ್ರೂ ಇನ್ನೊಬ್ರು ಏಳಿಗೆ ನೋಡಿ ಬಾಯಿ ಬಿಡ್ಕೊಳ್ಳದೆ ನೆಮ್ಮದಿಯಾಗಿರು ಹೋಗು. ಹಾಗಾಗು ಹಾಗು ಬೀಗ್ರೆ. ಬಲೆ 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 ಸಂಬಂಧಿಗಳೇ, ಬೀಗ್ರು ಅಂದ್ರೆ ಹಂಗಿರ್ಬೇಕು ನೋಡ್ರಿ. ಅಲ್ಲ ಬಡ್ಡಿ ಇವನ್ ನಾನೇನ್ ಆಟ ಆಡ್ಬಿಟ್ಟೆ ಅಂದ್ರೆ ನಮ್ಮ ಅಪ್ಪನ ತರ ಆಟ ಆಡ್ಬಿಟ್ಟೆ.
ಹೋಗ್ತಲ್ಲ ನೀವು. ಆಡ್ದೆ 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 ಎಷ್ಟಾದ್ರೂ ನೀವು ನಮ್ ಬೀಗರಲ್ವೇ. ಅಂದಾಗೆ ನಿಮ್ಗೆ ಯಾಕಿನ್ನ ಆ ಹಳ್ಳಿಗಾಡಿನ ಸಹವಾಸ, ಮಗನ ಜೊತೆಲಿ ಆಯಾಗಿಲ್ಲ ಇದ್ ಬಿಡ್ಬೋದು. ಈ ಮಾತು ನೀವ್ ಹೇಳ್ಬೇಕರ ಎಲ್ಲ ಏರ್ಪಾಟು ಮಾಡ್ಕೊಂಡೆ ಬಂದ್ಬಿಟ್ಟಿವ್ನಿ. ಇದ್ ಬದ್ದು ಮನೆ ಮಠ ಜಮೀನು ಎಲ್ಲ ಮರಕ್ಬಿಟ್ಟೆ. ಇನ್ಮೇಲೆ ನಮ್ಮ ಅಕ್ಕ ಇಲ್ಲೆ ಇಲ್ಲ 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 ಬಹಳ ಸಂತೋಷ. ಇಲ್ಲೇ ಕೂತ್ಕೊಂಡಿರಿ, ಬರ್ತೀನಿ. ಬಲ ಬಲ ಸಂತ ಕಾರಿ ನಾನಾದೆ, ಬಲ್ ಬಲ ಸಂತ ಕಾರಿ ನಾನಾದೆ, ಬಲ್ ಬಲ ಸಂತ ಕಾರಿ ನಾಯ್ಯೋ. ಏನಿದೆ ಬೀಗ? ಯಾರು ಬೀಗ? ಪುಟ್ಟ ಇವನ್ನೇ ಕ್ಷಮಿಸೋದು, ಇವನ ಕೊಂದ್ರು. ಊರ್ ಹಾಳಾದ್ಮೇಲೆ ಕೋಟೆ ಬಾಗಿಲು ಹಾಕಿದಾಗೆ ಎಲ್ಲ ಆದ್ಮೇಲೆ ಈಗ ಅಂತಾರೆ ಏನ್ ಪ್ರಯೋಜನ? ಏ ನನ್ನ ಮಾನ ಮರ್ಯಾದನೆಲ್ಲ ಮಣ್ಣು ಪಾಲ್ ಮಾಡಿದ್ಮೇಲೆ ಈ ಕಿರಾತಕ, ಇದಕ್ಕೆ ತಕ್ಕ ಪ್ರತಿಫಲ ಇವನ ಅನುಭವಿಸ್ಲೇಬೇಕು. ಎಲ್ಲಿ ಅವ ಮದುವೆ ಗಂಡು? ಇಲ್ಲಿ ಅವ್ರ ನನ್ನ ಗಂಡ, ಅವ್ರ ನೀನು ಮಾಡ್ಬೇಡಿ. ಏನಂದೆ? ಈ ಕಳ್ಳ ನಿನ್ಗಳನ್ನೇ ಕಳ್ಳನೋ ಸುಳ್ಳನೋ ಅಗ್ನಿ ಸಾಕಾಗಿ ನನಗೆ ತಾಳಿ ಕಟ್ಟಿದ್ದಾರೆ. ಅವರೇ ನನ್ನ ದೈವ, ಅವರ ಅವಮಾನ ನಾನು ಸಹಿಸಲ್ಲಪ್ಪ, ಸಹಿಸಲ್ಲ. ಬನ್ನಿ ಹೋಗೋಣ ಹೋಗೋಣ ಹೋಗೋಣ. ನಿಮ್ಮಿ ಒಬ್ಬಳೆಯ ಮಗಳು ಅಂತ ಕಣ್ಣನ್ ಬಚ್ಚಿಟ್ಕೊಂಡು ಸಾಕದ್ನಲ್ಲ ಮನೆಯನ್ನ, ನೀನ್ ಇಲ್ದೆ ಹೋದ್ರೆ ನಾನು ಬದುಕಿರ್ತೀನೇನಮ್ಮ? ಅಪ್ಪ, ನನ್ನ ಗಂಡನ್ನ ನನ್ನಿಂದ ದೂರ ಮಾಡಿದ್ರೆ ನಾನ್ ಮಾತ್ರ ಶಾಪ ಬದುಕಿರ್ತೀನಿ. ಸರಿ, ಹಾಗಾದ್ರೆ ಮಗನ್ ಮಾತ್ರ ಈ ಮನೆಯಲ್ಲಿರ್ಲಿ. ಇನ್ಯಾರು ಈ ಮನೆಯಲ್ಲಿ ಇರ್ಬಿಡ್ದು ಅಕೋರಿಂದ ಸರಿ ಆತ ಮನೆ ಬಿಟ್ಟು ಹೋಗಯ್ಯೋ. ಎಲ್ಲಿಗೆ ಹೋಗೋದು? ಮನೆ ಮಾಟ ಎಲ್ಲ ಮಾತ್ರ ಬಂದೀವಿ, ಎಲ್ಲಿಗೋ ಹೋಗ್ಬೇಕಂತೆ. ಇದು ನನ್ನ ಮಗನ್ ಮನೆ ಅಂದ್ರೆ ನನ್ನ ಮನೆ, ನಾ ಸತ್ರನಿಂದ ಹೋಗಿಲ್ಲ. ಅಪ್ಪ, ನಿಮ್ಗೆ ಅಷ್ಟು ಗೌರವ ಇದೆ? ಈ ದೊಡ್ಡ ಮನುಷ್ಯ ಹೇಳ್ತಾ ಇದ್ದಾರೆ, ತೊಳ್ಕೋಗ್ಬಾರ್ದೇನಪ್ಪ. ಚಂಡಾಲ, ನೀನ್ ಮನುಷ್ಯನೋ ಮೃಗನೋ? ಹೆತ್ತ ತಂದೆನೆ ಹೊರಗಟ್ಟಿ ನೀನೊಬ್ಬರೇ ಇಲ್ಲಿ ಮೆರಿಬೇಕು ಅಂತಿದ್ದೀಯನೋ? ನಿನ್ನ ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದು ಇಂಥ ಮಾತು ಅನ್ನಿಸ್ಕೊಳ್ಳಕ್ಕೇನೋ? ಪಕ್ಕದಲ್ಲಿರೋ ಆ ಹುಡುಗಿನಾದ್ರೂ ನೋಡು, ಗಂಡಂಗೋಸ್ಕರ ತಂದೆ ತಾಯಿ ಆಸ್ತಿ ಪಾಸ್ತಿ ಎಲ್ಲ ತೊರೆದು ನಿಂತಿದ್ದಾಳೆ. ನೀನು ಈ ಹಾಳು ಐಶ್ವರ್ಯಕ್ಕೋಸ್ಕರ ಅಪ್ಪ ಅಮ್ಮ ಎಲ್ಲರನ್ನೂ ಹೊರಗಡ್ತಿದ್ದಿ. ಚಿಚಿ, ನಿನ್ ಮುಖ ನೋಡದೆ ಮಹಾಪಾಪ. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗೋದು? ಏನೋ ಅರಿ ದುಡುಗ ಅವನು ಹೋಗುವಂತ ಕ್ಷಣ ನಾವು ಕೋಪಿಸ್ಕೊಂಡು ಅಂಟಾಗದ? ಅಪ್ಪ, ಮೊದಲೇ ನಿನ್ ಈ ಮದುವೆ ಬರಬೇಡ ಅಂತ ಹೇಳಿಲ್ಲ? ನೀ ಬರ್ದೇ ಇದ್ರೆ ಈ ಅರ್ಧಾಂತಲ ನಡೀತಿರ್ಲಿಲ್ಲ. ಏನಂದೆ? ಛೀ, ದುರ್ಮಾರ್ಗ. ಇಷ್ಟೊಂದು ಸುಳ್ಳು ಹೇಳಿದ್ದು, ಇಷ್ಟೊಂದು ಮೋಸ ಮಾಡಿದ್ದು ಯಾರಿಗೋಸ್ಕರಲೋ? ನಿನಗೋಸ್ಕರ. ನೀನೇನೋ ಓದಿ ಬುದ್ಧಿವಂತನಾಗಿ ನಮ್ಮನ್ನು ಉದ್ಧಾರ ಮಾಡ್ತೇವೆ ಅಂತ ತಿಳ್ಕೊಂಡಿದ್ದೆಲ್ಲ ಗಾಳಿ ಗೋಪುರ ಆಯ್ತಲ್ಲೋ. ಇದು ಬಂದು ಮನೆ ಮಠ ಎಲ್ಲ ಮಾರಿ ನಿನಗೆ ತೆತ್ತು ನಾನು. ಈಗ ನಮ್ಮನ್ನು ಎಲ್ಲಿಗೆ ಹೋಗುವಂತೀಯೋ? ನಿನ್ನ ಕತ್ತೆ ಪುರಾಣ ಇಲ್ಲ, ಬೇಡ ನಡೆಯೋಕೆ. ನೀನು ಮಾಡಿದ ಪಾಪ ಪುಣ್ಯವೇ ಬುತ್ತಿಯಾಗಿದೆ ನಿನ್ನ ಬಾಳಿಗೆ. ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ, ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ. ನೀನು ಹೆತ್ತ ಮಗನೇ ಹಗೆಯ ಸಾಧಿಪ ಕಾಲವಿದುವಯ್ಯ, ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ. ನಂಬಿದೆಲ್ಲ ನಡೆಯುವುದೆಂಬುದು ಮೂರ್ಖನ ಮತವಯ್ಯ, ಅತಿಯಾಸೆ ಗತಿ ಕೇಡು ಎಂಬ ಗಾದೆಯ ತಿಳಿ
ಅಂದಿನ ಮೋಸ ನಿನ್ನ ಇಂದಿನ ಈ ನಾಜ ಇದುವೇ ನಿಜವೂ ಕೇಳಯ್ಯ ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ ಆಗ ನಿನ್ನ ರಕ್ಷೆಯು ಎಂಬ ನಂಬಿಕೆ ಬಿಡಬೇಡ ಕಾಲಿದನವನೇ ಬಾಳುವನೆಂಬ ಸತ್ಯವ ಮರೆಬೇಡ ವೇದನ ಕ್ಷಣ ಮಾತ್ರ ಇದು ಜೀವನದ ಸೂತ್ರ ಇದುವೇ ನಿಜವೂ ಕೇಳಯ್ಯ ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ ನೀನು ಹೆತ್ತ ಮಗನೇ ಹಗೆಯ ಸಾಧಿಪ ಕಾಲವಿದುವಯ್ಯ ಕಾಲ ನಮ್ಮ ಆಳು ಎಂಬ ಕನಸು ಕಾಣುವೆಯ ಮಗಳು ಮುನಿದೆತ್ತರೆ ಮಡದಿ ಉರಿ ಮಾರಿ ಆದಂತೆ ಅಪ್ಪಾಜಿ 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 ಏನಮ್ಮ ಬನ್ನಿ ಅಪ್ಪಾಜಿ ಮಾರ್ಕೆಟ್ಗೆ ಹೋಗ್ಬರೋಣ ಯಾಕಮ್ಮ ಏನ ತುಂಬಾ ಕೊಂಡ್ಕೋಬೇಕು 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 ಈಗ ಕೊಂಡ್ಕೊಂಡ್ರೆ ಸಾಧೆ ಅಯ್ಯೋ ಅದಲ್ಲ ಅಪ್ಪಾಜಿ ದೊಡ್ಡ ದೊಡ್ಡದು ಭಾರಿ ಭಾರಿದು ಭಾರಿ ಭಾರಿ ಸರಿ ಸರಿ ಕೂತ್ಕೋ ಅದೇನು ಹೇಳು ಹೇಳಿ ಅಪ್ಪಾಜಿ ಹೇಳ ಒಂದ್ ಪ್ರೈಸ್ ಇದೆ ಏರು ನಮ್ ರೂಮ್ ಒಂದ್ ಏರ್ ಕಂಡೀಷನ್ ಪ್ಲಾಂಟ್ ಪ್ಯಾಂಟು ಒಂದ್ ರೇಡಿಯೋ ಗ್ರಾಮ ಒಂದು ಡ್ರಾಮು ಏನೋ ಇಷ್ಟೇನ ಇನ್ನೇನಾದ್ರೂ ಇದೆಯಾ ಟ್ರಾನ್ಸ್ಮಿಟರ್ ರೇಡಿಯೋ ಅಧ್ಯಕ್ಷ ರೇಡಿಯೋ ಅಪ್ಪಾಜಿ ನಾವು ಜಾಲಿಯಾಗಿ ವಾಕ್ ಹೋಗುವಾಗ ಅದು ನಮಗ್ ಬೇಕು ಏನಮ್ಮ ಇಷ್ಟಕ್ಕೆಲ್ಲ ಎಷ್ಟು ಬೆಲೆ ಆಗುತ್ತೆ ಗೊತ್ತಿದ್ಯಾ ನಂಗೇನ್ ಗೊತ್ತು ಅವ್ರು ಕೇಳಿದ್ರು ಕೇಳಿದೆ ಯಾರು ನಿಮ್ಮಣಿಯ ಇದೆಲ್ಲ ಅವ್ರ ಪಾಠ ಇನ್ನು ಅಳಿಯಂತ್ರ ಕೇಳ್ದೆಲ್ಲ ಅಪ್ಪಿಲಿದೆ ಅದಕ್ಕೆ ಹೋಗಮ್ಮ ಹೋಗಿ ನೀನ್ ಡ್ರೆಸ್ ಮಾಡ್ಕೋ ಹೋಗಣ ಅಪ್ಪಾಜಿ ಒಳ್ಳೆ ಅಪ್ಪಾಜಿ ಅಪ್ಪಾಜಿ ಪಾಜಿ 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 ಅಳಿಯಾಜಿ ಅಳಿಯಾಜಿ ರೇಡಿಯೋ ತಗೊಂಡು ನನ್ನ ಮುಂದಕ್ಕೆ ಸಾಕು ಏನಾಳಿ ದೇವರು ಹಾಗೆ ನೋಡ್ತಾ ಇದ್ದೀರಿ ಹೊಸ ಹಳಿ ದೇವರಿಗೆ ಹಳೆ ರೇಡಿಯೋ ಯಾಕೆ ದೊಡ್ಡ ರೇಡಿಯೋ ಗ್ರಾಮನ್ನೇ ಕೊಂಡ್ಕೊಂಡ್ಬಿಡೋಣ ರೂಮ್ ನಲ್ಲಿ ಚೆನ್ನಾಗಿ ನಿದ್ರೆ ಬರ್ತಾ ಇದೆಯಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಹಾಗಿಲ್ದೆ ಹೋದ್ರೆ ಹೇಳಿ ತಣ್ಣಗೆ ಏರ್ ಕಂಡೀಷನ್ ಮಾಡಿಸ್ಬಿಡೋಣ ಹಾಗೆ ಒಂದು ರೆಫ್ರಿಜರೇಟರ್ ತಗೋಣ ಮೇಡ್ ಇನ್ ಅಮೆರಿಕಾ ಬೇಕು ಮೇಡ್ ಇನ್ ಇಂಗ್ಲೆಂಡ್ ಬೇಕು ಏನ್ ಮೇಡು ಬೇಡ ಮಗನವ್ರೆ ಯಾಕೆ ಬೇಕು ಅಂದ್ರಂತಲ್ಲ ಯಾರ ಹತ್ರ ನಿಮ್ಮೇ ಹತ್ರ ನಿಮ್ಮ ಹತ್ರ ಹೇಳ್ಬಿಟ್ಲಾ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದ್ನಲ್ಲ ಏಯ್ ಹೀಗೆ ಹುಚ್ಚಿದ ಸಮಾಚಾರಗಳನ್ನ ಹೇಳಿ ಹುಡುಗಿ ತಲೆ ಕೆಡಿಸಿದ್ರೆ ನಿನಗೆ ಮನೇಲಿ ಅನ್ನ ಕೂಡ ಹುಟ್ಟಲ್ಲ ಏ ಭೀಮಾ ಸ್ವಾಮಿ ಈ ಸಾಹೇಬರಿಗೆ ಬೆಳಿಗ್ಗೆ ಟಿಫನ್ ಏನು ಇಡ್ಲಿ ಸಾಂಬಾರ್ ಪೂರಿ ಪೊಟೇಟೋ ಚೌ ಚೌ ಬಾ ಕಟ್ ಎಲ್ಲ ಕಟ್ ಬೆಳಿಗ್ಗೆ ಒಂದ್ ಅರ್ಧ ಕಾಫಿ ಅಲ್ಲಿ ಇನ್ನೇನು ಕೊಡ್ತು ಅದರಿಂದ ಒಂದೇ ಒಂದೂವರೆ ಕಟ್ ಮಧ್ಯಾಹ್ನ ಊಟ ಏನು ಅನ್ನ ತುಪ್ಪ ತುಪ್ಪ ಕಟ್ ಪಲ್ಯ ಕಟ್ ಕುರ್ಮಾ ಕಟ್ ಕಟ್ಲೆಟ್ ಕಟ್ ಮೊಸರು ಕಟ್ 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 ಎಲ್ಲ ಕಟ್ ಅಳಿ ದೇವರೇ ಇನ್ನ ಮೇಲೆ ಅನ್ನ ಗೊಡ್ಡು ಸಾರು ಉಪ್ಪಿನಕಾಯಿ ಇಷ್ಟೇ ಇದ್ರ ಮೇಲೆ ಏನಾದ್ರೂ ಕೇಳಿದ್ರೆ ಅದು ಕಟ್ ಉಷ ಮೋಹನ್ 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 ಇರೋರು ಮೂರು ಜನ ಮೂರ್ ಅಂತಸ್ತಿನ ಮಾಳಿಗೆ ನರವಾಸನೆಯೇ ಇಲ್ಲ ಎಲ್ಲ ಏನಾದ್ರು ಮೋಹನ್ 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 ಓ ಹಲೋ ಮೋಹನ್ ಹೌ ಆರ್ ಯು ಫೋನ್ರೆ ಮನೆ ಇದ್ಯಾವ ಯೋಗಾಸನವಯ್ಯ ಕಟ್ಟಿಟ್ಬಿಡ ನಿನ್ ಕಟ್ಟಾರೋಪ್ನ ದುಡ್ಡೆಲ್ಲಿ ಕೇಳ್ತಾನೆ ಅಂತ ತೆಗೆದ್ಬಿಟ್ಟಿಯಲ್ಲ ಬರ್ತೇನ ಏ ನಿನ್ನ ಬೆಳೆ ಕಾಣ್ ನನ್ನ ಹತ್ರ ಅವೆಯಲ್ಲ ಸಾಲ ಆಂಜನೇಯನ ಬಾಲದಾಗ ಬೆಳೀತಾ ಇದೆ ಬಿಸಾಕು ಸಾವಿರಾನ ನಿನಗೇನೋ ಅಮ್ಮ ಬಂಗಾರದ ಗಣಿನೇ ಸಿಕ್ಕಿದೆ ಅಂದಾಗೆ ಏನಂತಾನೆ ನಿಮ್ಮ ಮಾವ ಏನಾದ್ರೂ ರೋಪ್ಗೆ ಪಾಕಿದ್ರೆ ನಮ್ಮ ಹತ್ರ ಹೇಳು ನಡಗಿಸಿ ನಡಗಿಸಿ ಕೈ ಬಿಟ್ಬಿಡ್ತೀನಿ ನಿಮ್ಮ ಮಾವನ ವಿಷಯ ನನಗೆ ಗೊತ್ತಿಲ್ಲ ಬ್ರದರ್ ಬರೀ ಒಳ ಗಲಾಟೆ ಮಾಡ್ತೀನಿ ಇದ್ರೆ ಕಾಲು ಹಿಡ್ಕೋತಾನೆ ಕಾಲು ಹಿಡ್ಕೋತೀನೇನೋ ಬೇಕು ಪಾ ನೀವು ಸುಟ್ಟಾಗ್ತೀನಿ
ಜಾಗ ಇದು ಕಾಣೋ ಅದಲ್ಲ ತಗೊಳ್ಳಿ ಸರ್ ತರ್ಸಿಕ್ತೆ ದುಡ್ಡೆಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ ಸರ್ ನಾ ದುಡ್ಡುಗೋಸ್ಕರ ಯೋಚನೆ ಮಾಡ್ತಿರ್ಲಿಲ್ಲಪ್ಪ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಮಗು ಫೋಟೋ ಹೋಗ್ಬಿಡ್ತೆ ಅಂತ ಯೋಚನೆ ಮಾಡ್ತಿದ್ದೆ ನೀನು ಅದನ್ನು ನನಗೆ ತಂದ್ಕೊಟ್ಟೆ ತುಂಬಾ ಸಂತೋಷವಾಯ್ತಪ್ಪ ಯಾರಪ್ಪ ನೀನು ನಾನು ದಿಕ್ಕಿಲ್ದವನು ಸರ್ ಹೊಟ್ಟೆಗೋಸ್ಕರ ಕೂಲಿಗಿಲಿ ಮಾಡ್ತಾ ಇದ್ದೀನಿ ಹಾಗೆ ನೀನ್ ನನ್ ಜೊತೆ ಬಾ ನಿಮ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಬಾಪ್ಪ ಬಾ ಮಗು ಏನಾದ್ರು ಒಂದ್ ಕೆಲಸ ಕೊಡಿ ಯಾಕೆ ಸ್ವಾಮಿ ಇಲ್ಲಿರೋ ಜನ ಸಾಲ್ದೆ ಇವಾಗ ಅದಲ್ಲ ರೀ ಈ ದಿನ ಇವನಿಂದ ನನಗೆ ತುಂಬಾ ಉಪಕಾರವಾಗಿದೆ ಅಲ್ಲ ರೀ ಇವನ್ ಒಬ್ಬನಿಂದ ನಮ್ಗೇನ್ ಕಡಿಮೆ ಆಗುತ್ತೆ ಅದು ಅಲ್ಲದೆ ಪಾಪ ದಿಕ್ಕು ದಸೆ ಇಲ್ದೆ ಹುಡುಗ ತುಂಬಾ ಒಳ್ಳೆಯವನು ಸೋಮಣ್ಣ ಇವನ್ ಕರ್ಕೊಂಡೋಗಿ ಪಟ್ಟು ತುಂಬಾ ಅನ್ನ ಹಾಕ್ಸಿ ಪಕ್ಕದಲ್ಲಿರೋ ನಮ್ಮ ಹಳೆ ಮನೆಯಲ್ಲಿ ಇವನ್ ಇಟ್ಕೊಳ್ಳೋದು ಒಂದ್ ಜಾಗ ಮಾಡಿಸ್ಕೊಡು ಬಾಪ ಕೃಷ್ಣಪ್ಪ ಹೋಗ್ತಾ ಒಳ್ಳೆ ದಿವಾನ್ಖಾನೆ ಇದ್ದಂಗೆ ಆಯ್ತು ಹೇಳು ನಿನ್ಗೇನಾದ್ರು ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ನಿಂಗೆ ಏನಾದ್ರು ಬೇಕಾದ್ರೆ ಹೇಳು ನಾನೇ ಕಳ್ಸ್ಕೊಡ್ತೀನಿ ಓ ಒಳ್ಳೆ ಗಿರಾಕಿನೇ ಸಿಕ್ಕುತ್ತಲ್ಲ ನೀನು ಏನ್ ಹೇಳಿ ಗುರು ಬೆಳಿಗ್ಗೆ ಹೇಳುವಾಗ ಅಶ್ವತ್ಥ ಮರ ನೋಡಿ ಎದ್ದಿದ್ದೆ ಅಂತ ಕಾಣುತ್ತೆ ಪುಣ್ಯ ಜೀವ ಸಹಿತ ಉಳ್ಕೊಂಡು ಬಂದೆ ಯಾರ ಮೇಲೆ ಕುಸ್ತಿ ಗಿಸ್ತಿ ಮಾಡಕ್ ಹೋಗಿದ್ದ ಕುಸ್ತಿ ಮಾಡೋ ಮುಖವೇನಂದು ದೇವ್ರ ಕೊಟ್ಟ ಶಕ್ತಿ ಕಾಲಲ್ಲಿತ್ತು ಯಮನದ ಒಡೆಯಿಂದ ತಪ್ಪಿಸ್ಕೊಂಡು ಬಂದೆ ಇಲ್ಲದೆ ಹೋಗಿದ್ರೆ ಗುಂಡಿನ ಬಾಯಿ ಸಿಕ್ಕಿ ತಳ ಆಡತ್ತ ಹೋಗ್ಲಿ ಬೇಡ ಮೊದಲು ಈ ಚಾಕಡಿ ನೋಡ್ತಿದ್ದಿ ನೋಡದೆ ಏನು ನಾನು ಯಾರು ಗೊತ್ತೋ ಹುಲಿ ಮೈಸೂರು ಹುಲಿ ನಾನು ಯಾರು ಗೊತ್ತಮ್ಮ ಜಗದೇಕ ವೀರ ಅಲ್ಲೇ ತಿರುಗಿಸ್ತೀಯಮ್ಮ ಇಲ್ಲಿ ನೋಡು ಚನ್ನಿ ಚನ್ನಿ ಕಿಲಾಡಿ ಹೆಣ್ಣು ಎಂದ
ಎಂಬ ಇನ್ನು ಈ ಕಣ್ಣ ಜೋಡಿ ಕಣ್ಣು ತಕತೈಯ ನಾಟ್ಯವೆನ್ನು ನೀನೇ ಕಿಲಾಡಿ ಹೆಣ್ಣು ಬಿಡಬೇಡ ನಿನ್ನ ಹಲ್ಲು ಬಂಡಾಟ ನಡೆಯ ಸೆಲ್ಲು ತಂದೆದ್ದು ಕೈಗೆ ಕಲ್ಲು ರಂಗದ ಹೆಣ್ಣೆ ನಿಲ್ಲು ಕೈಗೆ ಬೇಕೆ ಕಲ್ಲು ರಂಗದ ಹೆಣ್ಣೆ ನಿಲ್ಲು ಕೈಗೆ ಬೇಕೆ ಕಲ್ಲು ಸೌಗಾತಿ ಏಕೆ ಇಲ್ಲು ಪ್ಲಾಟ್ಫಾರು ಪ್ರೇಮದಲ್ಲು ಸೌಗಾತಿ ಏಕೆ ಇಲ್ಲು ಪ್ಲಾಟ್ಫಾರು ಪ್ರೇಮದಲ್ಲು ನೀನೇ ಕಿಲಾಡಿ ಹೆಣ್ಣು ಜಲ್ಲಿ ಗುಳ್ಳೆ ನರಿಯೇ ಮಹರೆ ವಾಶೂರ ಹುಲಿಯೇ ಜಗ ಜಲ್ಲಿ ಗುಳ್ಳೆ ನರಿಯೇ ಸರಿಬರದು ನನಗು ನಿನಗು ಮಗ ನೋಡದೆ ನೀ ತೊಲಗು ಸರಿಬರದು ನನಗು ನಿನಗು ಮಗ ನೋಡದೆ ನೀ ತೊಲಗು ಬಿಡಬೇಡ ನಿನ್ನ ಹಲ್ಲು ಇದ ಕೇಳಿ ಹಾತು ಫೈಲು ನಿನ್ನ ನೆಗುವಾಗದ ಹೇಳು ಇದ ಕೇಳಿ ಹಾತು ಫೈಲು ನಿನ್ನ ನೆಗುವಾಗದ ಹೇಳು ಹಂಗಾಗದೆ ಇರಲೆಂದೆ ನಾನೊಲೆದು ಬಂದು ನಿಂದೆ ಹಂಗಾಗದೆ ಇರಲೆಂದೆ ನಾನೊಲೆದು ಬಂದು ನಿಂದೆ ನೀನೇ ಕಿಲಾಡಿ ಹೆಣ್ಣು ಎಂದೇ ಕಿಜಂಬ ಇನ್ನು ಚನ್ನಿ ಸಾರಿ ಸಿಸ್ಟರ್ ಎಕ್ಸ್ಕ್ಯೂಸ್ ಮೀ ನಿನ್ನಲ್ಲಿ ಯಾಕೆ ಬಂದೆ ಲಕ್ಷ್ಮಿ ನಿಮಗೆ ಗೊತ್ತಾ ಗೊತ್ತಿಲ್ಲದೇನು ಒಂದ್ಸಾರಿ ಇವ್ರ ಹಳ್ಳಿಗೆ ಹೋಗಿದ್ದೆ ಈಕೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದು ನೋಡೋಕೆ ಅಂದವಾಗಿದ್ದಾಳಲ್ಲ ಅಂತ ಒಂದು ಫೋಟೋ ತೆಗಿಯೋಣ ಅಂತ ಕೈಗೆ ತಗೊಂಡೆ ನೋಡು ಕ್ಯಾಮ್ರಾನ ಇವಳು ತಗೊಂಡು ನೋಡು ಕೈಗೆ ಕಟ್ಕೆನ ಬಿಟ್ಟೆ ನೋಡು ಅಲ್ಲಿಂದ ಅವ್ರ ಹೊತ್ತ ಮೇಲೆ ಸ್ಪೀಡ್ನ ಏನ್ರಣ್ಣ ನಾನಿಲ್ಲಿರೋ ವಿಷಯ ದಯವಿಟ್ಟು ನಮ್ಮವ್ರು ಯಾರಿಗೂ ತಿಳಿಸ್ಬೇಡಿ ಸತ್ರು ಹೇಳಲ್ಲ ನೀನು ನಮ್ಮ ಚನ್ನಿ ಸ್ನೇಹಿತೆ ನಿನಗೆ ಕಷ್ಟ ಬಂದ್ರೆ ನಮಗೆ ಕಷ್ಟ ಬಂದಾಗಲ್ಲ ಏನು ಅಂದ್ರೆ ಅವ್ರು ಇವ್ರು ಸಿಕ್ಕದೆ ಬಹಳ ಯೋಚನೆ ಮಾಡ್ತಿದ್ದಾರೆ ನೀವಾದ್ರೂ ಹುಡ್ಕೊಂಡು ಬರಬಾರ್ದೆ ಇದಕ್ಕಿಂತ ಬೇರೆ ಕೆಲಸ ನನಗೇನಿದೆ ಪರೋಪಕಾರಂ ಇದಂ ಶರೀರಂ ಲಕ್ಷ್ಮಿ ನಿಮ್ಮ ಇವ್ರದ್ದು ಯಾವ್ದಾದ್ರೂ ಫೋಟೋ ಗಿಟ ಇದೆಯಾ ಇಲ್ಲ ಇಂಥ ಸಮಯದಲ್ಲಿ ನೋಡು ಫೋಟೋದ ಬೆಲೆ ಗೊತ್ತಾಗೋದು ಅವತ್ತು ನಾನು ನಿನ್ನ ಫೋಟೋ ತೆಗಿಯಕ್ ಬಂದಾಗ ಹೊಡೆಯೋದಕ್ಕೆ ಬಂದಿಯಲ್ಲ ಚನ್ನಿ ನಾವು ಒಂದು ಫೋಟೋ ತೆಗೆಸ್ಕೊಳ್ಳೋಣವೇನೆ ನಾನ್ ನಿಮಗೆ ಕೊಡಬೇಕಾದ 10,000 ರೂಪಾಯಿನ ಎತ್ತಿಟ್ಟಿದ್ದೆ ನೀವು ಊರಲ್ಲಿ ಇರ್ಲಿಲ್ಲ ಅಷ್ಟರೊಳಗೆ ಮಗಳ ಮದುವೆ ಬೇರೆ ಬಂದ್ಬಿಡ್ತು ಖರ್ಚು ಮಾಡ್ಬಿಟ್ಟೆ ನಾನು ಈ ವಿಷಯನ ನಿಮ್ಮಲ್ಲಿ ಅರಿಕೆ ಮಾಡ್ಕೋಣ ಅಂತಿದ್ದೆ ಅದ್ರ ತಾವೇ ಬಂದ್ರಿ ಚೇಚೆ ನಾನು ಅದಕ್ಕೋಸ್ಕರ ಬರ್ಲಿಲ್ಲ ಕಪ್ಪಿನಿ ಪತೇನವ್ರೆ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಅನಾಥಾಲಯ ಕಟ್ಟಿಸ್ತಾ ಇದ್ದೀನಿ ಅದರ ಕೆಲಸ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹಾಗೆ ಇಲ್ಲಿಗೂ ಬಂದೆ ಅನಾಥಾಲಯ ಇದೆ ಈ ಕಾಲದಲ್ಲಿ ಅನಾಥಾಲಯ ಕಟ್ಸಿದ್ರೆ ಯಾರು ಸಂತೋಷ ಪಡ್ತಾರೆ ರಂಗಣ್ಣವ್ರೆ ನಾನ್ ಮಾಡೋದು ಯಾರಿಗೋಸ್ಕರೂ ಅಲ್ಲ ನನ್ನ ಆತ್ಮಸಂತೃಪ್ತಿಗೆ ಹೆತ್ತು ಮಗುವಿಗೋಸ್ಕರ ಪರತಪಿಸುತ್ತಿರೋ ನನ್ನ ಮನಸ್ಸಿಗೆ ಈ ರೀತಿ ಕೆಲಸಗಳು ಸ್ವಲ್ಪ ಶಾಂತಿ ಕೊಡುತ್ತೆ ಯಾಕೆ ನಿಮ್ಮ ಮಗು ಏನದ ಏನು ಹೇಳಿ ಅದೊಂದು ದೊಡ್ಡ ಕಥೆ ಸುಮಾರು 20 ವರ್ಷಗಳ ಕೆಳಗೆ ನನಗೆ ಕ್ಷಯ ಬಂತು ಊರು ಬಿಟ್ಟು ಆಸ್ಪತ್ರೆಗೆ ಹೋಗುವಾಗ ನನಗಿದ್ದು ಒಬ್ಬನೇ ಒಬ್ಬ ಮಗ 2 ವರ್ಷದ ಮಗುನ ನನ್ನ ಸ್ನೇಹಿತ ಗೋವಿಂದನ ಕೈಲಿ ಒಪ್ಪಿಸ್ಬಿಟ್ಟು ಹೊರಟೆ ಭಗವಂತನ ದಯದಿಂದ ನನ್ನ ಕಾಯಿಲೆ ವಾಸಿಯಾಗಿ ನಾನು ನನ್ನ ಗ್ರಾಮಕ್ಕೆ ಬಂದೆ ನನ್ನ ಸ್ನೇಹಿತ ನನ್ನ ಮಗು ಸಮೇತ ರಂಗೂನ್ಗೆ ಹೋಗಿದ್ದಾನೆ ಅನ್ನೋ ವಿಚಾರ ತಿಳಿತು ನಾನು ಸಹ ಮಗು ಮೇಲಿನ ಮಮಕಾರದಿಂದ ರಂಗೂನ್ಗೆ ಹೋದೆ ಹುಡುಗದೆ
ಹುಡುಕದೆ ಎಲ್ಲಾ ಕಡೆಯೂ ಹುಡುಕದೆ ಅವರ ಪತ್ತೆನೇ ಆಗಲಿಲ್ಲ. ಸರಿ, ನನ್ನ ಜೀವನೋಪಾಯಕ್ಕೆ ಅಲ್ಲೇ ಒಂದು ವ್ಯಾಪಾರ ಪ್ರಾರಂಭಿಸಿದೆ. ಮಗು ಸಿಕ್ಕಲಿಲ್ವೇ ವಿನ ಲಕ್ಷಾಂತರ ರೂಪಾಯಿ ಮಾತ್ರ ಬಂತು. ಮತ್ತೆ ಮಗನ ಹುಡುಕೋದಕ್ಕೋಸ್ಕರ ಈ ದೇಶಕ್ಕೆ ಬಂದೆ. ಇನ್ನು ಹುಡುಕ್ತಾನೇ ಇದ್ದೀನಿ. ಯೋಚನೆ ಮಾಡಬೇಡಿ ಸ್ವಾಮಿ, ನಿಮ್ಮಂತ ಪುಣ್ಯಾತ್ಮರಿಗೆ ದೇವರು ಒಳ್ಳೇದೇ ಮಾಡ್ತಾನೆ. ಯಾವತ್ತಾದ್ರೂ ನಿಮಗೆ ನಿಮ್ಮ ಮಗ ಸಿಕ್ಕೇ ಸಿಗ್ತಾನೆ. ಆ ಆಸೆ ಒಂದರಿಂದಲೇ ನಾನು ಇನ್ನು ಜೀವಂತವಾಗಿದ್ದೀನಿ ಕಪ್ಪನಿ ಪತಿ. ನೋಡಿ ಗೋವಿಂದಯ್ಯ ಎಂದಾದರೂ ಕಣ್ಣಿಗೆ ಬೀಳ್ತಾನೆ. ರಂಗಣ್ಣ, ಇದು ನಿನ್ನ ಮಗನ ಒಪ್ಪಿಸ್ಕೋ ಅಂತಾನೆ ಅನ್ನೋ ಒಂದೇ ಭರವಸೆಯಿಂದಲೇ ನಾನು ಇನ್ನೂ ಬದುಕಿದ್ದೀನಿ. ಗೋವಿಂದಯ್ಯ ಯಾವ ಊರು? ನಾನು ನಮ್ಮೂರೇ ರಾಂಪುರ. ನಮ್ಮೂರು ಗುಟ್ಟಳ್ಳಿಲಿ ಗೋವಿಂದಯ್ಯ ಅಂತ ಒಬ್ಬ ಆಸಾಮಿ ಇದ್ದ. ಸ್ವಲ್ಪ ತಾಳಿ, ನಮ್ಮ ಅಳಿಯಂದ್ರೆ ವಿಚಾರಿಸಿ ಹೇಳ್ತೀನಿ. ನಿಮ್ಮೇ ನಿಮ್ಮ ಬಂಡೆಪ್ಪ. ನಮಸ್ಕಾರ. ಏನಪ್ಪ ನಿಮ್ಮ ಯಜಮಾನರು? ಸ್ವಲ್ಪ ಕರಿಯಮ್ಮ. ಅವರಿಲ್ಲ, ಇಲ್ಲೇ ಹೊರಗಡೆ ಹೋಗಿದ್ದಾರೆ. ಹೋಗಿದ್ದಾರೆ ಹೋಗಿದ್ದಾರೆ. ಆ ಸ್ವಾಮಿ ರಂಗಣ್ಣವ್ರೆ, ನೀವು ನಾಳೆ ಬನ್ನಿ, ನಮ್ಮ ಅಳಿಯಂದ್ರನ್ನ ವಿಚಾರಿಸಿ ಹೇಳ್ತೀನಿ. ಸರಿ ಬರ್ಲೆ. ನಮಸ್ಕಾರ. ಎಷ್ಟಯ್ಯ? ನಾ ಕಾಣೆ ಕೊಡಿ ಸ್ವಾಮಿ. ಸರಿ ಸರಿ, ನಾಳೆ ಕೊಡ್ತೇನೆ. ಪಾಲಿಶ್ ಹಾಕಿ ದುಡ್ಡು ಕೇಳಿದ್ರೆ ಸಾಲ ಹೇಳ್ಬಿಟ್ಟು ಹೋಗ್ತಾನೆ ದೊಡ್ಡ ಮನುಷ್ಯ. ಒಡೆ ಹಿಡ್ಕೊಳ್ಳೋಣ ಅಂದ್ರೆ ನನಗೆ ಕಾಲಿಲ್ಲ ಮಾಡ್ಬಿಟ್ಟ ದೇವ್ರು. ಹೋದ್ರೆ ಹೋಗ್ಲಿ ಬಿಡಿ, ತಿನ್ಕೊಂಡು ಹೋಗಿ. ಏನಂದ್ರೆ ಇಲ್ಲೇ ಪಕ್ಕದ ಬೀದಿಯಲ್ಲಿ ಅನಾಥಾಲಯ ಕಟ್ಟಿಸ್ತಾ ಇದ್ದಾರಂತೆ, ಅಲ್ಲಿ ಕೂಲಿ ಹೆಚ್ಚಿಗೆ ಕೊಡ್ತಾರಂತೆ. ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ನೀನು ಕೂಲಿ ಮಾಡಿ ಅದರಿಂದ ನನ್ನ ಹೊಟ್ಟೆ ಹೊರ್ಕೊಳ್ಳೋ ಕಾಲ ಬಂತು. ನಾನೆಂತ ಪಾಪಿ. ಹಾಗೆಲ್ಲ ಅನ್ಬೇಡಿ. ನಿಮ್ ಸೇವೆಗಿಂತ ನನ್ಗೆ ಇನ್ನೇನ್ ಬೇಕಾಗಿದೆ? ಕರೆದ್ರಂತಲ್ಲ ಧಣಿ. ಏನು? ಹೌದಪ್ಪ, ಅನಾಥಾಶ್ರಮ ಕಟ್ಟಡ ಕೆಲಸ ಎಲ್ಲಿವರೆಗೆ ಬಂತು? ಎಲ್ಲ ಚೆನ್ನಾಗಿ ನಡೀತಾ ಇದೆ ಧಣಿ. ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. ಸರಿ, ಹೊತ್ತಾಯ್ತು, ಹೋಗಿ ಮಲಕೋ ಹೋಗಪ್ಪ. ಯಾಕ ಧಣಿ ನರಳ್ತಾ ಇದ್ದೀರಿ? ನನಗೂ ವಯಸ್ಸಾಯ್ತು, ಇವತ್ ಸ್ವಲ್ಪ ಹೆಚ್ಚಿಗೆ ಓಡಾಡ್ಬಿಟ್ಟೆ ನೋಡು, ಅದಕ್ಕೆ ಕಾಲಿ ನರ ಎಳಿತಾ ಇದೆ. ಪರವಾಗಿಲ್ಲ ಧಣಿ, ನೀವು ನನ್ನ ತಂದೆ ಸಮಾನ. ನಿಮ್ ಕಾಲು ತಪ್ಪ, ನಮ್ಮ ಅಪ್ಪನಿಗೂ ಕಾಲು ನೋವು ಬಂದಾಗ್ಲೆಲ್ಲ ಹೀಗೆ ಹಿಸಿಗ್ತಾ ಇದ್ದೆ. ನಿಂಗ್ ಯಾರು ಇಲ್ಲ ಅಂತಂದೆ? ಹಾಗಾದ್ರೆ ನಿನಗೆ ತಂದೆ ಇದ್ದಾರೆ? ಏನು ಇದ್ದಾರೆ, ಆದ್ರೆ ಅವರಿಂದ ನಾನು ದೂರವಾಗಿದ್ದೇನೆ. ಅವರೆಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ದೈವಲೀಲೆ, ನನ್ನ ಮಗನು ನನ್ನಿಂದ ದೂರವಾಗಿದ್ದಾನೆ. ಈಗ ಅವನು ನಿನ್ನಷ್ಟೇ ದೊಡ್ಡವನಾಗಿರ್ಬೇಕು, ಆದರೆ ಅವನ ಕಣ್ ತುಂಬಾ ನೋಡ್ಕೊಂಡು ಆನಂದ ಪಡೋ ಭಾಗ್ಯ ದೇವರು ಕೊಡಲಿಲ್ಲ ನನಗೆ. ಅಳಬೇಡಿ ಧಣಿ, ನಮ್ಮ ಹಣೆ ಬರಕ್ಕೆ ದೇವರೇನ್ ಮಾಡ್ತಾನೆ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ದೇವರು ತುಂಬಾ ದಯಾವಂತ ಧಣಿ. ಇಲ್ದೆ ಹೋಗಿದ್ರೆ ದಿಕ್ಕು ದೆಸೆ ಇಲ್ದೆ ಬಿದ್ದಿದ್ದನ್ನ ನಿಮ್ಮಂತಹ ಪುಣ್ಯಾತ್ಮರ ಪಾದತ್ರ ತಂದು ಹಾಕ್ತಿದ್ದೆ. ಧಣಿ, ನಿಮ್ಮಂತಹ ಸತ್ಯವಂತನ ದೇವರು ಎಂದಿಗೂ ಕೈಬಿಡೋದಿಲ್ಲ. ಒಂದಲ್ಲ ಒಂದಿನ ನಿಮ್ ಮಗ ನಿಮ್ಮ ಹತ್ರ ಬಂದೇ ಬರ್ತಾನೆ. ಕೃಷ್ಣ, ನಂಗೂ ನಿಂಗೂ ಬ್ರಹ್ಮ ಒಂದೇ ತರ ಬರೆದು ಬಿಟ್ಟ. ನಿನ್ನ ತಂದೆಯಿಂದ ದೂರ ಮಾಡ್ದ, ನನ್ನ ಮಗನಿಂದ ದೂರ ಮಾಡ್ದ. ಅದಕ್ಕೆ ಇರಬೇಕು. ನಮ್ಮಮ್ಮ ಆಗಾಗ ಹೇಳ್ತಾ ಇದ್ರು, ಯಾರಿಗೆ ಯಾರುಂಟು ಎರವಿನ ಸಂಸಾರ ಅಂತ. ನಿನಗೆ ಆ ಪುಣ್ಯಾತ್ಮ ಪುರಂದರದಾಸನ ಹಾಡು ಬರುತ್ತೆ? ಬಂದ್ರ ಹಾಡು ಕೃಷ್ಣ, ಹಾಡು ಬರುತ್ತೆ ಧಣಿ, ಹಾಡ್ತೀನಿ. ನೀವು ಮಲ್ಕೊಳ್ಳಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರೋ
ಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾವಿ ಜಲಬತ್ತಿ ಬರಿದಾಯ್ತು ಹರಿಯೇ ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾವಿ ಜಲಬತ್ತಿ ಬರಿದಾಯ್ತು ಹರಿಯೇ ಬಿಸಿಲ ತಾಳದೆ ಮರದ ನೆರಳಿಗೆ ಪೋದೆ ಬಿಸಿಲ ತಾಳದೆ ಮರದ ನೆರಳಿಗೆ ಪೋದೆ ಮರ ಬಗ್ಗಿ ಸಿರದ ಮೇಲೆ ಒರಗಿತು ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರು ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟೆ ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ ಅಡವಿಲಿ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟೆ ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ಮರೆಯದೆ ಎನ್ನನು ನೀನೇ ಸಲಹು ಹರಿಯೇ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ ಯಾರಿಗೆ ಯಾರು ಏನಪ್ಪ ಕೃಷ್ಣ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಧಣಿ ಈ ದಿವಸ ಎಷ್ಟು ಜನ ಕೂಲಿಗೆ ಬಂದಿದ್ದಾರೆ ನನ್ನೆಗಿಂತ 10 ಜನ ಜಾಸ್ತಿ ಬಂದಿದ್ದಾರೆ ತಗೋ ಕೂಲಿನ ಬಡವಾಡೆ ಮಾಡ್ಬಿಡು ಸರ್ ನಾ ಬರಲಾ ಡೈಮ್ ಕೃಷ್ಣ ಪಾಪ ಊರು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಮಾಮೂಲಿ ಕೂಲಿಗಿಂತ ಒಂದೊಂದು ರೂಪಾಯಿ ಜಾಸ್ತಿ ಕೊಟ್ಟರು ಹಾಗೆ ಆಗಲಿ ಹಾ ನಾ ಬರಲ ಸರ್ ಡ್ರೈವರ್ ರೆಡಿ ಅದೇನಮ್ಮ ಹಾಗಂತೀಯ ಸಣ್ಣ ಯಾವ್ರ ಈ ಕಟ್ಟಡಕ್ಕೆಲ್ಲ ಮೇಸ್ತ್ರಿಗಳು ಅವ್ರ ಹಣ ಕೊಡಬೇಕು ನಾವೆಲ್ಲ ಜೀವನ ಮಾಡಬೇಕು ಶಂಕರಪ್ಪ ನೋಡು ಈ ಕೂಲಿನ ಎಲ್ರಿಗೂ ಬಟವಾಡೆ ಮಾಡ್ಬಿಡಿ ನಾನು ಬೇಗ ಬಂದ್ಬಿಡ್ತೇನೆ ಅನುಭವಿಸ್ತಾನೆ ಇದ್ದೀನಿ ನಮ್ಮ ಮಾವ ಇದನಲ್ಲಪ್ಪ
ನನ್ನನ್ನು ಅವಳ ಮನೆಗೆ ಕೋಳಿಸ್ಬಿಟ್ಟು ಇವಾಗ ನಾವು ಪರದೇಶಿಯಾಗಿ ಬೇರೆ ಮನೆ ಮಾಡ್ಕೊಂಡಿದ್ದೀವಿ. ಅಪ್ಪ ನಿನ್ಗೋಸ್ಕರ ನಾನು ಊರೆಲ್ಲ ಅಳ್ದುಬಿಟ್ಟಪ್ಪ, ಊರೆಲ್ಲ ಅಳ್ದುಬಿಟ್ಟೆ. ಅಪ್ಪ ನನಗೆ ಬುದ್ಧಿ ಬಂತಪ್ಪ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ನೀನ್ ಮಾತ್ರ ಮನೆಗೆ ಬಂದ್ಬಿಡಪ್ಪ. ನಿಮ್ಮಅಮ್ಮ ಬರ್ಲಿ, ಅವಳು ಹೂ ಅಂದ್ರೆ ಆಗ್ಲಿ. ಅಯ್ಯೋ ಅವಾಗ ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟಪ್ಪ. ಹೌದು ಅವಳೇ ಹೇಳಿದ್ಲು, ಅವರಲ್ಲಿದ್ದಾರೆ ಬೂಟ್ ಪಾಲಿಶ್ ಮಾಡ್ತಾ ಇದ್ದಾರೆ, ಪಾಪ ಕರ್ಕೊಂಡ್ ಬಾ ಅಂತ. ಅದಕ್ಕೆ ಕಾರ್ ತಗೊಂಬಂದಿದ್ದೀನಿ ಬಾಪ್ಪ. ಹೋಗೋಣ ಹಂಗ ಬಾಪ್ಪ ಬಾಪ್ಪ. ಸರಿ ನನಗೂ ಕಾಲೆಲ್ಲ ನೈತಾ ಇದೆ, ನಾನು ಹೋಗಿ ಕೆಳಗಿಳಿತೀನಿ ಮಗ. ಸರ್ ಹಂಗೆ ಮಾಡಪ್ಪ, ಮೇಲೆ ಬಾಪ್ಪ, ಮೇಲೆ ಮೇಲೆ. ನನ್ನ ಕಟ್ಟಿಗೆ ಕಟ್ಟಿಗೆ ಯಾಕಪ್ಪ, ನಾನಿದ್ದು ಬಾ ನಾನು ನೋಡ್ಕೊ. ನಾನಿರೋ ಕಟ್ಟಿಗೆ ಯಾಕಪ್ಪ ನಿನಗೆ, ಬಾ. ಹಾಳಾದ್ದು ಹೊಸ ಕಾರ್ ನೋಡು, ಅವಾಗ ಅವಾಗ ಇತರ ರಿಪೇರಿ ಬರ್ತಾರೆ. ಕೂತ್ಕೋ ಕೂತ್ಕೋ. ಅಯ್ಯೋ ಬಾಪ್ ಕೂತ್ಕೋ, ಸುಧಾರ್ಸ್ಕೋಪ್ಪ. ಬೇಗನೆ ರಿಪೇರಿ ಮಾಡು, ಬಾಯಾರಿಕೆ ಆಗುತ್ತೀರಪ್ಪ. ಫ್ಲಾಸ್ಕ್ ಅಲ್ಲಿ ನೀರಿದೆ ತರಲ್ಲ. ಏನ್ ಬೇಡ, ಬರ್ತೀರ ಈಗಲ ಬಂದ್ಬಿಟ್ಟು. ಎಲ್ಲಮ್ಮ ಅಪ್ಪ ಎಲ್ಲಿ? ಚೆನ್ನಪ್ಪ ಅವರೆಲ್ಲಿ? ಈ ತನ ಯಾರೋ ಮೋಟರ್ ತಿರ್ಕೊಂಡು ಹೋದ್ರಮ್ಮ. ಮೋಟರ್ ಯಾರು? ಯಾರೋ ನನೇನ್ ಗೊತ್ತು ಕೃಷ್ಣ, ಮೊದ್ಲೇ ಕಾಲಿಲ್ದವ್ರು ಎಲ್ಲೋದೋ ಏನೋ. ಗಾಬರಿ ಪಡ್ಬೇಡಮ್ಮ, ನಿನ್ ಬಿಟ್ಟು ಎಲ್ಲ ಹೋಗ್ತಾರೆ, ಎಲ್ಲಿದ್ರು ನಾನು ಹುಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಬಾ ಅಮ್ಮ ಮನೆಗೆ ಹೋಗೋಣ, ಬಾ ಅಮ್ಮ. ಯಾರಾದ್ರೂ ಮನಸ್ಸು ಬರಕಿದಲ್ಲ. ರೋಡ್ ಈಗ ಅಡ್ಡ ಬಂದು ಸಾಯೋದಕ್ಕೆ ನಮ್ಮ ಬಸ್ ಸಿಕ್ಕೆ, ಬೇರೆ ಯಾರು ಬಸ್ ಸಿಕ್ಲಿಲ್ವಾ? ಬನ್ನಿ. ನೀನೆಲ್ಲಿಂದ ಬಂದ ನನ್ನ ಪಾದ್ರ ದೇವತೆ ಹಾಗೆ ಮಾಮಯ್ಯ, ನಿಮ್ಮ ಕೃಷ್ಣನ ಹುಡ್ಕೊಂಡು ಸುತ್ತ ಇದ್ದೀನಿ. ಇದೆಲ್ಲ ನನ್ನ ಮಗ ಮೋಹನಿಂದ ನನಗೆ ಬಂದ ಕಥೆಯಮ್ಮ. ಅವನು ನನ್ನ ಕಾರ್ ಬಾಲ್ ಮಾಡ್ಬಿಟ್ಟು ಹೊರಟದ. ಹೌದು ಯಜಮಾನ್ರಿ, ಅವನು ಬಹಳ ಮೋಸಗಾರ. ಯಾರು ನೀನ? ಹೌದು. ಲೋಫರ್? ನಾನ್ ಲೋಫರ್ ಅಲ್ಲ ಯಜಮಾನ್ರೆ, ಬಹಳ ಬದಲಾವಣೆ ಆಗೋದೆ. ಬೇಕಾದ್ರೂ ಕೇಳಿ. ಹೌದು ಮಾವಯ್ಯ, ಈಗ ನಾನು ಅವ್ರ ಮನೇಲಿ ಇರೋದು. ಅವ್ರು ನನ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಬನ್ನಿ ಮಾವಯ್ಯ, ಅವ್ರ ಮನೆಗೆ ಹೋಗೋಣ. ಬನ್ನಿ ಬನ್ನಿ ಹೋಗೋಣ. ನಿಮಗೆ ಸಪೋರ್ಟ್ಗೆ ಕಟ್ಟಿಗೆ ಗಿಟ್ಟಿಗೆ ಯಾವುದು ಇಲ್ವೋ? ಇದ್ದ ಕಟ್ಟಿಗೆನೋ ಹಾಳು ಮಗ ಕಿತ್ಕೊಂಡು ಹೊರಟೋದಪ್ಪ. ಹೋದು ಅಲ್ಲಿ ಬಿಡಿ, ಇನ್ಮೇಲೆ ನಾನೇ ನಿಮ್ಮ ಮಗ, ನಾನೇ ಎಲ್ಲದಕ್ಕೂ ಸಪೋರ್ಟ್. ಬನ್ನಿ ಹೋಗೋಣ. ಕಾಫಿ ತಗೊಳ್ಳಿ ಮಾವಯ್ಯ. ನಂಗೇನು ಬೇಡ ಕಣವ್, ಬೆಳಿಗ್ಗೆಯಿಂದ ಊಟನೂ ಮಾಡಿಲ್ಲ, ಈ ಕಾಫಿನಾದ್ರೂ ಕುಡಿರಿ. ಅನ್ನ ನೀರು ಏನಿಲ್ಲದೆ ಇದ್ರು ಈ ಆಳು ಪ್ರಾಣ ಹೋಗೋಕಿಲ್ಲ ಕಣವ. ಪಾಪಿ ಚಿರಾಯಿಸು ಅಂತ ಕೇಳಿಲ್ವ? ಹಾಗನ್ಬೇಡಿ ಮಾವಯ್ಯ, ನೀವು ಈ ಕಾಫಿ ಕುಡಿದಿದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ನನ್ನ ತಾಯಿ, ನಾನು ನಿನಗೆ ಎಷ್ಟೋ ಕಷ್ಟ ಕೊಟ್ಟೆ, ಚಿನ್ನದಂತ ನಿನ್ನ ಬಾಂಡ ಮಣ್ಣು ಪಾಲು ಮಾಡಿಬಿಟ್ಟೆ, ಇನ್ನು ಈ ಪಾಪಿ ಮೇಲೆ ನಿನಗೆ ಯಾಕವಾಯ ಕನ್ಕರ. ಇದರಲ್ಲಿ ನಿಮ್ ತಪ್ಪೇನಿದೆ ಮಾವಯ್ಯ, ಎಲ್ಲ ನನ್ನ ಹಣೆ ಬರಹ. ಇಲ್ಲ ಕಣವ, ಎಲ್ಲದಕ್ಕೂ ನಾನೇ ಕಾರಣ. ಹಾಳು ದುಡ್ಡಾಸೆಯಿಂದ ಎಲ್ಲಾರನ್ನು ಕಳ್ಕೊಂಡ್ ಬಿಟ್ಟೆ. ನಿಮ್ಮತ್ತೆ ಎಲ್ಲವಳು, ಕೃಷ್ಣ ಎಲ್ಲಿದ್ದಾನೋ ಹೇಗಿದ್ದಾನೋ
ಎಷ್ಟೊಂದು ಕಥೆ ನಡೀತಪ್ಪ, ಮೋಹನ್ ನಿಂತ ಕೆಲಸ ಮಾಡಿಬಿಟ್ಟ. ಹೋಗ್ಲಿ, ಕೆಮ್ಮಣ್ಣು ಜ್ವರ ಸ್ವಲ್ಪ ಕಮ್ಮಿ ಆಗುತ್ತೆ. ನನಗೆ ಆಗ್ಬಿಡಪ್ಪ, ಮೊದಲು ಅವರೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಪ್ಪ. ಆಗಲಪ್ಪ, ಈ ಔಷಧಿ ಆಲವನು ಕುಂಬಾಗ ಹಾಲೋ ಗರುಳ್ಳಂತೆ. ಐನೋರೇ ಐನೋರೇ ರಂಗಣ್ಣವ್ರೆ, ನಮಸ್ಕಾರ. ಏನಾಯ್ತು ನೆನ್ನೆ ಹೇಳಿದ ವಿಷಯ? ಅಯ್ಯೋ ಮರೆತು ಬಿಟ್ಟೆ, ನಮ್ಮ ಅಳಿಯಂತ್ರ ಮೇಲಿದ್ದಾರೆ, ಬನ್ನಿ ಕೇಳೋಣ ಬನ್ನಿ. ಜೀವನದಲ್ಲೇ ಮರೆಯಕ್ಕಾಗದಂತಹ ಆನಂದ ದಿನ. ಹೋಗಿ ಎಲ್ಲ ದೇವಸ್ಥಾನಗಳಲ್ಲೂ ಅರ್ಚನೆ ಅಭಿಷೇಕ ಮಾಡಿಸಿ, ಸಹಸ್ರಾರು ಜನ ಬಡಬಗ್ಗರಿಗೆ ಅನುದಾನ ಮಾಡಿಸಿ. ಕೃಷ್ಣ 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 ಮನೆಗಿಲ್ಲ ಕಣ್ರಪ್ಪ, ಹಿಂದ್ಗಡೆ ಮನೇಲಿರ್ಬೋದು. ಮೊದ್ಲು ಹೋಗಿ ಅವನ್ ಕರ್ಕೊಂಡ್ ಬಾ, ಅವನು ನನ್ನ ಮಗನ ಸೊಸೆನ ನೋಡ್ಲಿ. ಕೃಷ್ಣ ಕೃಷ್ಣ, ಏನ್ ಸೋಮಣ್ಣರೇ, ಏನಾದ್ರೂ ತುರ್ತು ಕೆಲ್ಸವಾ? ಮುಕಡವ ಗಣ್ಯವ್ರು ಕೃಷ್ಣನ ಒಂದ್ ಗುಟ್ಲೆ ಕರ್ಕೊಂಡ್ ಬಾ ಅಂತ ಹೇಳವ್ರೆ. ಯಾಕೆ? ಓ ದಣ್ಯವ್ರ ಮಗ ಸಿಕ್ಕ ಅನ್ಕಣಪ್ಪ. ದಣ್ಯರ್ ಮಗ ಸಿಕ್ಕವನ? ಸಂತೋಷ ಕಣಪ್ಪ. ಇಲ್ಲಿ ನೋಡು, ಕೃಷ್ಣ ಅವ್ರ ಅಪ್ಪ ಅವ್ರ ಹುಡುಕೋಕ್ ಹೋಗವನೆ, ಬಂದ ತಕ್ಷಣ ಕಳ್ಸ್ಕೊಟ್ಬಿಡ್ತೀನಿ. ಉಡವ ನಿಮ್ಗೆ ಯಾಕೆ ಕಷ್ಟ? ಎಂಗೂ ಡೇಬರ್ ಅವನೇ, ಅವ್ನ್ ಗೇಳ್ ಕಳಿಸಿ ಕೃಷ್ಣನ್ ಈಗಲೇ ಒಂದ್ ಗುಟ್ಲ ಕರ್ಕಂಬ ಅಂತ ನಾನೇ ಹೇಳ್ ಕಳಿಸ್ತೀನಿ. ಏನಯ್ಯ ಕೃಷ್ಣ, ನಿನಗೋಸ್ಕರ ಊರೆಲ್ಲ ಜಾಲಾಡ್ಬಿಟ್ಟು ಬರ್ತಿದ್ದೀನಲ್ಲಯ್ಯ. ಯಾಕೆ, ಏನ್ ಸಮಾಚಾರ? ನಮ್ ಯಜಮಾನ್ರ ಮಗ ಸಿಕ್ಕ ಕಣಯ್ಯ. ಮನೇಲಿದ್ದಾರೆ ಯಜಮಾನ್ರು. ಕೃಷ್ಣ ಎಲ್ಲಿದ್ರು ತಕ್ಷಣ ಹುಡುಕಿ ಕರ್ಕೊಂಡ್ ಬಂದ್ರು. ನಡಿ ಹೋಗೋಣ, ನಡಿ ಹೋಗೋಣ. ನೀವು ಕೃಷ್ಣ ಧ್ವನಿ ತೆಗಿದೆಯಲ್ಲ. ಅಲ್ಲೋಡಿ ನನ್ ಕೃಷ್ಣ ಕಾದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರೆ. ಬಿಳಿ ಕಾರು 5 7
98 ನೋಡು ಕಾರ್ ನಂಬರ್ ಗುರುತು ಹಾಕೊಂಡ್ಬಿಟ್ಟೆ ಆ ಕಾರ್ ಯಾರು ಅಂತ ಪತ್ತೆ ಹಚ್ಚೋ ಬರ್ತೀನಿ ನೀನು ಹೆಲ್ಲಿ ಯೋಚನೆ ಮಾಡಬೇಡ ಒಳಗಡೆ ಈಗ ಬಂದ್ಬಿಡಿ ಕಾರ್ ನಂಬರ್ ಹೇಳಿದ್ರೆ ಕಾರ್ ಯಾರ್ದು ಅಂತ ಗೊತ್ತಾಗುತ್ತಂತೆ ಅದನ್ನ ತಿಳ್ಕೊಂಡು ಬರಕ್ಕೆ ಪ್ಲಾಟ್ಫಾರ್ಮ್ ಅನ್ನು ಹೋಗಿದ್ದಾರೆ ಇನ್ನೇನು ನಿಮ್ ಮಗ ಸಿಗದ ಹಾಗೇನೆ ನೀನು ಯಾರು ನೋಡಿ ಹಾಗೆ ತಿಳ್ಕೊಂಡಿಯೇ ಕಾರ್ ನಲ್ಲಿ ಕೂತ್ಕೊಳ್ಳೋ ಅದೃಷ್ಟ ಅವನಿಗೆ ಎಲ್ಲಿಂದ ಬರ್ಬೇಕಮ್ಮ ಇಲ್ಲ ಮಾವಯ್ಯ ಕೃಷ್ಣನ್ನೇ ಕಣ್ಣಾರೆ ನೋಡಿದೆ ಧಣಿಯವರೇ ಧಣಿಯವರೇ ಚಿಕ್ಕ ಧಣಿಯವರು ಬಂದವರಂತೆ ಹೌದಾ ಹೌದಯ್ಯ ನೀನ್ ಅಂದು ಮಾತು ನಿಜವಾಯ್ತು ಕೃಷ್ಣ ಇದೆಲ್ಲ ನೀನ್ ಈ ಮನೆಗೆ ಬಂದು ಗಳಿಗೆ ಕಣಯ್ಯ ಚಿಕ್ಕ ಧಣಿಯವರೆಲ್ಲವರೇ ಈಗ ತಾನೇ ಊಟ ಮಾಡ್ಕೊಂಡು ರೂಮ್ಗೆ ಹೋದ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ ಕೃಷ್ಣ ಹಾಗೆ ಬರುವಾಗ ಕುಡಿಯೋದಕ್ಕೆ ಒಂದ್ ಚಮಚಿ ನೀರು ತಗೊಂಬ ಯಾರ ನೀನು ನಾನೇ ಕಣವ ಕೃಷ್ಣ ಈ ಮನೇಲಿ ನೌಕರಿ ಮಾಡೋನು ನೀವು ನಾನು ಈ ಮನೆ ಸೊಸೆ ಈ ಮನೆ ಸೊಸೆ ನಮಸ್ಕಾರ ಕಣವ ಚಿಕ್ಕನೇ ನೀನ್ ನೋಡ್ಬೇಕಾಗಿತ್ತು ಒಳಗಿದ್ದಾರೆ ಹೋಗು ಚಿಕ್ಕಧಣಿ ಯಸ್ ನೀನ ಅಣ್ಣ ನೀನೇ ಏನೋ ಚಿಕ್ಕಧಣಿ ಕೇಡ್ಗ ನಿನ್ನ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡು ಅಷ್ಟೊಂದು ಹಣ ಖರ್ಚು ಮಾಡಿ ವಿದ್ಯಾ ಕಲಿಸೋದಕ್ಕೆ ಕಡೆ ಹೀಗಾಗ್ಬಿಟ್ಟ ನಿನ್ನ ಬಾಳ ಪೂರ ಎಲ್ಲರನ್ನು ಮೋಸ ಮಾಡೋದೇನು ನೀನು ಮನುಷ್ಯನೆಲ್ಲ ಪಿಶಾಚಿ ಅಣ್ಣ ಚಿಚಿ ಹಾಗಂತ ಕರಿಬೇಡ ನನ್ನ ನಿನ್ನ ಹೆತ್ತು ಹೊತ್ತು ಕರಗಾಲದಲ್ಲಿ ಉದ್ಧಾರ ಮಾಡ್ತೇನೆ ಅಂತ ಆಸೆ ಇಟ್ಕೊಂಡಿದ್ದ ಅಪ್ಪ ಅಮ್ಮನ್ನೇ ದೀವಿ ಪಾಲ್ ಮಾಡಿದ್ರು ನೀನು ನಿನ್ನ ನಿಂತಲ್ಲೇ ಸೀಳಿದ್ರು ಪಾಪ ಬರೋದು ಭಯಬೇಡ ಅಣ್ಣ ಏನೋ ಹಣದ ಆಸೆಯಿಂದ ತಿಳಿದ ಮಾಡಬಾರ್ದನ್ ಮಾಡ್ಬಿಟ್ಟು ಅಣ್ಣ ನನ್ನ ತೆಗ್ಬಿಟ್ಟು ಕ್ಷಮಿಸ್ಬಿಡು ಕ್ಷಮಿಸೋದು ಇದುವರೆಗೆ ಗಾದ್ಯಲ್ಲ ಕ್ಷಮಿಸ್ಬಿಡ್ತೀನಿ ಸರಿ ಆದ್ರೆ ಹೆತ್ ಮಗನ್ ನೋಡ್ಬೇಕು ಅಂತ ಕೊರಗಿ ಕೊರಗಿ ಕಂಗೆಟ್ಟರೋ ದೇವರಂತ ನನ್ನ ದಣಿಗೆ ನೀನು ಮಾತಾಡೋ ದ್ರೋಹ ಮಾತ್ರ ಖಂಡಿತ ಕ್ಷಮಿಸೋದಿಲ್ಲ ನನ್ನ ತಂದೆ ಆಗಿರೋ ಅವರಿಗೆ ನನ್ನ ಕಣ್ಣೆದುರಿಗೆ ಯಾರ್ತಾರೆ ಮೋಸ ಮಾತ್ರ ಖಂಡಿತ ನಾನು ಸಹಿಸ್ತಾರೆ ಇನ್ನೊಂದು ಗಳಿಗೆ ನೀನು ಈ ಮನೇಲಿ ಕೊಡ್ತೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನನ್ನ ಮತ್ತು ಬೈಲಾದ್ರೆ ಪೊಲೀಸ್ನವ್ರನ್ನ ಲಾಕಪ್ ಹಾಕ್ಬಿಡ್ತಾರೆ ಇವತ್ತಿನಿಂದ ಈ ನಿಮಿಷದಿಂದ ನನಗೆ ಬುದ್ಧಿ ಬಂದ್ಬಿಡ್ತು ಇವತ್ತು ಒಂದೇ ಒಂದು ರಾತ್ರಿ ಇಲ್ಲಿರೋ ಪರ್ಮಿಷನ್ ಕೊಟ್ಬಿಡು ಬೆಳಗ್ಗೆ ಎದ್ದೇ ಎಲ್ಲಿಂದ ಕಂಬಿ ಕಿತ್ಬಿಡ್ತೀನಿ ಅಣ್ಣ ನಿಜವೋ ಅಥವಾ ಇದ್ರಾಗೂ ಏನಾದ್ರು ಆಟ ಗೀಟ ಕಟ್ತೀಯೋ ಇಲ್ಲ ಇಲ್ಲ ಸತ್ಯವಾಗ್ಲು ನಿನ್ನ ನಾಳೆಗೂ ಬೆಳಿಗ್ಗೆ ನಾನು ಇಲ್ಲಿ ಕೇಳು ಕೇಳೋದೇನು ಬಂತು ಇದ್ರೆ ಕೈ ಕಾಲ್ ಕಿತ್ತ ಆಚೆಗೆ ಎಷ್ಟುಬಿಡ್ತೀನಿ ಎಚ್ಚರಿಕೆ ಕೃಷ್ಣ ನೋಡ್ದೇನಪ್ಪ ನಿನ್ ಚಿಕ್ಕದೇನ ನೋಡ್ತಿದ್ದೆ ಹೇಗಿದ್ದಾನೆ ಚೆನ್ನಾಗೇ ಇದ್ದಾರೆ ಧಣಿ ಕೃಷ್ಣ ಯಾಕಪ್ಪ ಹೀಗಿದೆ ಹೇಳೋ ನನಗೂ ಹೇಳ್ಬಾರ್ದೇನೆಯಾ ಏನೂ ಇಲ್ಲ ಧಣಿ ನಮ್ಮಪ್ಪನ ಎಲ್ಲಿ ಹುಡುಕಿದ್ರು ಸಿಕ್ಲಿಲ್ಲ ಅದೇ ದಿಗಲ್ನಾಗ ನಮ್ಮಮ್ಮ ಕೊರಗ್ತಾ ಇದ್ದಾಳೆ ಅದಕ್ಕೆ ನನ್ನ ಕೃಷ್ಣ ನಿಮ್ಮಮ್ಮನ ಧೈರ್ಯ ಹೇಳು ನಿಮ್ಮಪ್ಪ ಖಂಡಿತ ಸಿಕ್ಕಿ ಸಿಗ್ತಾರೆ ನಮ್ಗೆಲ್ಲ ಒಳ್ಳೆ ದಿನಗಳು ಬಂದಿವೆ ಕೃಷ್ಣ ನನ್ನ ಮಗ ನನಗೆ ಸಿಕ್ಕಿದಾಗೆ ನಿಮ್ಮಪ್ಪನು ನಿನಗೆ ಸಿಕ್ಕೇ ಸಿಗ್ತಾರೆ ಆ ಹೋಗು ಯೋಚನೆ ಮಾಡಬೇಡ ಮನೆ ಕೆಲಸ ಯಾರಾದರೂ ನೋಡ್ಕೊಳ್ತಾರೆ ನಿನ್ನ ಮನೆಗೆ ಅಮ್ಮ ಅಮ್ಮ ಕೃಷ್ಣ ನಿಮ್ಮ ಅಪ್ಪಾಜಿ ಸಿಕ್ಕಿದ್ರೇನಪ್ಪ ಇಲ್ಲಮ್ಮ ಊರೆಲ್ಲ ಹುಡುಕಾಯ್ತು ಎಲ್ಲೂ ಸಿಕ್ಲಿಲ್ಲ ಅಯ್ಯೋ ನಾನ್ ಸಿಕ್ಲಿಲ್ಲ ಅಂತ ಅವ್ರು ಎಲ್ಲೆಲ್ಲಿ ಹುಡುಕ್ತಿದಾರು ಯೋಚನೆ ಮಾಡ್ಬೇಡಮ್ಮ ಇವತ್ತೆಲ್ಲ ನಾಳೆ ಪತ್ತೆ ಹಚ್ಚ್ತೀನಿ ಧೈರ್ಯವಾಗಿರು ಕೃಷ್ಣ ನಿಮ್ ಯಜಮಾನ್ರ ಮಗ ಸಿಕ್ಕಿದ್ನಂತೆ ನಿಮ್ಗೋಸ್ಕರ ಅವ್ರು ಹೇಳಿ ಕಳಿಸಿದ್ರು ಹೋಗಿ ನೋಡ್ಕೊಂಬಪ್ಪ ನೋಡ್ಕೊಂಡ್ ಬಂದಮ್ಮ ನೋಡ್ಕೊಂಡ್ ಬಂದ ಅವನು ಅವ್ರ ಹುಡುಗ ಅಲ್ಲ ನಮ್ಮ ಹುಡುಗ ಮೋಹನ್
ಹೌದಮ್ಮ ನಮ್ಮ ದಡೆಯನ ಮಗ ತಾನೆ ಅಂತ ಹೇಳ್ಕೊಂಡು ಅವ್ರನ್ನ ಮೋಸ ಮಾಡಿ ಅವ್ರ ಮನೆಯಲ್ಲೇ ಬಂದು ಸೇರ್ಕೊಂಡಿದ್ದಾನೆ ಚಂಡಾರ ತಿರುಗಿ ಇಂಥ ಕೆಲಸ ಮಾಡ್ತಿದ್ದಾರ ಇರು ಇವತ್ತು ಅವನ ಗತಿ ನೆಟ್ಟ ಮಾಡ್ಬಿಡ್ತೀನಿ ಅಮ್ಮ ಇಲ್ಲಮ್ಮ ದುಡ್ಡು ಬೇಡಕಣಮ್ಮ ನಿನಗೆ ಗೊತ್ತಿಲ್ಲ ನೀ ಸುಮ್ಮನಿರ ನನ್ನ ಮಾತು ಕೇಳಮ್ಮ ದುಡ್ಡು ಬೇಡಕಣಮ್ಮ ಮೋಹನ್ ಎಂಥ ನೀಚಿನಾದ್ರೂ ಅವನಂತ ಅಮ್ಮ ನಮ್ಮ ಕೈಯಾರೆ ನಾವೇ ಅವನ ಸಾಗಮ್ಮ ಜೈಲು ಕಳಿಸೋದು ಹಂಗಾದ್ರೆ ಆ ದೇವ್ರಂತ ಮನುಷ್ಯನ್ ಮೋಸ ಮಾಡ್ತಾ ಇದ್ರೆ ನೀ ನೋಡ್ಕೊಂಡು ಸುಮ್ಮನಿರ್ತೀಯನೋ ಇಲ್ಲ ಕಣಮ್ಮ ಮೋಹನ್ ಹೇಳ್ಬೇಕಾದ್ದೆಲ್ಲ ಹೇಳಿದ್ದೀನಿ ನಾಳೆ ಬೆಳಗಾಗದೊಳಗಾಗಿ ಅವನ ಮನೆ ಬಿಟ್ಟು ಹೊರಟೋಗ್ತಾನೆ ನೀನ್ ಇನ್ನೂ ಅವನ್ ನಂಬ್ತೀಯ ನಂಬುದ್ರೆ ತನ್ನ ಅಷ್ಟೇನೆ ನಾಳೆ ಬೆಳಿಗ್ಗೆ ಅವನು ಹೋಗದೆ ಅದನ್ನ ನಾನು ನೋಡ್ಕೊತೀನಿ ನೀನಾಕೆ ಯೋಚನೆ ಮಾಡ್ತೀಯ ಅಮ್ಮ ಅಮ್ಮ ಹೊಟ್ಟೆ ಎತ್ತದು ಊಟಕ್ಕೆ ಬಾರಮ್ಮ ಅಂದ್ರಲ್ಲಿ ಲಕ್ಷ್ಮಿ ಲಕ್ಷ್ಮಿ ಏನ ಮತ್ತೆ ಆ ನಂಬರ್ ಕಾರು ಯಾರ್ದೋ ರಂಗಣ್ಣವ್ರದಂತೆ ಅವ್ರ ಮನೆ ಅಡ್ರೆಸ್ ಬರ್ಕೊಂಡು ಬಂದಿದ್ದೀನಿ ಹಾಗಾದ್ರೆ ನಡೀರಿ ಮತ್ತೆ ಮಾವ ಎಲ್ಲಿದೆ ಅಂತ ಬೇಗ ಪತ್ತೆ ಹಚ್ಚೋಣ ನೋಡಿ 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 ನೀವು ಇಲ್ಲೇ ಇರಿ ನಾವು ಬೇಗ ಹೋಗ್ಬಿಡ್ತೇವೆ ನೀವು ಹೊರಗಂಟ ನನ್ನ ಜೀವನ ಇರ್ತದವ ನಾವು ನಿಮ್ ಜೊತೆಗೆ ಬರ್ತೀನಿ ಕಾಲ ಆಗಲ್ಲ ಏನಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಮತ್ತೆ ನೋಡಿ ಅಯ್ಯಯ್ಯೋ ಹೆಂಗನ ಬರ್ತೀನಿ ನಡಿಯಪ್ಪ ಹೋಗ್ಲಿ ಬನ್ನಿ
ಮಾತಾಡದ ಬೊಂಬೆ